रत्नाकराधावतपदां हिमालयकैटिनीं ब्रह्मराजर्षिरत्नाढ्यां वन्दे भारतमातरम्। ನನ್ನೆಲ್ಲ ಆದರಣೀಯ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ। ಪರಿಚಯ ನಾನು ಕೊಟ್ಟಿದ್ದಲ್ಲ, ಅವೇ ಏನೋ ಡೌನ್ಲೋಡ್ ಮಾಡ್ಕೊಂಡು ಓದಿದ್ದಾರೆ। ಈ ಜೀವಮಾನದಲ್ಲಿ ಅತ್ಯಂತ ಕಷ್ಟದ ಸಂಗತಿ ಅಂದರೆ ಪರಿಚಯ ಕೇಳೋದು। ಭಾಳ ಬಾರಿ ಹೇಳ್ತಿರ್ತೀನಿ, ಅದರಲ್ಲಿ ಒಂದು 5 ನಿಮಿಷ ನನಗೆ ಕೊಟ್ಟರೆ ಚೆನ್ನಾಗಿರುತ್ತೆ। ತುಂಬ ಬಾರಿ ಪರಿಚಯ 15 ನಿಮಿಷ ಮಾಡ್ತಾರೆ, ಮಾತಾಡಲಿಕ್ಕೆ 20 ನಿಮಿಷ ಕೊಟ್ಟು ಚೀಟಿ ಕೊಡ್ತಾರೆ, ಅದ್ರ ಬದಲು ಬೆಟರ್ ಅದಕ್ಕೆ ಬಿಟ್ಬಿಡಿ ಅಂತ ಮೊದಲನೇ ಸಂಗತಿ। ಎರಡನೇದು, ಗಂಟಲು ಸ್ವಲ್ಪ ಹಾಳಾಗಿದೆ, ನಾನು ಇತ್ತೀಚೆಗೆ ತಾನೇ ಲೈನ್ ಆಫ್ ಕಂಟ್ರೋಲ್ನ ಸಾಹಸ ಯಾತ್ರೆ ಮುಗಿಸಿ ಬಂದು ಸುಮಾರು -2 ಡಿಗ್ರಿ ಸೆಂಟಿಗ್ರೇಡ್ನವರೆಗೂ ಇದ್ದಂಥ ಜಾಗದಲ್ಲಿ ಅನೇಕ ದಿನಗಳ ಕಾಲ ಕಳೆದಿದ್ವಿ। ಕಳೆಯುವಾಗ ಭಾಳ ಉತ್ಸಾಹ ಇತ್ತು, ಇಲ್ಲಿ ಬಂದಮೇಲೆ ಗಂಟಲು ನಮಗಿದೆ। ಆದರೆ ಭಾವಕ್ಕೆ ಇದ್ಯಾವುದು ಅಡ್ಡ ಬರಲ್ಲ ಅಂತ ಭಾವಿಸ್ತಾ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಕಳೆಯುವಂಥ ಉತ್ಸಾಹ ಅಷ್ಟೆ। ಎರಡು ಜಾಗಕ್ಕೆ ನಾನು ಹೋಗಬೇಕು ಅಂತ ಯಾವತ್ತೂ ಕನಸು ಕಟ್ಟಿಲ್ಲ, ಆದರೂ ಹೋಗಿದ್ದೀನಿ। ಮೊದಲನೇದು IIT ಹೋಗ್ಬೇಕು ಅಂತ ನನ್ಗೆ ಯಾವತ್ತೂ ಕನಸಿಲ್ಲ। ನನ್ನ ಕಾಲೇಜ್ ಇರೋದೊಮ್ಮೆ ನಾರ್ಮಲ್ ಆಗಿ ಇದೆ, IIT ಯಾರಿಗೆ ಆರಾಮಾಗಿರೋಣ ಅಂತ, ಲೈಫ್ ಎಂಜಾಯ್ ಮಾಡೋಣ, ತುಂಬಾ ದಡ್ಡ ಅಲ್ಲ। ಆನಂತರ ತೀರಾ IIT ಹೋಗೊಟ್ಟು ಬುದ್ಧಿಮತ್ತೆಯೂ ಬೇಕಾಗಿರಲಿಲ್ಲ, ಈಗ ಕನಸು ಕಟ್ಟಿಲ್ಲ। ಆದ್ರೆ IIT ಬಾಂಬೆಗೆ ಹೋಗಿ ಬಂದೆ, IIT ಮಡ್ರಾಸಿಗೆ ಬರುವಂತ ಅವಕಾಶವೂ ಸಿಕ್ತು, ಹ್ಯಾಪಿ। ಎರಡನೇದು, ಜೀವಮಾನದಲ್ಲಿ ಜೈಲಿಗೆ ಹೋಗ್ಬೇಕು ಅಂತ ಯಾವತ್ತೂ ಕನಸು ಕಟ್ಟಿಲ್ಲ, ಅದು ಹೋಗಿ ಬಂದೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಅವ್ರ ಜೊತೆ ಕಾರ್ಯಕ್ರಮಗಳನ್ನು ಮಾಡಬೇಕು ಕಾರ್ಯಕ್ರಮಕ್ಕೆ ಕೊಡ್ಬಿಡಿ ಮತ್ತೆ। ಸೊ ಎರಡು ಬಹಳ ಸಂತೋಷದ ಸಂಗತಿ, ಅಲ್ಲಿ ಕಳೆಯೋದು ಬೇರೆ, ಇಲ್ಲಿ ಕಳೆಯೋದು ಬೇರೆ। IIT ಬಾಂಬೆನಲ್ಲೂ ಹುಡುಗರ ಜೊತೆ ಅವ್ರ ಜೊತೆ ಸಂದರ್ಶನ ಮಾಡಬೇಕಾದ್ರೆ ಮಾತನಾಡಬೇಕಾದ್ರೆ ಬಹಳ ಹೆಮ್ಮೆ ಅನಿಸ್ತು, ಯಾಕೆಂದ್ರೆ ಭಾರತದ ಭವಿಷ್ಯ ಏನೊಂದು ಅದ್ಭುತವಾಗಿ ತಯಾರಾಗ್ತಿರುವಂತ ಜಾಗ ಅಂತ ನಾವಂತೂ ಭಾವಿಸಿದೀವಿ। ಇತ್ತೀಚೆಗೆ ಹೆಚ್ಚಾಗಿ ಮಿನಿಸ್ಟರ್ ಸ್ವಲ್ಪ ಗಲಾಟೆ ಎಲ್ಲ ಮಾಡಿದ್ದಾರೆ, ಆ ಗಲಾಟೆಯನ್ನು ಪಕ್ಕಕ್ಕಿಟ್ಟು ಆ ಗಲಾಟೆಯನ್ನು ಒಪ್ಪಿ ಅದನ್ನ ಸ್ವಲ್ಪ ಆಲೋಚನೆ ಮಾಡ್ತಾ ಆ ಆಲೋಚನೆಯ ಆಧಾರದ ಮೇಲೆ ಮುಂದಿನದನ್ನು ಕಟ್ಟಬೇಕು। ನಾನು ಇಂಜಿನಿಯರಿಂಗ್ ಓದ್ದವನು, BE ಕಂಪ್ಯೂಟರ್ ಸೈನ್ಸ್ ಮುಗಿಸಿದ ತಕ್ಷಣ ಇದೇ ಚೆನ್ನೈನ ಕಲ್ಪಕ್ಕಮ್ಮಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕಿದ್ದೆ ನಾನು। 3 ದಿನಗಳ ಕಾಲ ಇದ್ದೆ, ಸಾಕು ಅನ್ನಿಸ್ತು, ಹೊರಟೆ ಬೇಡ ಇದು ಅಂತ। ಇವತ್ತು ಇಲ್ಲಿ ಬಂದಾಗಲೂ ಅನ್ಕೊಳ್ತಿದ್ದೆ, ಒಳಗೊಂದು ದೀಪ ಬೆಳಗ್ಬೇಕಾದ್ರೆ ಬೆವರು ಸುರಿತಿತ್ತು ಘೋಷ, ಇವತ್ತು ಇಡೀ ಕರ್ನಾಟಕದಲ್ಲಿ ಬೆವರು ಸುರಿಸಿ ರಾಜ್ಯೋತ್ಸವ ಮಾಡೋದು ನಾನು ಅಂತ ನಾನು ಬಿ ಓದ್ಬೇಕಾದ್ರೆ ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಇತ್ತು। ನಾನು ನಿನ್ನೆ ಇಲ್ಲಿ ಬಂದಾಗ ಕೇಳ್ಕೊಂಡೆ, ದಾರಿಯಲ್ಲಿ ಹೇಳ್ತಾ ಬರ್ತಿದ್ದೆ ನನ್ನ ಮಿತ್ರನಿಗೆ, ಹೆಚ್ಚಂದ್ರೆ 45 ಜನ ಕನ್ನಡಿಗರು ಇರ್ಬೋದಷ್ಟು, ಭಾಳ ಇರ್ಲಿಕ್ಕಿಲ್ಲ ಅಂತ। ಇಲ್ಲಿ ಬಂದ್ರೆ ಹೇಳಿದ್ರು 400ಕ್ಕೂ ಹೆಚ್ಚು ಜನ ಇದ್ದಾರೆ, ಅದ್ಭುತ ಅಂತ ಅನ್ಸ್ಬೋದು, ಬಹಳ ಸಂತೋಷ। ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಉತ್ತರ ಕನ್ನಡದಲ್ಲಿ ಕಾಲೇಜಿನಲ್ಲಿ ನಾವೊಂದು 7 ಜನ ವಿದ್ಯಾರ್ಥಿಗಳಿದ್ವಿ, ಆದರೆ ಸ್ವಲ್ಪ ಅಗ್ರೆಸಿವ್ ಆಗಿದ್ದರಿಂದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರಿಂದ ನನ್ನ ಮಾತಿಗೆ ಸ್ವಲ್ಪ ಬೆಲೆ ಇತ್ತು। ನಾನು ಒಂದ್ಸಲ ಪ್ರಿನ್ಸಿಪಲ್ ಹತ್ರ ಹೋಗಿ ಒಂದು ಕನ್ನಡ ಸಂಘ ಶುರು ಮಾಡಬೇಕು ಅಂದೆ, ಅವ್ರೇನು ಮಾತಾಡಲಿಲ್ಲ, ಮಾಡು ಅಂದೆ। ಮಲಯಾಳಿಗಳು ಬಹಳ ಇದ್ರು, ಅವ್ರ ನಡುವೆ ಒಂದು ಕನ್ನಡ ಸಂಘ ಮಾಡುವಂಥ ಅವಕಾಶ ನನಗೆ, ಕನ್ನಡ ಸಂಘ ಶುರು ಮಾಡಿದ್ವಿ, ಮೊದಲನೇ ಕಾರ್ಯಕ್ರಮ ಮಾಡಬೇಕು, ನಾನು ಫೈನಲ್ ಇಯರ್ ಅಲ್ಲಿದ್ದೀನಿ, ನಾನು ಕಾರ್ಯದರ್ಶಿ ಆಗಿದ್ದೀನಿ, ಒಬ್ಬ ಅಧ್ಯಕ್ಷರನ್ನು ಗುರುತಿಸ್ಕೊಂಡಿದ್ದೀವಿ, ಕಾರ್ಯಕ್ರಮಕ್ಕೆ ಒಬ್ಬರನ್ನು ಕರೆದಿದ್ದೀವಿ, ಎಸ್ಎನ್ ಹೆಪ್ಪಾರ್ ಅಂತ ಕುಂದಾಪುರದವ್ರು ಹೇಳೋದಿದ್ರೆ ಗೊತ್ತಿರುತ್ತೆ, ಅದ್ಭುತವಾಗಿ ಮಾತನಾಡ್ತಾರೆ ಅವರು, ಅವ್ರು ಮಾತಾಡೋದು ಅಂದ್ರೆ ಹಾಸ್ಯದ ಹೊನಲು ಹರಿತಾ ಇರುತ್ತೆ ಅಂತ ಅರ್ಥ। ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಿ ಅಂತ, ದುರ್ದೈವ 7 ಜನ ನಾವು ಹುಡುಗರು, ಒಂದು 14-15 ಜನ ಫ್ಯಾಕಲ್ಟಿ ಮೆಂಬರ್ಸ್ ಟೀಚರ್ಸ್ ಕೂತಿದ್ದಾರೆ, ಇನ್ನು ಉಳಿದವ್ರನ್ನ ತುಂಬಿಸ್ಬೇಕಲ್ಲ ಹಾಲನ್ನ, ಕಾಲೇ ಬಿಡ್ಲಿಕ್ಕಿಲ್ಲ। ನಂಗೆ ಹುಡುಗರು ಕೇಳಿದ್ರು ಏನ್ ಮಾಡ್ಬೇಕು ಅಂದ್ರೆ, ಸೀನಿಯರ್ಸ್ ಅಷ್ಟು ಗೊತ್ತಿಲ್ವ ಒಂದು ಹಾಲನ್ನು ತುಂಬಿಸೋದು ಹೇಗೆ ಅಂತ, ಅವ್ರು ಹೋದ್ರು ಫಸ್ಟ್ ಇಯರ್ ಹುಡುಗರು ಮಲಗಿದವ್ರೆಲ್ಲ ಎಬ್ಬಿಸ್ಕೊಂಡ್ಬಿಟ್ಟು ಮಧ್ಯಾಹ್ನದ ಸೆಷನ್ ಮಲಗಿದ ಹುಡುಗರೆಲ್ಲ ಬಂದು ಕೂತ್ರು, ಎಲ್ಲ ಹುಡುಗರು ನನ್ನ ಬಂದು ಕೇಳಿದ್ರು, ನಾನು ತುಂಬಾ ಆಕ್ಟಿವ್ ಆಗಿದ್ದೆ, ಎಲ್ಲ ಜೊತೆ ಚೆನ್ನಾಗಿ ಹೋಗಿದ್ರಿಂದ ನಾವೇನ್ ಮಾಡ್ಬೇಕು, ನಾನಂದ್ರೆ ನಾವೇನ್ ಮಾಡ್ತೀವೋ ಅದು ಮಾಡಿದ್ರೆ ಸಾಕು, ನಾವು ಮಕ್ಕಳು ನಗಬೇಕು, ಚಪ್ಪಾಳ ಹೊಡೆದ್ರೆ ಹೊಡಿಬೇಕು, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ಈಗಲೂ ಬಹಳ ನೆನಪಿಸ್ಕೊಂಡ್ರೆ ನಗು ಬರುತ್ತೆ। ಏಸನಪ್ಪಾರು ಮಾತನಾಡ್ತಿದ್ರೆ ಮುಂದಿನ ಸಾಲಿನ ಮುಂದಿನ 3-4 ಸಾಲುಗಳು ಮೊದಲು ಲತ್ತಿದ್ವು, ಅದಾದ್ಮೇಲೆ ನಾವು ಚಪ್ಪಾಳೆ ಹೊಡಿತಿದ್ವಿ, ಇನ್ನೊಂದು ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಚೆನ್ನಾಗಾಯ್ತು, ಏಸನಪ್ಪಾರಿಗೂ ಗೊತ್ತಾಗ್ಲಿಲ್ಲ, ನನ್ ಬಂದು ಕೇಳಿದ್ರು ಹಾಲ್ನಲ್ಲಿ ತುಂಬಾ ಎಕೋ ಇತ್ತು ಅಮ್ಮ। ಅದಕ್ಕೆ ಒಂದ್ಸಲ ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ್ರೆ ಎಲ್ಲಾದ್ರೂ ಹೋದ್ರೆ ಮೊದಲೊಂದ್ಸಲ ತಿಳ್ಕೊಂಡ್ ಬಿಡ್ತೀನಿ, ಒಂದೇ ಸಲ ಬರ್ತಿದ್ಯೋ, ಬಹಳ ಸಂತೋಷ। ಪ್ರತಿ ಬಾರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಅಥವಾ ಟೆಕ್ನಿಕಲ್ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ಬೇಕಾದಾಗ ನನ್ಗೆ ಬಹಳ ಹೆಮ್ಮೆ ಆಗುತ್ತೆ, ಯಾಕೆಂದ್ರೆ ನನಗೂ ಒಂದು ಸಂತೋಷ ಇದೆ, ನಾನು ಕೂಡ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದ,
ಹೊಸತನ್ನ ಆಲೋಚನೆ ಮಾಡೋದು. ಬಹುಶಃ ಟೆಕ್ನಿಕಲ್ ಅಷ್ಟೇ ಆಗುತ್ತೆ. ಟೆಕ್ನಿಕಲ್ ಅನ್ನೋದು ನಾನು ಯಾವಾಗ ತಿಳ್ಕೊಳ್ತೀನಿ ಅಂದ್ರೆ, ಎಲ್ಲಿ ಕ್ರಿಯೇಟಿವಿಟಿ ಇದೆಯೋ, ಎಲ್ಲಿ ಸೃಜನಶೀಲತೆ ಇದೆಯೋ ಅದು ಟೆಕ್ನಿಕಲ್ ಅಂತ ನಾನು ಭಾವಿಸ್ತೀನಿ. ಯಾವತ್ತು ಹೊಸದು ಹುಟ್ಟೋದಿಲ್ವೋ ಅದು ವಿಶೇಷವಾದ್ದೇನು ಅಲ್ಲ ಅಂತ. ಯಾವ ಮಾಡಿಟ್ಟಿದ್ದು ನಾವೇ ಮಾಡಿದ್ರು ಅರ್ಥ ಇಲ್ಲ. ನಾನು ಇತ್ತೀಚೆಗೆ ರಷ್ಯಾ ಮತ್ತು ಚೈನಾಗಳ ಬಾಂಧವ್ಯದ ಬಗ್ಗೆ ಓದ್ತಿದ್ದೆ, ಸ್ವಲ್ಪ ಓದ್ಬೇಕು, ಬಹಳ ಚೆನ್ನಾಗಿದೆ. ರಷ್ಯಾ ಇತ್ತೀಚೆಗೆ ಚೈನಾದೊಂದಿಗೆ ಇರುವ ಎಲ್ಲ ಬಾಂಧವ್ಯಗಳನ್ನು ಕಳ್ಕೊಂಡು ಭಾರತದೊಂದಿಗೆ ಸೇರಿ T-50 ವಿಮಾನಗಳನ್ನ, ಯುದ್ಧ ವಿಮಾನಗಳನ್ನ ತಯಾರು ಮಾಡಲಿಕ್ಕೆ ಇಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಭಾರತದ ದುರ್ದೈವದ ಸಂಗತಿ, IIT ನಟ್ಟಗಳ ಮೇಲೆ ನಿಂತ್ಕೊಂಡು ನಾನು ಹೇಳ್ತೀನಿ, ನಾವಿವತ್ತು ನಿಂತುಕೊಂಡು ಅನೇಕ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಅನೇಕ ಸಂಗತಿಗಳ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಅದರ ದುರ್ದೈವ ಅಂತಂದ್ರೆ, ಈ ದೇಶಕ್ಕೆ ಬೇಕಾಗಿರುವಂತಹ ಸಬ್ಮರಿನ್ಗಳನ್ನ ನಾವು ಡಿಸೈನ್ ಮಾಡಬೇಕು ಅಂತಂದ್ರೆ ರಷ್ಯಾ ಜೊತೆಗೆ, ಚೈನಾ ಜೊತೆಗೆ, ಅಮೆರಿಕ ಜೊತೆಗೆ, ಇಸ್ರೇಲ್ ಜೊತೆಗೆ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಕೇಳಬೇಕಾದಂತ, ಕೈ ಚಾಚಿ ನಿಂತ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಅದು ರಷ್ಯಾ ನಮಗೆ ಬಿಲೀವ್ ಮಾಡುತ್ತೆ, ಬಹಳ ಖುಷಿ ಪಡುವಂತ ಸಂಗತಿ ಅಲ್ಲ, ನನಗಂತೂ ಬಹಳ ಬೇಸರದ ಸಂಗತಿ. ಹೊರಗಡೆ ಬಹಳ ಖುಷಿಯಿಂದ ಹೇಳ್ಕೊಳ್ತೀನಿ, ನಿಮ್ಮ ಹತ್ರ ಅಲ್ಲದೆ ಮತ್ತೆ ಯಾರತ್ರ ಬೇಸರ ಹಂಚ್ಕೊಳ್ಬೇಕು. ರಷ್ಯಾ ಯಾಕೆ ಭಾರತಕ್ಕೆ ಬಂದು ಭಾರತದೊಂದಿಗೆ ತಾನು ಈ ವಿಮಾನಗಳನ್ನು ತಯಾರು ಮಾಡುವಂತ ಈ ಟೆಕ್ನಾಲಜಿ ಇಲ್ಲಿ ಡೆವಲಪ್ ಮಾಡ್ತೀನಿ ಅಂತ ಆಲೋಚನೆ ಮಾಡುತ್ತೆ ಅಂತಂದ್ರೆ, ಚೈನಾ ಇವರೇನಾದ್ರೂ ಟೆಕ್ನಾಲಜಿ ಡೆವಲಪ್ ಮಾಡಿ ಅದಕ್ಕೆ ಚೈನಾ ಕೊಟ್ರೆ, ಅವ್ರು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಆ ಟೆಕ್ನಾಲಜಿ ತಮ್ಮದೇ ಇರೋದ್ರ ನೋಡ್ಕೊಂಡ್ರು. ಭಾರತ ಯಾವತ್ತೂ ಇಂಥ ಸಾಹಸಕ್ಕೆ ಹೋಗಲ್ಲ, ಅವ್ರು ತಲೆನೇ ಕೇಳಿಸ್ಕೊಳ್ಳಲ್ಲ, ಬಂದಿದೆಯಲ್ಲ ಸಾಕು ಅಂತ. ಹಾಗಾಗಿ ಬಹಳ ವಿಶ್ವಾಸ ಭಾರತೀಯರ ಮೇಲೆ ಅಂತ, ಯಾವತ್ತೂ ಈ ತರದ ಆಲೋಚನೆಗಳನ್ನು ಮಾಡಲ್ಲ ಅಂತ. ಅದು ಅವರ ದೃಷ್ಟಿಯಿಂದ ಒಳ್ಳೆಯದು ಅಂತ ಅನಿಸಿದ್ರೆ, ನಮ್ಮ ದೃಷ್ಟಿಯಿಂದ ಹೊಸತನ ತುಂಬಿತಾ ಇಲ್ವಲ್ಲ, ಭಾರತವನ್ನು ಬಲಾಢ್ಯಗೊಳಿಸುವಂತ ಆಲೋಚನೆ ಇಲ್ವಲ್ಲ ಅಂತ ಯೋಚನೆ ಮಾಡಿದಾಗ, ಎಲ್ಲೋ ಒಂದ್ ಕಡೆ IIT ಎಲ್ಲೋ ಒಂದ್ ಕಡೆ ಇಂಜಿನಿಯರಿಂಗ್ ಕಾಲೇಜು ಹೊಸ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಅಂತ. ನಾನು ಸುಮಾರೊಂದು 3-4 ವರ್ಷಗಳ ಹಿಂದಿನ ಮಾತು, ನನಗೆ ಈ ಹುಚ್ಚು ತಲೆಗೆ ಇರುವಂತ ಕಾಲದಲ್ಲಿ ನಾನೊಬ್ಬ ಕಮಿಷನರ್ನ ಭೇಟಿಯಾಗಿದ್ದೆ ಹುಬ್ಳಿನಲ್ಲಿ, ತುಂಬಾ ಒಳ್ಳೆ ಕಮಿಷನರ್. ಅವ್ರು ಮೊದಲು ಕರ್ನಾಟಕವನ್ನ ದೆಹಲಿಯಲ್ಲಿದ್ರು, ಅಲ್ಲಿಂದ ಕಾಲಕ್ಕೆ ಪರಿಚಯ ನನಗೆ. ನಾನು ಅವ್ರ ಹತ್ರ ಹೋಗಿ ಕೂತಿದ್ದಾಗ ಅವ್ರ ಎದುರುಗಡೆ ಈ ಏನು ವಾಟರ್ ಮೀಟರ್ ಇತ್ತು, ನೀರು ಎಷ್ಟು ಯೂಸ್ ಆಗಿದೆ ಅನ್ನುವಂತ ಒಂದು ಮೀಟರ್. ಆ ಮೀಟರ್ಗಳು ಒಂದು 150-200 ಎದುರಿಗೆ ಚಾಚ್ಕೊಂಡು ಬಿಟ್ಟಿದ್ರು, ಅದನ್ನ ಪ್ಯಾಕ್ ಮಾಡಿಸ್ತಾ ಇದ್ರು. ನಾನು ಕೇಳಿದ್ರೆ ಏನ್ ಸರ್ ಅದು, ಅವ್ರು ಹೇಳಿದ್ರು ಚಕ್ರವರ್ತಿ ಜರ್ಮನಿಯಿಂದ ತಂದ್ಕೊಂಡಿರುವಂತಹ ವಾಟರ್ ಮೀಟರ್ಸ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ, ರಿಪೇರಿಗೆ ಅಂತ ವಾಪಸ್ ಜರ್ಮನಿ ಕಳಿಸ್ತಿದ್ದೀವಿ. ವಾಟರ್ ಮೀಟರ್ಗಳು ಹಾಳಾದ್ರೆ ವಾಪಸ್ ಜರ್ಮನಿ ಕಳಿಸ್ಬೇಕಾ? ಅವ್ರು ಹೇಳಿದ್ರು ಇಲ್ಲಿ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿಂದ ತಗೊಂಡ್ ಬಂದಿರೋದು ಅವರೇ ತಗೊಂಡು ಹೋಗ್ಬೇಕು. ಪ್ರಾಬ್ಲಮ್ ಏನ್ ಗೊತ್ತೇನು, ಆ ವಾಟರ್ ಮೀಟರ್ಗಳು ಜರ್ಮನಿಯಲ್ಲಿ ತಯಾರಾಗಿರುವಂತದ್ದು, ಅದು ಚಳಿಗಾಲಕ್ಕೆ ಸೂಟ್ ಆಗುವಂತ ವಾಟರ್ ಮೀಟರ್. ಇಲ್ಲಿ ಬಿಸಿಲುಗಾಲಕ್ಕೆ ಬಂದ ತಕ್ಷಣ ಆ ನೀರು ಆವಿಯಾಗಿ, ಆ ಆವಿಯಾಗಿರುವಂತ ನೀರು ರೀಡ್ ಮಾಡಬೇಕಾಗಿರುವಂತ ಗ್ಲಾಸಿನ ಕೆಳಗೆ ನಿಂತ್ಕೊಂಡ್ ಬಿಡುತ್ತೆ, ಮೀಟರ್ ರೀಡಿಂಗ್ ಕಾಣದೇ ಇಲ್ಲ. ಈಗ ಏನ್ ಮಾಡ್ಬೇಕು ಗೊತ್ತಿಲ್ಲ, ಈ ಆವಿಯನ್ನು ಹೋಗಲಾಡಿಸೋದು ಹೇಗೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲವನ್ನು ವಾಪಸ್ ಕಳಿಸಿ, ನಮ್ಗೆ ಸೂಟ್ ಆಗ್ತಿಲ್ಲ, ನೀವು ಇದನ್ನ ರಿಪೇರಿ ಮಾಡಿ ಕಳಿಸಿ ಅಂತ. ನಾನು ಹೇಳಿದ್ರೆ ಒಂದು ಕೆಲಸ ಮಾಡಿ, ಯಾವ್ದಾದ್ರು 2 ಇಂಜಿನಿಯರಿಂಗ್ ಕಾಲೇಜು ಸೆಲೆಕ್ಟ್ ಮಾಡಿ, ಒಂದು 4 ಮೀಟರ್ ಹಾಳಾಗೋದ್ರು ಚಿಂತೆ ಇಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಕೊಡಿ ಅವರಿಗೆ, ಈ ಮೀಟರ್ ಹಾಳು ಮಾಡಿದ್ರು ಪರವಾಗಿಲ್ಲಪ್ಪ, ಈ ಮೀಟರ್ ರಿಪೇರಿ ಮಾಡೋದು ತಂದ್ಕೊಡು ಅಂತ. ಆ 4 ಮೀಟರ್ಗಳಲ್ಲಿ 2 ಮೀಟರ್ ಹಾಳು ಮಾಡ್ತಾರೆ, ಇನ್ನೆರಡು ಮೀಟರ್ಗಳನ್ನು ರಿಪೇರಿ ಮಾಡಿಕೊಂಡು ಆ ಮೀಟರ್ಗಳನ್ನ ನಮ್ದಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ನಮ್ಮ ಹುಡುಗರು ಹೇಳ್ತಾರೆ. ಯಾಕೆ ನಮ್ಮ ಹುಡುಗರ ಕೈಯಲ್ಲಿ ಕೊಡಲ್ಲ ಅಂತ, ಇದು ಜರ್ಮನಿ ಮೀಟರ್ ಕೊಡಬಾರ್ದು ಅಂದ್ರು. ನಂಗೆ ನಮಸ್ಕಾರ ಮಾಡಬೇಕು ಅನ್ನಿಸ್ತು. ಏನ್ ದುರ್ದೈವದ ಸಂಗತಿ ಅಂತಂದ್ರೆ, ಭಾರತೀಯವಾಗಿ ಆಲೋಚನೆ ಮಾಡುವಂತ ಎಲ್ಲ ಚಿಂತನೆಗಳನ್ನು ಕಳ್ಕೊಂಡಿದ್ದೀವಿ. ಯಾಕೆ ಹಿಂಗೆ ಗೊತ್ತೇನು, ನಾನು ಹೇಳಿದ್ರೆ ನಿಮ್ಮಲ್ಲಿ ಅನೇಕರು ಕಂಟೆಸ್ಟ್ ಮಾಡ್ಬೋದು, ಕೊನೆಗೆ ಇದ್ರ ಮೇಲೆ ಗಲಾಟೆ ಕೂಡ ಆಗ್ಬೋದು, ಚಿಂತೆ ಇಲ್ಲ, ಗಲಾಟೆ ಆದ್ರೆ ಸರಿ ಅಂತಾನೆ. ಯಾಕೆ ಹಿಂಗಾಗಿದ್ದೀವಿ ಅಂತಂದ್ರೆ, ನಮ್ಮತನವನ್ನ ಪೂರ್ತಿ ಕಳ್ಕೊಂಡು ಅನುಕರಣೆ ಮಾಡೋದ್ರಲ್ಲಿ ಮಾತ್ರ ನಿಸ್ಸೀಮರಾಗಿದ್ದೀವಿ. ಅನುಕರಣೆ ಮಾಡೋದಕ್ಕೆ ನಮ್ಗೆ ಅತ್ಯಂತ ಮೊದಲ ಹೆಜ್ಜೆ ಹೇಳ್ಕೊಟ್ಟಿರೋದು ಇಂಗ್ಲಿಷು. ಇಂಗ್ಲಿಷ್ ಅನ್ನುವ ಈ ಭಾಷೆ ಇದೆಯಲ್ಲ, ಅನುಕರಣೆಗೆ ಭಾರತೀಯರನ್ನ ತಯಾರು ಮಾಡ್ತೀವಿ. ಇದ್ಯಾವತ್ತೂ ಸ್ವಂತಿಕೆ ಉಳ್ಳಂತೆ ಭಾರತೀಯರು ಆಲೋಚನೆ ಮಾಡ್ಲಿಕ್ಕೆ ಬಿಡದೇ ಇಲ್ಲ. ನಾನು ರಾಜೀವ್ ದೀಕ್ಷಿತ್ರ ಜೊತೆ ಒಂದು 7-8 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ರಾಜೀವ್ ದೀಕ್ಷಿತ್ರ ಯಾವಾಗಲೂ ಒಂದು ಮಾತು ಹೇಳೋರು, ಅವರೊಂದು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಬೇಕಾದ್ರೆ ಇಂಗ್ಲಿಷ್ನಲ್ಲಿ ಓದ್ತಿದ್ರಂತೆ. ಪಕ್ಕದಲ್ಲಿ ಕೂತಿದ್ದ ಫ್ರಾನ್ಸ್ ಅವರೊಬ್ರು ರಾಜೀವ್ ದೀಕ್ಷಿತ್ರದ್ದು ಶರ್ಟ್ ಹೇಳಿದ್ರು, ಹೇಳಿದ್ರಂತೆ, ರಾಜೀವ್ ದೀಕ್ಷಿತ್ ನೀವ್ ಯಾಕೆ ಇಂಗ್ಲಿಷ್ನಲ್ಲಿ ಓದ್ತಿದ್ದೀರಿ, ಇವತ್ತು ನಿಮ್ಗೆಲ್ಲ ಅರ್ಥ ಆಗ್ಲಿ ಅಂತ. ಅವ್ರು ಹೇಳಿದ್ರಂತೆ, ತಲೆಗೆಟ್ಟಿದೆ ನಿಮ್ಗೆ, ನೀವು ಯಾವ ಭಾಷೆಯಲ್ಲಾದ್ರೂ ಬರೋರು ನಮ್ಗೆ ಅರ್ಥ ಆಗ್ಲಿಕ್ಕೆ ಅಂತ ನಮ್ಮ ಭಾಷೆಗೆ ಅನುವಾದ ಮಾಡ್ಕೊಡ್ತಾರೆ, ನೀವು ನಿಮ್ಮ ಭಾಷೆಯಲ್ಲಿ ಮಾಡಿ ಒರಿಜಿನಾಲಿಟಿ ಕೊಡ್ತೀರಿ. ಇಲ್ಲದೆ ಹೋದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅಷ್ಟೆಲ್ಲ ನೊಬೆಲ್ ಪ್ರಶಸ್ತಿ ತೆಗೆದುಕೊಳ್ಳೋ ಸಾಲದಲ್ಲಿ ನಿಂತಿದ್ದ ನೀವು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸ್ವಂತಿಕೆಯ ಕಾರ್ಯ ಮಾಡಲಿಲ್ಲ, ಯಾಕೆಂದ್ರೆ ಸ್ವಂತದ ಭಾಷೆಯನ್ನು ಮರೆತ ಜನ ನೀವು, ಇನ್ನೇನ್ ಮಾಡ್ತೀರಾ ಅಂತ ರಾಜೀವ್ ದೀಕ್ಷಿತ್ರಿಗೆ ಆಗ ಅನ್ನಿಸ್ತಂತ ಯೋಚನೆ ಮಾಡಬೇಕಾಗಿರುವ ಸಂಗತಿ. ಇವತ್ತೇನಾದ್ರೂ ಟೆಕ್ನಿಕಲ್ ಸಬ್ಜೆಕ್ಟ್ನ ಆಲೋಚನೆ ಮಾಡ್ಲಿಕ್ಕೆ ಹೋಗಿ, ನಾನು ಹೇಳ್ಬೇಕಾದ್ರೆ ನಾನು ಸುಮ್ಸುಮ್ನೆ ಹೇಳ್ತಿಲ್ಲ, ಭಾವನೆಯಲ್ಲಿ ಮಾತನಾಡೋನಲ್ಲ, ನಾನೊಬ್ಬ ಇಂಜಿನಿಯರ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಫ್ಯಾಕ್ಟ್ಸ್ಗಳ ಆಧಾರದ ಮೇಲೆ ಮಾತನಾಡ್ತೀನಿ.
ನಾನು ಪ್ರತಿಯೊಂದು ಇಂಗ್ಲಿಷ್ ನಲ್ಲಿ ಮಾತನಾಡಬೇಕಾದಾಗಲೂ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಭಾಷೆಯಲ್ಲಿ ಟ್ರಾನ್ಸ್ಲೇಟಿಂಗ್ ವರ್ಕ್ ನಡೀಲಿಲ್ಲ ಅಂತಂದ್ರೆ ನನಗೆ ನನ್ನ ವಿಚಾರಗಳನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸುಮ್ಮನೆ ಆಲೋಚನೆ ಮಾಡಿ, ವಾಟ್ ಈಸ್ ಯುವರ್ ನೇಮ್ ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ ನಾನು ಮೊದಲು ವಾಟ್ ಈಸ್ ಯುವರ್ ನೇಮ್ ಅನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ವಾಟ್ ಈಸ್ ಯುವರ್ ನೇಮ್ಗೆ ನನ್ನ ಹೆಸರು ಚಕ್ರವರ್ತಿ ಅಂತ ಅನುವಾದ ಮಾಡ್ಕೋಬೇಕು. ಕನ್ನಡದಲ್ಲಿ ಉತ್ತರ ಕೊಟ್ಕೋಬೇಕು, ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿ ನೀವು ಎದುರಿಗೆ ಇಡಬೇಕು. ಅಷ್ಟೊತ್ತಿಗೆ ಪ್ರೊಸೆಸರ್ ಸ್ಪೀಡ್ ಎಷ್ಟು ಸ್ಲೋ ಆಗಿರುತ್ತೆ ಅಂತಂದ್ರೆ ಒರಿಜಿನಲ್ ಯೋಚನೆ ಸತ್ತೆ ಹೋಗಿರುತ್ತೆ, ಸಾಕ ಹೋಗಿರುತ್ತೆ. ನನ್ನ ಪ್ರೊಸೆಸರು ಯೋಚನೆ ಮಾಡಬೇಕಾಗಿರೋದು ಸ್ವಂತದ ಭಾಷೆಯಲ್ಲಿ. ಯಾವತ್ತು ಸ್ವಂತದ ಭಾಷೆ ಅನ್ನೋದು ಕೊಟ್ಟಿರ್ತಿದ್ವೋ ಆ ಪ್ರೊಸೆಸರ್ ಸ್ಪೀಡ್ ಆಗಿ ವರ್ಕ್ ಆಗ್ತಿತ್ತು. ಮತ್ತೆ ನೆಚ್ಚಿನ ಮಿತ್ರರೇ, ನನ್ನ ಭಾಷೆ ಎಷ್ಟು ಸೈಂಟಿಫಿಕ್ ಆಗಿರುವಂತ ಭಾಷೆ ಮತ್ತೊಂದಿಲ್ಲ ಅಂತ ಜಗತ್ತೆಲ್ಲ ಒಪ್ಪಿಕೊಂಡಿದೆ. ನನ್ನ ಭಾಷೆ ಅಂದ್ರೆ ಇಡೀ ಭಾರತೀಯ ಭಾಷೆ ಕುರಿತಂತೆ ಮಾತಾಡ್ತೀನಿ. ನಾನು ಬರೀ ಕನ್ನಡದ ಕುರಿತಂತೆ ಮಾತಾಡ್ತಿಲ್ಲ, ಇಡೀ ಭಾರತ ಭಾಷೆ. ಸಂಸ್ಕೃತ ಮತ್ತು ಸಂಸ್ಕೃತವನ್ನ ತನ್ನವಾಗಿಸಿಕೊಂಡಿರುವಂತ, ಸಂಸ್ಕೃತದಿಂದ ಅತ್ಯಂತ ಶ್ರೀಮಂತಿಕೆಯನ್ನು ಪಡೆದಿರುವಂತ ಎಲ್ಲ ಭಾರತದ ಭಾಷೆಗಳು ಅತ್ಯಂತ ಶ್ರೇಷ್ಠ ಭಾಷೆಗಳು. ನಾನು ಇತ್ತೀಚೆಗೆ ವಿಜಯವಾಣಿಯಲ್ಲಿ ಒಂದು 4 ಸೀರೀಸ್ ಸಂಸ್ಕೃತದ ಬಗ್ಗೆ ಬರೀತಾ ಇದ್ದೆ. ಅದು ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು ಎಷ್ಟು ಹತ್ತಿರದ ಭಾಷೆ, ಎಷ್ಟು ಭಾವಕ್ಕೆ ಹತ್ತಿರವಾದ, ಜ್ಞಾನಕ್ಕೆ ಹತ್ತಿರವಾದ ಭಾಷೆ, ಎಷ್ಟು ದೂರಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಸುಮ್ಮನೆ ಯೋಚನೆ ಮಾಡಿ ಬಿಟ್ಟರೆ ಎಲ್ಲ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಯಾರು ಭಾವನೆಗಳಲ್ಲಿ ಕೊಚ್ಚೋಗ್ಬಿಡಿಯೋ, ಕನ್ನಡ ರಾಜ್ಯೋತ್ಸವ ಅದಕ್ಕೆ ಏನಿದ್ರು ಕನ್ನಡದ ಬಗ್ಗೆ ಮಾತಾಡಬೇಕು, ಇವೆಲ್ಲ ಪಕ್ಕ ಗಿಡಿ. ಇವೆಲ್ಲ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನಿಮಗೂ ಬೇಕಾಗಿಲ್ಲ. ಕನ್ನಡ ರಾಜ್ಯೋತ್ಸವ ನೆಪ ಮಾತ್ರ ಅಷ್ಟೇ, ಆದ್ರೆ ಕನ್ನಡ ರಾಜ್ಯೋತ್ಸವ ನೆಪದಲ್ಲೂ ಕೂಡ ವೈಜ್ಞಾನಿಕವಾದ ಆಲೋಚನೆಯನ್ನು, ರಾಷ್ಟ್ರಲಿಸಂ ರೂಪಿಸಿಕೊಳ್ಬೇಕಾದ ಅಗತ್ಯ ಇವತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಂತೆ. ಯೋಚನೆ ಮಾಡಿ, ಇಡೀ ಭಾಷೆಯಲ್ಲಿ ಅಕ್ಷರಗಳು ಅಂತ, ಅಕ್ಷರ ಅನ್ನೋ ಪದದ ಅರ್ಥ ಎಷ್ಟು ಚೆನ್ನಾಗಿದೆ ಗೊತ್ತೇ? ಅಕ್ಷರ ಅಂತಂದ್ರೆ ಯಾವುದು ನಾಶವಾಗಲಾರದೋ ಅದು ಅಕ್ಷರ ಅಂತ. ನೀವು ಒಂದು ವಾಕ್ಯವನ್ನ ಪದಗಳಾಗಿ ಡಿವೈಡ್ ಮಾಡಬಹುದು, ಪದವನ್ನ ಅಕ್ಷರಗಳಾಗಿ ಡಿವೈಡ್ ಮಾಡಬಹುದು, ಅಕ್ಷರ ನಿನ್ನೇನು ಮಾಡ್ಲಿಕ್ಕಾಗಲ್ಲ. ಏನ್ ಚೆನ್ನಾಗಿದೆ, ಅಕ್ಷರ ಅಂದ್ರೆ ಯಾವುದು ಕ್ಷರವಿಲ್ಲದ್ದೋ ಅದು ಅಂತ. ಅದು ಅತ್ಯಂತ ಚಿಕ್ಕ ಪಾರ್ಟ್ ಅದು. ಒಟ್ಟು ಈ ಅಕ್ಷರಗಳು ಏನಿದೆ, ಕನ್ನಡದ ವರ್ಣಮಾಲೆ ಅಥವಾ ಸಂಸ್ಕೃತದ ವರ್ಣಮಾಲೆ, 3 ಭಾಗ ಇದೆ. ಸ್ವರಗಳು ಮರ್ತೋಗಿದ್ರೆ ನೆನಪಿಸ್ತೀನಿ. ವ್ಯಂಜನಗಳು, ಈ ಗ್ರೂಪಿಗೆ ಸೇರದೇ ಇರೋರನ್ನ ಅವರ್ಗೀಯ ವ್ಯಂಜನಗಳು ಅಂತ ಕ್ರಿಯಾಲವ ಶೇಷ ಸಹ ಗಿಡಾಕ್ಷರಜ್ಞ, ಇದು ಅವರ್ಗೀಯ ವ್ಯಂಜನಗಳು ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸ್ವರಗಳಿಗೆ ಸ್ವತಂತ್ರ ಅಸ್ತಿತ್ವ ಇದೆ. ನೀವು ಅ ಆ ಇ ಊ ಹೇಳಬೇಕಾದ್ರೆ ಸ್ವತಂತ್ರ ಅಸ್ತಿತ್ವ ಇದೆ. ವ್ಯಂಜನಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ನಾವು ಕ ಕ ಗ ಗ ಬರೀತೀವಲ್ಲ, ವ್ಯಂಜನ ಅಲ್ಲ. ಸ್ವರಗಳಿಂದ ಕೂಡಿರುವಂತ ಅಕ್ಷರಗಳು ವ್ಯಂಜನ ಹೇಗಿದ್ರೆ ಕ ಅರ್ಧಾಕ್ಷರ, ಕ ಅರ್ಧಾಕ್ಷರ, ಗ ಅರ್ಧಾಕ್ಷರ, ಇದು ವ್ಯಂಜನಗಳು. ಎಷ್ಟು ಚೆನ್ನಾಗಿದೆ ಗೊತ್ತೇನಿದು. ಸ್ವರಗಳು ಎಲ್ಲಿಂದ ಹುಟ್ಟುತ್ತವೆ ಅಂತಂದ್ರೆ ಕಂಠದ ಆಳದಿಂದ ಹುಟ್ಟುತ್ತವೆ ಅಥವಾ ಹೊಕ್ಕಳಿಂದ ಹುಟ್ಟುತ್ತವೆ ಅಂತ ತಿಳ್ಕೊಳ್ಬಹುದು. ಆ ಇಷ್ಟು ಚೆನ್ನಾಗಿದೆ. ಹೀಗಾಗಿ ಓಂಕಾರ ಅಂತ ಭಾರತೀಯ ಹೇಳಬೇಕಾದ್ರೆ ಸುಮ್ಮನೆ ಹೇಳಿಲ್ಲ. ಅ ಉ ಮ, ನಿಮ್ಗೆ ಯಾವ ಭಾಗ ಇಲ್ಲದು ನಿಮ್ಗೆ ನಿಮ್ಗೆ ಒಬ್ಬ ಮೂಗ ಕೂಡ ಹೇಳಬಹುದಾದಂತ 3 ಅಕ್ಷರಗಳು ಯಾವುದು ಅಂತಂದ್ರೆ ಅ ಉ ಮ. ಯೋಚನೆ ಮಾಡ್ತಿದ್ದೀರಾ, ಈ 3 ಅಕ್ಷರಗಳನ್ನು ಸೇರಿಸಿ ಓಂಕಾರ ಮಾಡಿದ್ದು ಅತ್ಯಂತ ಸಾಮಾನ್ಯವಾದ್ದು ಅಂತ. ಈ ಸ್ವರಗಳು ಇಲ್ಲಿಂದ ಹುಟ್ಟುತ್ತವೆ. ಈ ವ್ಯಂಜನಗಳಿಗೆ ಬನ್ನಿ ಎಷ್ಟು ಚೆನ್ನಾಗಿದೆ. ನೀವು ಕ ಖ ಗ ಘ ಣ ಅಂತ ಹೇಳಿ ನಾಲಿಗೆ ಕೂಡ ಅಲುಗಾಡೋದಿಲ್ಲ. ಚ ಚ ಜ ಜ ಣ್ಯ ಹೇಳಿ ನಾಲಿಗೆ ಹೋಗಿ ಪ್ಯಾಲೆಟಿಗೆ ತಕ್ಕಂತೆ. ಟ ಟ ಡ ಡ ಣ ಅಂತ ಹೇಳಿ ನಾಲಿಗೆ ಹೊರಡಬೇಕು, ಮೇಲೆ ಬಡಿಬೇಕು. ತ ತ ದ ದ ಣ ಅಂತ ಹೇಳಿ ನಾಲಿಗೆ ಹಲ್ಲಿಗೆ ತಾಕಬೇಕು. ಪಪ ಪಪಮ ಹೇಳಿ ಎರಡು ತುಟಿಗಳು ಜಾಯಿಂಟ್ ಆಗಿ. ಏನ್ ಚೆನ್ನಾಗಿದೆ ರೀ, ಕ ಇಂದ ಹಿಡಿದು ಕ ವರ್ಗದಿಂದ ಹಿಡಿದು ಪ ವರ್ಗದವರೆಗಿನ 5 ಅಕ್ಷರಗಳನ್ನ ಅವರು ಇಷ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಕಂಠದಿಂದ ಹಿಡಿದು ತುಟಿಯವರೆಗಿನ ಅಕ್ಷರಗಳ ಗುಂಪು ಮಾಡಿದ್ದಾರಲ್ಲ, ಎಷ್ಟು ಸುಂದರವಾದ ಪರಿಕಲ್ಪನೆ, ಎಷ್ಟು ಸೈಂಟಿಫಿಕ್ ಪರಿಕಲ್ಪನೆ. ಇದಕ್ಕೆ ಯಾವುದಕ್ಕೆ ಸೇರಲಿಲ್ವೋ, ಆದ್ರೆ ಒಟ್ಟಾರೆ ಈ ಅಕ್ಷರಗಳ ಫ್ಯಾಮಿಲಿಗೆ ಬೇಕಿತ್ತು ಅದನ್ನ ಈ ಗುಂಪುಗಳಿಗೆ ಸೇರದೇ ಇರೋದು ಅಂತ ಪ್ರತ್ಯೇಕವಾಗಿಟ್ಟು ಅವರ್ಗೀಯ ವ್ಯಂಜನ ಅಂತ ಮಾಡಿಟ್ಟು ಒಂದು ಸಮರ್ಥವಾದ ಕಲ್ಪನೆ ನಮ್ಮ ಎದುರಿಗಿಟ್ರು. ABCD ಹೇಳಿ ನೋಡಿ, ನಾನು ಭಾಷಾ ವಿರೋಧಿ ಅಲ್ಲ. ನಾನು ವಿವೇಕಾನಂದರನ್ನ ಅತ್ಯಂತ ಶುದ್ಧತೆಯಿಂದ ಪ್ರೀತಿಸ್ತೀನಿ. ಯಾವ ವಿವೇಕಾನಂದ ಇಂಗ್ಲಿಷ್ಗೂ ಹೊಸ ರೂಪದ ಇಂಗ್ಲಿಷ್ ಅನ್ನ ಕಲಿಸಿಕೊಟ್ನೋ ಆ ವಿವೇಕಾನಂದರನ್ನ ಫಾಲೋ ಮಾಡುವಾಗ ನನ್ನ ಭಾಷೆಯ ವಿರೋಧಿ ದೇವರಾಣೆಗೂ ಅಲ್ಲ. ಆದ್ರೆ ನ್ಯಾಷನಲಿಸಂ ವಿಚಾರಕ್ಕೆ ಬಂದಾಗ ನನ್ನ ಭಾಷೆಯ ಸಾಮರ್ಥ್ಯ ಇದರ ಅದ್ಭುತವಾಗಿರುವಂತಹ ಸಾಮರ್ಥ್ಯ. ಇಲ್ಲಿ ಪದಗಳು ಹುಟ್ಟಬೇಕಾದ್ರೆ ಹೇಗಿದೆ ಕಲ್ಪನೆಗಳು? ನಾನು ಇತ್ತೀಚೆಗೆ ಅದನ್ನೇ ಓದ್ತಿದ್ದೆ, ಒಬ್ಬ ಸಂಸ್ಕೃತ ಪಂಡಿತರು ಪುಸ್ತಕ ಬರೀತಾ ಹೇಳ್ತಾರೆ, ಸಂಸ್ಕೃತದಲ್ಲಿ ನೀವು ಯಾವಾದ್ರೂ ಒಂದು ವಸ್ತುವನ್ನ ಸೂಚಿಸಬೇಕಾದ್ರೆ ವಸ್ತುವಿಗೆ ಹೆಸರಿಲ್ಲ ಅಂತ, ಆ ವಸ್ತುವಿನ ಕಾರ್ಯಶೈಲಿಯ ಮೇಲೆ ಹೆಸರು ಕೊಡ್ತಾರೆ ಅಂತ. ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಕಾರ್ ಅಂತ ಕರಿತೀವಿ. ಕಾರ್ ಅಂತ ಯಾಕೆ ಕರೋದು? ನೋ, ಅವ್ರಿಗೆ ಯಾರಿಗೋ ಕಾರ್ ಅಂತ ಕರಿಬೇಕು ಅನ್ನಿಸ್ತು, ಕಾರ್ ಅಂತ ಕರೆದ್ರು ನಾವೆಲ್ಲರೂ ಭಯ ಮಾಡಬೇಕು. ಇನ್ನೊಂದು 25 ಕಳೆದ್ಮೇಲೆ ಕಾರ್ ಇಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಂದೇನೋ ದೊಡ್ಡ ವೆಹಿಕಲ್ ಬಂತು ಅಂತ ಇಟ್ಕೊಳ್ಳಿ, ಕಾರ್ ಬಳಸೋದೇ ನಿಂತೋಗಿದೆ, ಕಾರ್ ಪದ ಹಂಗೆ ಉಳಿಯುತ್ತೆ.
ಡಿಕ್ಷನರಿಯಲ್ಲಿ ಉಪಯೋಗಕ್ಕೆ ಬರದ ಕಾರ್ ಅನ್ನೋ ಪದ ಹಂಗೆ ಉಳಿಯುತ್ತೆ, ಯಾವತ್ತೋ ಒಂದಿನ ಬಳಸ್ತಿದ್ರು ಅಂತ. ಆದ್ರೆ ಭಾರತದಲ್ಲಿ ನೀವು ಮರ ಅನ್ನೋ ಪದವನ್ನು, ನಾವು ಮರ ಅಂತ ಕನ್ನಡದಲ್ಲಿ ಬಳಸ್ತೀವಿ, ನೀವು ಸಂಸ್ಕೃತದಲ್ಲಿ ಮರಕ್ಕೆ ಏನ್ ಕರೀತೀರಾ, ಮರಕ್ಕೆ ಒಂದು ಒಂದು ವಸ್ತು ರೂಪದ ಹೆಸರೇ ಇಲ್ಲ, ಮರವನ್ನ ವೃಕ್ಷ ಅಂತ ಕರೀತಾರೆ. ವೃಕ್ಷ ಅಂದ್ರೆ ಅರ್ಥ ಏನು ಗೊತ್ತೇನು, ಯಾವುದು ಕಡಿದು ಉರುಳಿಸಲ್ಪಡುತ್ತೋ ಅದು ವೃಕ್ಷ. ವೃಕ್ಷ ಅಂದ್ರೆ ಮರ ಅಲ್ಲ, ಕಣ್ಣಿಗೆ ಕಾಣುತ್ತೆ ಆ ಕಾರಣಕ್ಕೋಸ್ಕರ ಮರ ಅಂತಲ್ಲ, ಕಡಿದು ಉರುಳಿಸಲ್ಪಡುವುದು ಮರ. ಸಂಸ್ಕೃತದಲ್ಲಿ ವೃಕ್ಷಕ್ಕೆ ತರು ಅಂತ ಕರೀತಾರೆ. ತರು ಅಂದ್ರೆ ಅರ್ಥ ಏನು ಗೊತ್ತೇನು, ಯಾವುದರ ಮೂಲಕ ನೀವು ತೇಲಬಹುದು ಅದು ತರು. ಒಣಗಿರೋ ಮರವನ್ನ ನೀರಲ್ಲಿ ಹಾಕೊಂಡು ಕೂತ್ಕೊಂಡು ಧ್ವನಿ ಮಾಡ್ಕೊಂಡು ಹೋಗ್ಬೋದು ಅಂತ, ತರು ಅಂತ ಆ ಕಾರಣಕ್ಕೋಸ್ಕರ ಕರೆದಿದ್ದು ಅಂತ. ಪಾದಪಃ ಅಂತ ಕರೀತಾರೆ ಮರಗಳಿಗೆ. ನಾನು ಕೇಳಿದೆ ಪಾದಪಃ ಅಂದ್ರೆ ಅರ್ಥ ಏನು, ಪಾದೈಹಿ ತಿಬತಿ ಇತಿ ಪಾದಪಃ, ಯಾರು ಕಾಲುಗಳಿಂದ ನೀರನ್ನು ಕುಡಿತಾರೋ ಅವರನ್ನ ಪಾದಪಃ ಅಂತ ಕರಿತೀವಿ ಅಂತ. ಬಾಟನಿಸ್ಟ್ಗಳು ನೀರ್ ಹೇಗೆ ಕುಡಿತವೆ ಗಿಡಗಳು ಅಂತ ಯೋಚನೆ ಮಾಡೋ ಕಾಲಕ್ಕೆ ಭಾರತೀಯರದಕ್ಕೆ ಪಾದಪಃ ಅಂತ ಹೆಸರು ಕೊಟ್ಟಿದ್ರು ಅಂತ. ಏನ್ ಶುದ್ಧವಾದ ಕಲ್ಪನೆ, ಇಡೀ ಭಾಷೆಯಲ್ಲಿ ಎಲ್ಲೂ ಕೂಡ ವಸ್ತು ವಿಶೇಷಣಗಳಿಗೆ ಆ ತರದ ಹೆಸರಿಲ್ಲ, ಎಲ್ಲವೂ ಕೂಡ ಈ ದಿಕ್ಕಲ್ಲಿ ಹೆಸರು ಬರುತ್ತೆ ಅಂತ. ನನ್ನ ಹೆಚ್ಚಿನ ಮಿತ್ರರೇ, ಈ ಕಾರಣಕ್ಕೋಸ್ಕರ ಸಂಸ್ಕೃತದ ಕುರಿತಂತೆ ಅಥವಾ ಅದರ ಮೂಲಕ ಹುಟ್ಟಿದಂತ ಭಾರತೀಯ ಭಾಷೆಗಳ ಕುರಿತಂತೆ ಜಗತ್ತಿನಲ್ಲಿ ಎಷ್ಟು ಪ್ರೀತಿ ಇದೆ ಅಂತಂದ್ರೆ, ಇವುಗಳ ಕುರಿತಂತೆ ಜನ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ದುರ್ದೈವದ ಸಂಗತಿ, ನಾವು ಇವುಗಳಿಂದ ಎಷ್ಟು ದೂರ ಬಂದಿದ್ದೀವಿ ಅಂದ್ರೆ ನಮ್ಮ ಭಾಷೆಯನ್ನ, ನಮ್ಮ ಭಾಷೆಯಲ್ಲಿರೋ ನಿಧಿಯನ್ನ ಮರೆತು. ಬಹಳ ಹಿಂದಿನಿಂದ ಕನ್ನಡಕ್ಕೆ ಹಿಂಗೆ ಇತ್ತು. ನೀವು ಯಾವಾಗಲೂ ಈ ತಾನೆ ಕುವೆಂಪು ಹಾಡು ಕೇಳಿದ್ರಲ್ಲ, ಬಾಯಲ್ಲಿ ಸಂಭವಿಸುವ ಹಿಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯ ಅವತಾರ. ಸುಮ್ಮನೆ ಈ ಸಾಲದು, ಈ ಸಾಲನ ಜಸ್ಟ್ ಸಂಸ್ಕೃತ ಪದ ಇದೆ ಹುಡುಗಿ. ಯಾರಿಗೆ ಸಂಸ್ಕೃತ ಬರಲ್ವೋ, ಯಾರಿಗೆ ಸಂಸ್ಕೃತ ಪದವನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ವೋ ಅವರಿಗೆ ಕುವೆಂಪು ಸಾಹಿತ್ಯ ಅರ್ಥ ಮಾಡ್ಕೊಳಕ್ ಆಗದೆ ಇಲ್ಲ. ಯಾಕೆ ಕುವೆಂಪು ಅವರ ಸಾಹಿತ್ಯ ರೋಮಾಂಚನಕಾರಿ ಅಂತ ಅನ್ಸುತ್ತೆ ಅಂತಂದ್ರೆ, ಭಾರತೀಯತೆಗೆ ಬಹಳ ಹತ್ರ. ಕುವೆಂಪು ಎಷ್ಟು ಸುಂದರವಾಗಿ ಹೇಳ್ತಾರೆ, ಮಣ್ಣಾಗಿ ಮರವಾಗಿ ಮೇಘವಾಗಿ ಖಗವಾಗಿ ಇವೆಲ್ಲವೂ ಆಗಿ ನಿಂತಿರುವ ನೀನು ಸತ್ಯಾವತಾರ, ಬಾಯಲ್ಲಿ ಸಂಭವಿಸು ನನ್ನೊಳಗೂ ಬಾ ಅಂತ. ಕಲ್ಪನೆ ಎಷ್ಟು ಚೆನ್ನಾಗಿದೆ ಗೊತ್ತೇ. ನಾನು ಭಾರತೀಯತೆ ಹತ್ರ ಬಂದಾಗ ಬಹುಶಃ ಕನ್ನಡಕ್ಕಿಂತ ಹೆಚ್ಚು ನಾನು ಬೇರೆ ದಿಕ್ಕಿಗೆ ಹೋದ್ರೆ ತಪ್ಪು ತಿಳ್ಕೊಳ್ಬೇಡಿ ನನ್ನ, ಯಾಕೆಂದ್ರೆ ಕನ್ನಡದ ಮನಸ್ಸು ಮಾತ್ರ ಇವುಗಳನ್ನು ಆಲೋಚನೆ ಮಾಡಬಲ್ಲದು, ಭಾರತೀಯ ಮನಸ್ಸುಗಳು ಮಾತ್ರ ಹಿಂಗೆ ಆಲೋಚನೆ ಮಾಡಬಲ್ಲದು. ನನ್ನ ಕುವೆಂಪು ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಕುವೆಂಪು ನಾನು ನೀವು ಏನು ಅನ್ನೋದನ್ನ ಬಹಳ ಹಿಂದೆಯೇ ಹೇಳಿದ್ರು. ನಮ್ ನಾಡಗೀತೆ ಯಾವುದು ಅಂತ ಕರ್ನಾಟಕದಲ್ಲಿ ಕೇಳಿದ್ರೆ, ನಿಮಗೂ ಕೇಳಿದ್ರೆ, ನಾವೆಲ್ಲ ಹೇಳ್ತೀವಿ ಯಾವುದು, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಮ್ಮ ಭಾರತ, ಅಮ್ಮ ಕರ್ನಾಟಕ ಮಾತೆ, ನಿನಗೆ ನಮಸ್ಕಾರ ಯಾಕೆ ಅಂದ್ರೆ ನೀನು ಭಾರತ ಜನನಿಯ ಮಗಳು ಅಂತ. ನೀನು ಅವಳು ಮಗಳಾಗಿಲ್ಲ ಅಂದ್ರೆ ನಾನು ನಮಸ್ಕಾರ ಮಾಡ್ತಿರಲಿಲ್ಲ ನಿಮಗೆ, ಏನ್ ಕಲ್ಪನೆ ಇದೆ ಅಂತ. ನಾವು ಇಡೀ ಭಾರತವನ್ನ ಕಾಣೋದು ಕರ್ನಾಟಕದ ಕಿಂಡಿಯ ಮೂಲಕ, ಒಟ್ಟಾರೆಯಾಗಿ ನೋಡಬೇಕಾಗಿರೋದು ಭಾರತವನ್ನ ಅಂತ. ಈ ಕಲ್ಪನೆಯನ್ನ ಕುವೆಂಪು ಸುಂದರವಾಗಿ ಕಟ್ಕೊಟ್ರು. ಯೋಚನೆ ಮಾಡಿ, ಆ ಹಾಡಿನಲ್ಲಿ ಕುವೆಂಪು ಎಷ್ಟು ಸಮರ್ಥವಾಗಿ ಹೇಳಿದ್ರು ಅಂತಂದ್ರೆ, ಮಣ್ಣಲ್ಲಿ ಮರದಲ್ಲಿ ಮಿಗದಲ್ಲಿ ಖಗದಲ್ಲಿ ಎಲ್ಲೆಲ್ಲೆಲ್ಲ ಅಡಗಿ ಕೂತಿದೆಯೋ ನೀನು ಅವತರಿಸಿ ನನ್ನ ಚೈತ್ಯಕ್ಕೆ ಬಾ, ಚಿತ್ತಕ್ಕೆ ಬಾ ಅಂತ. ನನಗೆ ಈ ಕಲ್ಪನೆಯ ರೋಮಾಂಚನ ಅನ್ಸೋದು, ಎಷ್ಟು ಸುಂದರವಾದ ಭಾರತೀಯ ಕಲ್ಪನೆಗಳು ಅಂತಂದ್ರೆ ನಿಮ್ ಜೊತೆ ಹಂಚ್ಕೊಳ್ಳೋದು ನನಗೆ ಅಗತ್ಯ. ಯಾಕೆ ಅಂದ್ರೆ ರಿಸರ್ಚ್ಗೆ ತುಂಬಾ ಅದ್ಭುತವಾಗಿ ಉಪಯೋಗವಾಗಬಲ್ಲಂತ ಸಂಗತಿಗಳಿವು. ರಿಸರ್ಚ್ ಅಂದ್ರೆ ಏನ್ ಅನ್ಕೊಂಡಿದ್ದೀವಿ ನಾವು, ಹೊರಗಡೆ ಕಾಣೋದನ್ನ ಹುಡುಕ್ತಾ ಕೂತ್ಕೊಳ್ಳೋದನ್ನ ಭಾರತೀಯರು ಯಾವತ್ತೂ ರಿಸರ್ಚ್ ಅಂತ ಕರೆದೇ ಇಲ್ಲ. ನಮ್ಮ ಸಂಶೋಧನೆ ಅಂತರಂಗದ ವೇದಿಕೆ ಮೇಲೆ ನಡೀತು. ನನಗೆ ಈಗಲೂ ಕೂಡ ಆಶ್ಚರ್ಯ ಆಗುತ್ತೆ, ಆರ್ಯಭಟ ಕೂತಲ್ಲಿ ಕೂತ್ಕೊಂಡು ಯಾವ ಲ್ಯಾಬೊರೇಟರಿಗಳು ಇಲ್ಲದ ಕಾಲಕ್ಕೆ, 24/7 ವರ್ಕ್ ಮಾಡುವಂತ ಲ್ಯಾಬೊರೇಟರಿಗಳು ಇಲ್ಲದೆ ಇರೋ ಕಾಲಕ್ಕೆ ಆರ್ಯಭಟ ತಾನ್ ಕೂತಲ್ಲೇ ಕೂತ್ಕೊಂಡು ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹ ಎಷ್ಟು ವೇಗದಲ್ಲಿ ಸುತ್ತುತ್ತೆ, ಯಾವ ಗ್ರಹಗಳ ತೂಕ ಎಷ್ಟೆಷ್ಟು ಅಂತ ಇವತ್ತಿನ ಎಲ್ಲ ಲ್ಯಾಬೊರೇಟರಿಗಳ ನಿಖರವಾದ ಮಾಹಿತಿಗೆ ಹತ್ತಿರದಲ್ಲೇ ಇರಲಿಲ್ಲ. ಹೆಂಗ್ ಸಾಧ್ಯ ಆಯ್ತು, ಯಾವಾಗಲೂ ಯೋಚನೆ ಮಾಡಿದ್ದೀರಾ? ಬಾಟನಿಸ್ಟ್ಗಳಿಗೆ ಎಂತ ಅದ್ಭುತವಾದ ಸಂಗತಿ ಇದೆ ಅಂತಂದ್ರೆ, ಈ ದೇಶದ ಸಸ್ಯಶಾಸ್ತ್ರಜ್ಞರು ಯಾವ ವಿಚಾರಗಳನ್ನ ಹೇಳಿದ್ರು ಅದಕ್ಕೆ ಒಂದೇ ಒಂದು ಎಡಿಷನ್ ಕೂಡ ಇವತ್ತಿನವರೆಗೂ ಬಾಟನಿಸ್ಟ್ಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಿಂದ ಸಾಧ್ಯ ಆಯ್ತಿದು? ಹ್ಯೂಮನ್ ಅನಾಟಮಿ ಬಗ್ಗೆ ಈ ದೇಶದ ವಿಜ್ಞಾನಿಗಳು ಸುಶ್ರುತ ಹೇಳಿದ, ಚರಕ ಹೇಳಿದ, ಸಂಹಿತೆಯನ್ನ ಅಧ್ಯಯನ ಮಾಡಿದಂತ ಜಗತ್ತು ಹೇಳುತ್ತೆ. ಇದಕ್ಕಿಂದೇನಾದ್ರೂ ಆ್ಯಡ್ ಮಾಡೋದು ಬಹಳ ಕಷ್ಟ ಇದೆ. ಅಷ್ಟು ಸ್ಪಷ್ಟವಾಗಿ ಇದನ್ನು ಪರಿಕಲ್ಪನೆ ಮಾಡಿ ಅವ್ರು ಕೊಡಲಾಗಿದೆ. ಎಲ್ಲಿಂದ ಸಾಧ್ಯ? ಯಾವ ಲ್ಯಾಬೊರೇಟರಿ ಇತ್ತು? ಮನಸ್ಸು ಲ್ಯಾಬೊರೇಟರಿ ಆಗಿತ್ತು. ಅಂತರಂಗದಲ್ಲಿ ಇದನ್ನು ಆಲೋಚನೆ ಮಾಡುತ್ತಿದ್ದಾರೆ. ನನ್ನ ಹೆಚ್ಚಿನ ಮಿತ್ರರೇ, ಇವತ್ತಿಗೂ ಕೂಡ ಈ ಅಂತರಂಗದಲ್ಲಿ ಆಲೋಚನೆ ಮಾಡ್ತಾ ಹೊಸ ಕಲ್ಪನೆಗಳನ್ನು ಕೊಡ್ತಾರಲ್ಲ. ಯಾವತ್ತಾದ್ರೂ ಇಂಟರ್ನೆಟ್ ಅಲ್ಲಿ ಸುಮ್ಮನೆ ಕೂತಾಗ ನಿಕೋಲಸ್ ಟೆಸ್ಲಾ ಅಂಡ್ ವಿವೇಕಾನಂದ ಅಂತ ಕೊಟ್ಟು ನೋಡಿ.
ನಿಕೋಲಸ್ ಟೆಸ್ಲಾ ಯಾರ ಹೆಸರನ್ನು ಅತ್ಯಂತ ಗ್ರೇಟ್ ಅಂತ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಎಲ್ಲರೂ ಭಾವಿಸ್ಕೊಳ್ತಾರೋ ಆ ನಿಕೋಲಸ್ ಟೆಸ್ಲಾ ವಿವೇಕಾನಂದರ ಉಪನ್ಯಾಸಗಳನ್ನು ಕೇಳಲಿಕ್ಕೆ ಬರ್ತಿದ್ದ, ವಿವೇಕಾನಂದರ ಜೊತೆ ಚರ್ಚೆ ಮಾಡ್ತಿದ್ದ. ಆಮೇಲೆ ಹೇಳ್ತಾನೆ, ನಾನಿವತ್ತು ಸಮಾಜಕ್ಕೆ ಏನು ಕೊಟ್ಟಿದ್ದೀನೋ ಅದರ ಬಹುತೇಕ ಪ್ರಭಾವ ಇರೋದು ವಿವೇಕಾನಂದರ ಉಪನ್ಯಾಸಗಳಲ್ಲಿ ಅಂತ. ವಿವೇಕಾನಂದರ ಉಪನ್ಯಾಸಗಳಲ್ಲಿ ಅಂಥದ್ದು ಏನಿತ್ತು, ಅಂತರಂಗದಲ್ಲಿ ನಡೆದ ಚರ್ಚೆ ಇತ್ತಲ್ಲ ಆ ಚರ್ಚೆ ಬಹಿರಂಗದ ಸಂಶೋಧನೆಗಳಿಗೆ ಕಾರಣ. ಇದು ಭಾರತ ಕಂಡುಕೊಂಡ ಸತ್ಯ. ಅದಕ್ಕೋಸ್ಕರ ಈ ಕುವೆಂಪು ಹೇಳಿದ್ದು, ಎಲ್ಲೆಲ್ಲಿ ಅಡಗಿ ಕೂತಿದ್ಯೋ ನನ್ನೊಳಗೆ ಬಾ ಅಂತ. ತುಂಬಾ ಸುಂದರವಾದ ಒಂದು ಘಟನೆ. ಯಾಜ್ಞವಲ್ಕ್ಯರನ್ನ ಜನಕ ಮಹಾರಾಜ ಕೇಳ್ತಾನೆ, ಸುಮ್ಮನೆ ಅವನ್ನೆಲ್ಲ ಗಮನಿಸಿ ನಮ್ಗೆಲ್ಲಾದ್ರೂ ಒಂದು ಹೊಳಪು ಕೊಟ್ಟರೆ ಬಹಳ ಸುಂದರವಾದ ಸಂಗತಿ ಇರುತ್ತೆ, ನಾವೆಲ್ಲ ಯೋಚನೆಯೂ ಕೂಡ ಮಾಡಿರಲ್ಲ. ಯಾಜ್ಞವಲ್ಕ್ಯರು ಜನಕನ ಎದುರಿಗೆ ಹೋಗಿದ್ದಾಗ ಜನಕರು ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ, ಯಾಜ್ಞವಲ್ಕ್ಯರೇ ಜಗತ್ತನ್ನೆಲ್ಲ ಬೆಳಗ್ತಿರೋದು ಯಾರು? ಸಿಂಪಲ್. ನಾನು ಮೊನ್ನೆ ಇತ್ತೀಚೆಗೆ ಒಂದು ಒಂದು ಗ್ರೂಪ್ ಆಫ್ ವರ್ಕರ್ಸ್ ಜೊತೆ ಮಾತಾಡ್ತಿದ್ದೆ. ನಾನು ಕೇಳಿದೆ, ಯಾಜ್ಞವಲ್ಕ್ಯರಿಗೆ ಜನಕ ಈ ಪ್ರಶ್ನೆ ಕೇಳಿದ ಉತ್ತರ ಏನು? ಅದೇನು ಪ್ರಶ್ನೆ ಸರ್, ಜಗತ್ತನ್ನೆಲ್ಲ ಬೆಳೆತಿರೋದು ಸೂರ್ಯ, ನನ್ನಂತ ವಂಡರ್ಫುಲ್, ಯಾಜ್ಞವಲ್ಕ್ಯರು ಇದೇ ಉತ್ತರ ಕೊಟ್ಟರು ಅಂತ. ನಮ್ಮ ಪೌರ ಕಾರ್ಮಿಕ ಕೊಡಬಲ್ಲ ಉತ್ತರ ಎಷ್ಟು ಸುಂದರವಾದ್ದು ಅಂದ್ರೆ, ಜಗತ್ತನ್ನೆಲ್ಲ ಬೆಳಗೊಂಡು ಸೂರ್ಯ. ಜನಕ ಎರಡನೇ ಪ್ರಶ್ನೆ ಕೇಳಿದ, ಸೂರ್ಯ ಇಲ್ಲದೆ ಹೋದಾಗ? ಯಾಜ್ಞವಲ್ಕ್ಯರು ಅಂದ್ರು, ಚಂದ್ರ ಎಂದು ಹೇಳಿದ್ದೆ. ಕರೆಕ್ಟ್. ಅವ್ರು ಹೇಳಿದ, ಚಂದ್ರನೂ ಇರಲಿಲ್ಲ ಅಂದ್ರೆ ಅಮಾಸೆ ಬರ್ತಲ್ಲ. ಆಗ ಯಾಜ್ಞವಲ್ಕ್ಯರು, ನಕ್ಷತ್ರಗಳು ಆ ಕೆಲಸ ಮಾಡ್ತಾರೆ, ಆಗಲೂ ನಕ್ಷತ್ರಗಳು ಇರ್ತವೆ. ನಕ್ಷತ್ರಗಳು ಇಲ್ಲದ ಒಂದು ಘೋರ ಕತ್ತಲೆಯ ದಿನ ಯಾರು ಬೆಳಕೊಡ್ತಾರೆ? ಯಾಜ್ಞವಲ್ಕ್ಯರು, ದೀಪ ಕೊಡುತ್ತೆ, ಏನು ವಿಶೇಷ ಇಲ್ಲ. ನೆಕ್ಸ್ಟ್ ಇದೆಯಲ್ಲ, ದೀಪವೂ ಆರ್ ಹೋಯ್ತು, ದೀಪವೂ ಇಲ್ಲ, ಈಗ ಯಾರೋ? ಬಹಳ ಸುಂದರವಾದ ಪ್ರಶ್ನೆ. ನಾನು ಅನೇಕ ಹೊತ್ತು ಆ ಉತ್ತರ ಓದೋಕ್ಕಿಂತ ಮುಂಚೆ ಏನ್ ಹೇಳಿರ್ಬೋದು ಅವರು ಅಂತ ಯೋಚನೆ ಮಾಡ್ತಿದ್ದೆ. ಯಾಜ್ಞವಲ್ಕ್ಯರು ಹೇಳಿದ್ರು, ಶಬ್ದ ಬೆಳಕು ಕೊಡುತ್ತೆ. ನನ್ಗೆ ಫಸ್ಟ್ ಅರ್ಥ ಆಗ್ಲಿಲ್ಲ, ಶಬ್ದ ಹೆಂಗ್ ಬೆಳಕು ಕೊಡುತ್ತೆ ಅದಕ್ಕೆ. ನನಗೆ ಆಮೇಲೆ ಒಬ್ರು ಸಂತರು ಎಕ್ಸ್ಪ್ಲೈನ್ ಮಾಡಿದ್ರು, ದಾರಿಯಲ್ಲಿ ಹೋಗ್ತಿರ್ತೀವಿ, ಇದ್ದ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಕರೆಂಟು ಹೋಯ್ತು, ಎಲ್ಲ ಹೋದ ನಂತರ ಮುಂದೇನು ಅಂತ ಕೇಳಿದ್ರೆ, ನಮ್ಮ ಮನೆ ಹತ್ತಿರ ಬಂದಿರ್ತೀವಿ, ಮನೆ ಅದೋ ಇದೋ ಗೊತ್ತಾಗ್ತಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನಾನು ಸಾಕಿರೋ ನಾಯಿ ನನ್ನ ವಾಸನೆ ತಗೊಂಡ ತಕ್ಷಣ ಬೊಗಳ್ಲಿಕ್ಕೆ ಶುರು ಮಾಡುತ್ತಲ್ಲ, ನಂಗೆ ಶಬ್ದ ಗೊತ್ತಾಯ್ತು ಎಕ್ಸಾಕ್ಟ್ಲಿ ಇದೇ ನನ್ನ ಮನೆ ಅಂತ. ಶಬ್ದ ಬೆಳಕು ತೋರುತ್ತೆ ಅಂತ, ಶಬ್ದವೂ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಆಗ ಆತ್ಮವೇ ಬೆಳಕು ತೋರುತ್ತೆ, ಆ ಬೆಳಕನ್ನು ಹುಡುಕೋ ಪ್ರಯತ್ನ ನೀನು ಮಾಡ್ಕೋ, ಬೇಕಾದ ದಾರಿ ಕಾಣಿಸುತ್ತೆ ಅಂತ. ಏನ್ ಸುಂದರವಾದ ಮಾತು ಅಂತಂದ್ರೆ, ಇಡೀ ಪರಿಕಲ್ಪನೆಯನ್ನ ಯಾಜ್ಞವಲ್ಕ್ಯರು ನಮ್ಮ ಕಣ್ಣೆದು ತಂದಿತ್ತು. ನಾವು ಬೆಳಕಿನಲ್ಲಿ ತುಂಬಾ ಹುಡುಕಾಡ್ತಿದ್ದೀವಲ್ಲ, ಸಿಗೋದು ತುಂಬಾ ಸ್ವಲ್ಪ ಮಾತ್ರ. ಶಬ್ದದ ಹಿಂದೆ ಹೋದವರು ಕೆಲವರು ಅದ್ಭುತವಾದ ಸಂಗತಿಗಳನ್ನು ಹುಡುಕೊಂಡು ಬಂದ್ರು, ಆದ್ರೆ ಯಾರು ಆತ್ಮದ ಬೆಳಕಿನಲ್ಲಿ ನಡೆಯಲಿಕ್ಕೆ ಶುರು ಮಾಡಿದ್ರಲ್ಲ, ಅವ್ರು ಮಾತ್ರ ಅತ್ಯಂತ ಶ್ರೇಷ್ಠವಾದನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಇವತ್ತಿನ ಭಾರತದ ಸಂಶೋಧನೆ ಆತ್ಮದ ಬೆಳಕಿನಿಂದ ತುಂಬಾ ದೂರ ಬಂದಿರೋದ್ರಿಂದಲೇ ಭಾರತ ಯಾವುದನ್ನ ಜಗತ್ತಿಗೆ ಕೊಡಬೇಕಿತ್ತು ಅದನ್ನು ಕೊಡ್ಲಿಕ್ಕಾಗದೆ ಒತ್ತಾಡ್ತಾ ಇರೋದು. ನಮ್ಮೆಲ್ಲರ ಸಂಶೋಧನೆಗಳು ಹೆಂಗಿವೆ ಅಂತಂದ್ರೆ, ಜಗತ್ತಿನಲ್ಲಿ ಯಾರೇನೋ ಮಾಡ್ಲಿಕ್ಕೆ ಕೊಡ್ತಾರೆ ಅದನ್ನ ಫಾಲೋ ಮಾಡಿರ್ತೀವಿ, ಜಗತ್ತಲ್ಲಿ ಏನೋ ಮಾಡ್ತಿರ್ತಾರೆ ನಮ್ಮಲ್ಲೂ ಅದನ್ನು ಪ್ರಯತ್ನ ಮಾಡೋಣ ಅಂತ. ಯಾವುದೋ ಒಂದು ಅಮೆರಿಕನ್ ಜರ್ನಲ್ ಇದೆ, ನಂದು ಒಂದು ಪ್ರೆಸೆಂಟ್ ಆಗಿತ್ತು, ಅಫ್ಕೋರ್ಸ್ ನಾನು ಯಾವುದೋ ಆಗಬಾರ್ದು ಅಂತ ಹೇಳ್ತಿಲ್ಲ, ನಾನು ಯಾವುದನ್ನು ನೆಗ್ಲೆಕ್ಟ್ ಮಾಡ್ತಿಲ್ಲ, ಆದರೆ ಒಂದು ಸ್ವಲ್ಪ ಆತ್ಮದ ಬೆಳಕಿನ ಹುಡುಕಾಟ ನಡೆಸಿ ನಾಲ್ಕು ಹೆಜ್ಜೆ ಇಟ್ಟು ನೋಡಿ, ನಿಮ್ಮ ಸಂಶೋಧನೆ ನಿಮಗೆ ಗೊತ್ತಿಲ್ಲದಂತೆ ಏನು ಅದ್ಭುತವಾದ ಸತ್ಯಗಳನ್ನು ಹೊರಗಾಕುತ್ತೆ ಅಂತ. ಈ ಸತ್ಯಗಳನ್ನು ಹೊರಗಾಕಿಸುವಂತ ಸಂಶೋಧನೆ ಮಾಡಿಸಬಲ್ಲಂತ ಕಲ್ಪನೆಗಳನ್ನು ನಮ್ಮ ಭಾಷೆ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇತ್ತು. ಅದರಿಂದ ತುಂಬ ದೂರ ಬಂದಿದ್ದೀವಿ. ಆ ದೂರ ಎಷ್ಟಿದೆ ಅಂತಂದ್ರೆ, ನಾವು ಅದರಲ್ಲಿ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಕನ್ನಡದ ವಿಚಾರವೇ ಹೇಳ್ಬೋದಾದ್ರೆ, ನನ್ನ ಕನ್ನಡ ಎಷ್ಟು ಅದ್ಭುತವಾದ ಕೆಲಸವನ್ನು ಈ ದಿಟ್ಟಿನಲ್ಲಿ ಮಾಡಿತ್ತು ಅಂತಂದ್ರೆ, ಹಾಡಿಡ್ತಾ ತಾಯಿ ಹೇಳಿದ್ರು, ಆದಿಕವಿ ಪಂಪನಿಂದ ಶುರುವಾಗಿತ್ತು, ಅದಕ್ಕಿಂತ ಮುಂಚೆಗೆ ನಮ್ಮ ಕಲ್ಪನೆ ಇತ್ತು. ಆದರೆ ಕವಿತ್ವದ ವಿಚಾರಕ್ಕೆ ಬಂದಾಗ ಆದಿಕವಿ ಅಂತ ಪಂಪನ ಕರಿತೀವಿ, ಅಲ್ಲಿಂದ ಶುರುವಾದ ಈ ಕನ್ನಡದ ಮನಸ್ಸು ಎಲ್ಲಿವರೆಗೂ ಕನ್ನಡವನ್ನು ಕಟ್ಕೊಳ್ತಾ ಹೋಗುತ್ತೆ? ನಾನು ಕನ್ನಡದ ಭಾಷೆ ಅಂತ ಕರೆದಾಗ ಕನ್ನಡದ ಮನಸ್ಸು ನನಗೆ ತುಂಬ ಇಷ್ಟ ಆಗುತ್ತೆ. ಕನ್ನಡದ ಭಾಷೆಯ ಕವಿ ಬೇಂದ್ರೆ ಅಂತ ಕರಿತೀವಲ್ಲ, ಬೇಂದ್ರೆಯ ಮನಸ್ಸನ್ನು ಯಾವಾಗಲಾದರೂ ನೋಡಿದ್ದೀರೇನು? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಮ್ಮನೆ ಇವತ್ತು ಇಂಟರ್ನೆಟ್ ಮುಂದೆ ಕೂತ್ಕೊಂಡು ಬೇಂದ್ರೆ ಎರಡು ಕವನ ಓದಿ, ದೇವರಾಣೆಗೂ ಏನೂ ಅರ್ಥ ಆಗಲ್ಲ. ಸತ್ಯ ಹೇಳ್ತೀನಿ, ನಾನು ನನ್ನ ಅನುಭವ ಹೇಳ್ಕೊಳ್ತೀನಿ. ನಾನು ಬೇಂದ್ರೆಯವರು ಇಂಥ ಕವನ ಅದು ಏನು ಬರೋದು, ಅದು ಏನು ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತ ತುಂಬ ನಾನು ಅನ್ಕೊಳ್ತಿದ್ದೆ. ನನ್ನ ಮಟ್ಟ ಅದು. ಆದರೆ ಒಮ್ಮೆ ಬೇಂದ್ರೆಯವರ ಕುರಿತಂತೆ ಒಂದಿಬ್ಬರು ಹಿರಿಯರು ಸಿಕ್ಕಿ ನಮ್ಮೊಂದು ಎರಡು ಮಾತು ಹೇಳಿದರು. ಒಂದ್ಸಲ ಬೇಂದ್ರೆಯವರು ರಸ್ತೆಯಲ್ಲಿ ಹೋಗ್ತಿದ್ದರಂತೆ, ತುಂಬ ದೊಡ್ಡ ಕವಿ, ಅಷ್ಟೇ ಸರಳ ಕವಿ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವತ್ತಿನ ದಿನಗಳಲ್ಲಿ ಚಪ್ಪಲಿ ಹೊಲಿಯೋರು ಏನು ಮಾಡ್ತಿದ್ದ, ರಸ್ತೆಯಿಂದ ಸ್ವಲ್ಪ ತಗ್ಗಿನಲ್ಲಿ ಕೂತ್ಕೋತಿದ್ದ. ಯಾಕೆ ಗೊತ್ತಾ? ಓಡಾಡೋರು ಚಪ್ಪಲಿ ಕಾಣಬೇಕು, ಅವ್ನು ನೋಡಬೇಕಾಗಿರೋದು ಅದನ್ನೇ. ಅವನು ನೋಡ್ತಿದ್ದ,
ವೇದ್ರ ಮಾಸ್ತರು ಆ ಬಿಸಿಲಿನಲ್ಲಿ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ್ ಕರೆದ ಮಾಸ್ತರ್ ಚಪ್ಪಲಿ ಹರಿದೋಗ್ಬೇಕಲ್ರಿ, ಚಪ್ಪಲಿ ಹೊರಕೊಡ್ತೀನಿ ಬರ್ರಿ ಅಂತ, ಚಪ್ಪಲಿಯನ್ನು ಹೊರಕೊಡ್ತೀನಿ ಅಂತ. ನಾನು ನೀವಾಗಿದ್ರೆ ಚಪ್ಪಲಿ ಹಿಂಗೆ ಹೆಸರು ಹೊರಗಡು ಅಂದಿರ್ತಿದ್ವಿನೋ? ಬೇಂದ್ರ ಮಾಸ್ತರ್ ಏನ್ ಮಾಡಿದ್ರು, ಚಪ್ಪಲಿ ಅವನ ಕೈಯಲ್ಲಿ ಕೊಟ್ಟು ತಮ್ಮ ಛತ್ರಿಯನ್ನ ಅವನಿಗೂ ಹಿಡಿದು ತಾವು ನೆರ ಮಾಡ್ಕೊಂಡು ಕೂತರು. ಮಾಡಿದವ್ರ ಮನುಷ್ಯ ನೆರ ಮಾಡ್ಕೊಂಡು ಕೂತ್ರೆ ಅವ್ರು ಹೇಳದಂತೆ, ಮಾಸ್ತರೇ ನನ್ಗೆ ಯಾಕೆ ಛತ್ರಿ ಅಂತ, ನನ್ನ ಕಾಲು ಸುಡ್ತೈತೆ ಅಂತ ಹೊಲೆ ಹಾಕ್ತಿದ್ದಿ ನೀವು, ನಿನಗಲ್ದ್ರೆ ಇನ್ಯಾರಿಗೆ ನೆತ್ತಿ ತಂಪು ಮಾಡೋ ಕೂತ್ಕೊಂಡಿ ಮುಂದೆ ಹೋಗಿ. ಅವನ್ ಚಪ್ಪಲಿ ಒಂದು ಕೊಟ್ಟ, ಒಂದು ಕೊಟ್ಟ ಮೇಲೆ ಬೇಂದ್ರೆಯವ್ರನ್ನ ಹಾಕೊಂಡು ಸುಮ್ಮನೆ ಇರುವಂತ ಮನುಷ್ಯ ಅಲ್ಲ ಅಂತ ಬೇಂದ್ರೆ ಕೇಳಿದ್ರು. ಎಷ್ಟು ಜನ ಮಕ್ಕಳು, ಹೆಂಡತಿ ಏನ್ ಮಾಡ್ತಾಳೆ, ನಿನ್ನ ಆದಾಯ ಹಿಂಗೆ ಎಲ್ಲವನ್ನು ಕೇಳಿ ಹೋಗ್ಬೇಕಾದ್ರೆ 10 ರೂಪಾಯಿ ಕೈಯಲ್ಲಿ ಇಟ್ಟು ಅವತ್ತಿನ ದಿನ 10 ರೂಪಾಯಿ. ಅವತ್ತೊಂದು 50 ಪೈಸೆ 4 ಅಣೆ ಕೊಟ್ಟರೆ ಸಾಕಾಗಿತ್ತು, ನಿಮ್ ಚಿಲ್ಲರೆ ಇಲ್ಲ. ಯಾಕೆ ಹೇಳಿ ಚಿಲ್ಲರೆ ಇಟ್ಕೊಂತಾನೆ ಕೊಟ್ಟಿದ್ದು, ನಿಮ್ ತಗೋದನ್ನ ಇವತ್ತಿನ ಕೆಲಸ ಮಾಡ್ಬೇಡ, ಮನೆಗೆ ಹೋಗು, ಹೆಂಡತಿ ಮಕ್ಕಳ ಜೊತೆ ಒಂದಿನ ಕಾಲ ಕಳೆದು. ಬೇಂದ್ರೆಯವರ ಈ ಮನಸ್ಸನ್ನು ಓದಿದ ಮೇಲೆ ನನಗವರು ಪ್ರತಿ ಕವನದ ಹಿಂದೆ ಈ ಶುದ್ಧ ಮನಸ್ಸು ಕಾಣ್ಲಿಕ್ಕೆ ಶುರುವಾಗ್ಬಿಡ್ತಲ್ಲ, ಆ ಕವನ ಹೊಸ ಅರ್ಥ ಕೊಡ್ಲಿಕ್ಕೆ ಶುರು ಮಾಡ್ತು. ನಾನು ಇತ್ತೀಚೆಗೆ ವನಂಜೆ ಗೋವಿಂದಾಚಾರ್ಯರ ಜೊತೆ ಬೇಂದ್ರೆಯವ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಅವ್ರು ಹೇಳಿದ್ರು ಬೇಂದ್ರೆಯವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ವನಂಜೆಯವರು ಪಾಪ್ಯುಲರ್ ಭಾಷಣಕಾರ ಅಂತಾರೆ. 4 ತಂತಿ ಮೇಲೆ ಭಾಷಣ ಮಾಡಿದ್ದೇ ಮಾಡಿದಂತೆ, ಎಲ್ಲೆಲ್ಲಿ ಹೋಗಿ 4 ತಂತಿ ಮೇಲೆ ಭಾಷಣ ಮಾಡೋದಂತೆ. ಭಾಷಣ ಎಲ್ಲ ಮಾಡಿ ಒಂದಿನ ಧಾರವಾಡಕ್ಕೆ ಹೋಗಿ ಬೇಂದ್ರೆಯವ್ರು ಹೇಳಿದ್ರಂತೆ, ತುಂಬಾ ಭಾಷಣ ಮಾಡಿದ್ದೀನಿ, ನಿಜವಾಗ್ಲೂ 4 ತಂತಿ ಅರ್ಥ ಆಗಿಲ್ಲ. ಬೇಂದ್ರೆಯವ್ರು ಏನಂದ್ರು ಅಂತ ಗೊತ್ತಾ, ನನಗೂ ಅರ್ಥ ಆಗಿಲ್ಲ ಕೇಳಿದ್ರು. ಈಗ ನಂಗೆ ನಿಜವಾಗ್ ಕನ್ಫ್ಯೂಷನ್, ಅರ್ಥ ಆಗಿಲ್ಲ ಅಂದ್ರೆ ಏನು? ಅವ್ರು ಹೇಳಿದ್ರು ಅದನ್ನ ಬರೆದವನು ಬೇಂದ್ರೆ ಅಲ್ಲ, ಅದನ್ನ ಬರೆದು ನಂಬಿಕಾಲ್ತನಿಗೆ ಅದಕ್ಕೆ ಅವ್ನು ಸತ್ತೋದ, ಅವನೇನ್ ಬರ್ತೋ ಯಾರಿಗೆ ಗೊತ್ತು, ನನಗೇನು ಅನ್ಸುತ್ತೋ ಅದ್ ನಾನು ಹೇಳ್ತೀನಿ, ನಿನಗೇನು ಅನ್ಸುತ್ತೋ ನೀನ್ ಹೇಳಕ್ಕೋ ಅಂದ್ರು. ಏನ್ ಚಂದದ ಯಾವ ಕಲ್ಪನೆಯನ್ನು ಕುವೆಂಪು ಕಟ್ಟಿ ಕೊಡ್ತಾರಲ್ಲ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಅಲ್ಲೆಲ್ಲ ತುಂಬಿರುವಂತ ನೀನು ಇಲ್ಲಿಗೆ ಬಾ ಅಂತ ಕುವೆಂಪು ಕಲ್ಸ್ಕೊಟ್ರಲ್ಲ, ಅಲ್ಲೆಲ್ಲ ತುಂಬಿದ ಅಂಬಿಕಾತನಯದತ್ತ ಬರೀತಿದ್ದಾನೆ ನಾನಲ್ಲ ಅಂದ್ರು. ನೀವ್ ಈ ಕಲ್ಪನೆಯಿಂದ ಒಮ್ಮೆ ಬೇಂದ್ರೆಯವ್ರನ್ನ ತೆಗೆದು ನೋಡಿ, ಬೇಂದ್ರೆಯವರ ಹೊಸ ಲೋಕ ನಿಮ್ಮ ಎದುರಿಗೆ ತೆರೆದುಕೊಳ್ಳುತ್ತೆ. ಏನ್ ಸುಂದರವಾದ ಪರಿಕಲ್ಪನೆ ಕಟ್ಕೊಳ್ತಾರೆ. ಬೇಂದ್ರೆಯವ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಒಂದು ಸುಂದರವಾದ ಕವನ 2-3 ಸಾವಿರ ಇರ್ಬೇಕದು. ಆ ಕವನದಲ್ಲಿ ಏನ್ ಹೇಳ್ತಾರೆ, ಓ ಉಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದ ತಂದ ಅಂತ ಬಂದ್ರು. ನಾನು ಇದೇನ್ ಕವನ ಇದು, ಇದು ಒಂದು ಕವನ. FBI ಇತ್ತೀಚೆಗೆ ಕವನಗಳನ್ನು ಬರೆಯೋ ಹಾಡೆ ಬಹಳ ಶುರುವಾಗಿದೆಯಲ್ಲ, ಆತರದೊಂದು ಕವನ ಇರಬೇಕು ಅಂತ. ಆದ್ರೆ ಅದರಿಂದ ಕಥೆ ಸಮಗಿದೆ ಗೊತ್ತೇನು, ಅದ್ರಲ್ಲಿ ಅರ್ಥ ಆಗಿದ್ದ ಆ ನಂತರ ಆ ಕವನವನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನಿಸ್ತು ನನಗೆ. ಒಂದು ಮನೆಯಲ್ಲಿ ಒಂದು ಹೆಣ್ಮಗು, ಆ ಮದುವೆ ಆಗಿದ್ದ ಹುಡುಗಿಗೆ ಒಂದು ಹೆಣ್ಮಗು ಹುಟ್ಟಿತು. ಎರಡನೇ ಹೆಣ್ಮಗು ಆಗಿದ್ದರಿಂದ ಇಡೀ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಅವಳನ್ನ ಮನೆಯಿಂದ ಓಡಲ್ಬೇಕು, ಆ ಮಗುವನ್ನ ಅದ್ ಮಾಡಬೇಕು ಇದ್ ಮಾಡ್ಬೇಕು ಅಂತ ಕೂತಿದ್ರು. ಬೇಂದ್ರೆ ಮಾಸ್ತರ್ ಈ ವಿಷಯ ಗೊತ್ತಾಯ್ತು. ಬೇಂದ್ರೆ ಮಾಸ್ತರ್ ಆ ಮನೆಗೆ ಬಂದ್ರು, ಮನೆಗೆ ಬಂದು ಬೆಂದೂರು ಕೂರಿಸ್ಕೊಂಡು ಏನಂದ್ರು ಗೊತ್ತಾ, ನಾಚಿಕೆ ಆಗಲ್ವಾ ನಿನಗೆ, ಹೆಣ್ಣು ಹುಟ್ಟಲಿಕ್ಕೆ ಅವಳು ಕಾರಣ ಅಲ್ಲ, ನೀನೇ ಕಾರಣ ಅಂತ ಕ್ರೋಮೋಸೋಮ್ಸ್ ಎಕ್ಸ್ಪ್ಲೇನ್ ಮಾಡಿ. XXXY ನೀನ್ ಯಾಕೆ ವೈ ಕ್ರೋಮೋಸೋಮ್ ಕೊಟ್ಟೆ, ನೀನ್ ಎಕ್ಸ್ ಕ್ರೋಮೋಸೋಮ್ ಕೊಟ್ಟಿದ್ರೆ ಬಂದಾಗಿರ್ತಿತ್ತು, ತಪ್ಪು ನಿಂದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅವ್ರು ಕೂತ್ ಬರೆದಿದ್ದು. ಓಮ್ಮನ ಮನೆಗೆ ಭರಮಪ್ಪ ಬಂದ, ಭರಮ ಅಂದ್ರೆ ಸ್ಪರ್ಮ್ ಅಂತ. ಓಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ ಚಂದದ ಕಂದನ ತಂದ ಅಂತ. ಕವನದ ಹಿಂದಿನ ಕಲ್ಪನೆಗಳನ್ನು ಓದಿದಾಗ ವಾ ಏನ್ ಅದ್ಭುತ ಅಂತ ಅನ್ಸುತ್ತೆ. ಇದೇ ಕನ್ನಡದ ಕವಿಗಳು ಹಾಗೆ ಇತ್ತು, ಅವರ ಜೀವನ ಶೈಲಿ ಹೆಂಗಿತ್ತು ಗೊತ್ತೇನು? DVG ಬಗ್ಗೆ ಅಂತೂ ಹೇಳೋ ಅಗತ್ಯವೇ ಇಲ್ಲ. ಇವತ್ತು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೆನಪಿಸ್ಕೋತೀನಿ ಅಷ್ಟೇ, ಅದ್ರ ದಿನಾಗೂ ನೆನಪಿಸ್ಕೊಳ್ಬೇಕಾಗಿರುವಂತ ವ್ಯಕ್ತಿ ಅಂತ. ಎಂತ ಅದ್ಭುತವಾದ ವ್ಯಕ್ತಿತ್ವ DVG ಅವರು ಅಂದ್ರೆ, ಅವ್ರ ಹೆಂಡತಿನೂ ಅಷ್ಟೇ ಶ್ರೇಷ್ಠವಾದ ಹೆಣ್ಮಕ್ಳು. ಮನೆಯಲ್ಲಿ ಒಂದಿನ ಕೂತಿದ್ರು, DVG ಅನ್ನು ಬರೀತಿದ್ರು, ಹೆಂಡತಿ ಮನೆ ಒರೆಸ್ತಾ ಇದ್ರು, ಇದ್ದಂತೆ DVG ಜ್ಞಾನೋದಯ ಆದಂಗೆ. ಇವತ್ತು ಅದನ್ನ ಮದುವೆಗೆ ಹೋಗು ಅಂತ ಹೇಳಿದ್ನಲ್ಲ, ಯಾಕೆ ಹೋಗಿಲ್ಲ ನೀನು? DVG ಅಂತ ಹೇಳಿದ್ರು, ಇಲ್ಲ ಮಗನ್ ಕಳಿಸ್ಕೊಟ್ಟಿದ್ದೀನಿ ಅಂತ. DVG ಕೋ ಅಂತ, ತುಂಬಾ ಬೇಕಾದವರು ಅವ್ರ ಮನೆಗೆ ಮದುವೆಗೆ ಹೋಗು ಅಂತಂದ್ರೆ ಹೋಗಲ್ಲ ಅಂತ ಹೇಳ್ತಿದ್ದೆ ಅಂತ ಸ್ವಲ್ಪ ಎತ್ತರಿಸಿದ್ರು. ನನಗೆ ಈಕೆ ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಹೋದ್ರೆ DVG ಕೋಪ ಜಾಸ್ತಿ ಆದಾಗ ಆಕೆ ಹತ್ರಕ್ಕೆ ಬಂದು ಹೇಳಿದ್ರು, ಅಡಿ ಇದ್ದಿದ್ದು ಒಂದೇ ಸೀರೆ, DVG ಅವ್ರು ಹೆಂಡ್ತೀರಿ, ಯಾವ DVG ಅವ್ರ ಕುರಿತಂತೆ ಇವತ್ತು ನಾವು ಪೂಜೆ ಮಾಡ್ತೀವಲ್ಲ, ಎದೆ ಮೇಲೆಲ್ಲ ಅವ್ರ ಹೆಸರು ಹಾಕೊಂತೀರಿ ಕಟ್ತೀವಲ್ಲ, ಆ ಪುಣ್ಯಾತ್ಮನ ಹೆಂಡ್ತಿ ಹೆಂಗೆ ಹೇಳಿದ್ರಂತೆ ಗೊತ್ತಾ, ಇದ್ದಿದ್ದು ಒಂದೇ ಸೀರೆ, ನಾನು ಇನ್ನೊಂದು ಸೀರೆ ಕೊಡಿಸಿ ಅಂತ ನಿಮ್ಗೆ ಹೇಳ್ತಿಲ್ಲ, ಅಕಸ್ಮಾತ್ ಹರತೋಗಿರೋ ಈ ಸೀರೆನ ಹಾಕೊಂಡ್ರೆ ಯಜಮಾನರ ಬಗ್ಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲಿ ದಿನಂಗೆ ಇನ್ನೊಂದು ಸೀರೆ ಬೇಕಾಗಿಲ್ಲ ರೀ, ನೀವು ಗಲಾಟೆ ಮಾಡಿದ್ದಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ ಅಂತ ಆ ಪುಣ್ಯಾತ್ಮ ಹೇಳಿದ್ಲು. ಆದ್ರೆ ಆ ಮನುಷ್ಯ ಹೆಂಗಿದ್ದ ಗೊತ್ತಾ,
ಅವರಿಗೆ ದೊಡ್ಡದೊಂದು ಪ್ರಶಸ್ತಿ ಸಿಕ್ಕು, 1 ಲಕ್ಷ ರೂಪಾಯಿ ಚೆಕ್ ಸಿಕ್ಕಾಗ ಆ 1 ಲಕ್ಷ ರೂಪಾಯಿನ ಸ್ಟೇಜ್ ಮೇಲೆ ಇದನ್ನ ನಾನು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ದಾನ ಮಾಡುತ್ತಿದ್ದೇನೆ ಅಂತ ಹಾಗೆ ಚೆಕ್ ಇಲ್ಲಿ ಕೊಟ್ಟು ಹಂಗೆ ಕಳಿಸ್ಕೊಟ್ಟು ಚೆಕ್ ಅನ್ನು ತರಲೂ ಇಲ್ಲ ಅಂತ. ಅದಾದ ಮಾರ್ನೆ ದಿನ ಅವ್ರ ಮನೆಗೆ ಗೆಸ್ಟ್ ಬಂದಿದ್ದಾಗ, ಅತಿಥಿಗಳು ಬಂದಿದ್ದಾಗ ಕಿರಾಣಿ ಅಂಗಡಿ ಒಂದು ಚೀಟಿ ಬರ್ತು ಕಳಿಸಿದ್ರು, ಮನೆಗೆ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ, ಇಷ್ಟು ಸಾಮಾನು ಬೇಕು, ಸದ್ಯಕ್ಕೆ ದುಡ್ಡಿಲ್ಲ, ಮುಂದಿನ ತಿಂಗಳು ಕೊಟ್ಟರೆ ಪರವಾಗಿಲ್ಲ ಅಂತ. ಯಾರಿಗೂ ಇದೆಲ್ಲ ಯಾವ ಕನ್ನಡದ ಕುರಿತಂತೆ ನಾವು ಮಾತನಾಡಬೇಕು, ಯಾವ ಕನ್ನಡದ ಮನಸ್ಸುಗಳ ಕುರಿತಂತೆ ಮಾತನಾಡಬೇಕು. ಸೀತಾರಾಮ ಇವಾಗ ಸೀತಾರಾಮದ್ರ ಬಗ್ಗೆ ನಮ್ಮಲ್ಲಿ ಅನೇಕರು ಕೇಳಲೇ ಇಲ್ಲ. ಸೀತಾರಾಮದ್ರ ಹೆಂಗಿದ್ರು ಅಂತ ನಂಗೆ ಯಾಕೆ ತುಂಬಾ ಹತ್ತಿರ ಅಂತಂದ್ರೆ, ನನ್ನ ತಾತ ಅವ್ರಿಗೆ ಸರ್ವ್ ಮಾಡಿದ್ದಾರೆ, ನನ್ನ ತಂದೆ ಅವ್ರಿಗೆ ಪ್ರತಿನಿತ್ಯ ನಂದು ಹೋಟೆಲ್ ಬಿಸ್ನೆಸ್ ಹೊನ್ನಾವರದಲ್ಲಿ, ನನ್ನ ಹೊನ್ನಾವರದ SDM ಕಾಲೇಜಿಗೆ ಅವರು ಪ್ರಿನ್ಸಿಪಾಲ್ ಆಗಿ ಬಂದಿದ್ದಾಗ ಅವ್ರಿಗೆ ಪ್ರತಿನಿತ್ಯ 10 ಇಡ್ಲಿ ತಗೊಂಡೋಗ್ಬೇಕಿತ್ತಂತೆ. ನನ್ನ ತಂದೆ ಈಗಲೂ ಹೇಳ್ತಿರ್ತಾರೆ, ಯಾಕೆ ಅಂತಂದ್ರೆ 10 ರಲ್ಲಿ 1 ಇಡ್ಲಿ ನಾನು ತಿಂತಿದ್ರು, ಇನ್ನು 9 ಇಡ್ಲಿಯನ್ನ ಅಲ್ಲಿ ಬರುವಂತ ಕಾಗೆಗಳಿಗೆ, ಅಲ್ಲಿ ಬರುವಂತ ಹಕ್ಕಿಗಳಿಗೆ ಉಳಿಸ್ಬೇಕಿತ್ತು. ನಾನು ಮಕ್ಕಳು ತಮಾಷೆ ಮಾಡ್ತಿದ್ದೆ, ಹೋಟೆಲ್ ಎಷ್ಟು ಕೆಟ್ಟ ಇಡ್ಲಿ ಮಾಡ್ತಿದ್ದೆ ಇರ್ಬೋದು ಅಂದ್ರೆ ಅವ್ರು ಹೇಳ್ತಾರೆ ಅದು ಅವ್ರ ಪದ್ಧತಿ ಆಗಿತ್ತು ಅಂತ, ಪ್ರತಿದಿನ ಇದನ್ನೇ ಮಾಡೋದು ಅಂತ ಅದನ್ನ ಮಾಡ್ತಿದ್ರು ಅವರು. ಅವರು ಬೆಂಗಳೂರಿಗೆ ಬಂದ ನಂತರ ಅನೇಕ ಕಾರ್ಯಕ್ರಮಗಳು ಹೋಗ್ತಿದ್ರು, ತುಂಬಾ ಬುದ್ಧಿವಂತ, ಅಮೆರಿಕಾದ ಪತ್ರಿಕೆಗಳನ್ನು ತರಿಸಿ, ಎಕನಾಮಿಕ್ ಪತ್ರಿಕೆಗಳನ್ನು ತರಿಸಿ ಓದಿ ಅವ್ರು ಎಲ್ಲರಿಗೂ ಭಾಷಣ ಮಾಡ್ತಿದ್ರು. ಒಂದ್ಸಲ ಭಾಷಣ ಕರೆದ್ರಂತೆ, ಆ ಭಾಷಣದಲ್ಲಿ ಸೀತಾರಾಮ ಅಂದ್ರೆ ಭರ್ಜರಿ ಭಾಷಣ, $1 billion, $1 million ಎಲ್ಲ ಹೇಳಿ ಏನ್ ಜನರು ಕಣ್ಣಿಗೆ ಕಟ್ಬಿಟ್ರು, ಡಾಲರ್ ಗಟ್ಟಲೆ ಲೆಕ್ಕಾಚಾರ, ಜಗತ್ತಿನ ಆರ್ಥಿಕತೆನೆಲ್ಲ ಕಣ್ ಮುಂದೆ ಕಟ್ಟಿದ್ರು. ಹೋಗ್ಬೇಕಾದಾಗ ಪಕ್ಕದಲ್ಲಿ ಗೆಳೆಯರ ಹತ್ರ 10 ರೂಪಾಯಿ ಕೂಡ ಆಟೋ ಬಿಟ್ಟಿದ್ರು. ಬಿಸಿಲು ಪರಿಸ್ಥಿತಿ ಹೇಗಿತ್ತು ಹೇಗಿತ್ತು ಅಂತಂದ್ರೆ, ಪ್ರೇಮ ಕವಿ ನರಸಿಂಹಸ್ವಾಮಿಯವರು ಕೇಸನ್ನು ಪ್ರೇಮ ಕವಿ ಯಾರಾದ್ರೂ ಕಾರ್ಯಕ್ರಮ ಕರೆದ್ರೆ ನನ್ ಶಾಲೆಲ್ಲ ಹಾಕ್ಬೇಡಿ ಕಣಪ್ಪ, ಅದ್ರ ದುಡ್ಡು ಕಟ್ಟಬೇಡಿ ಏನ್ ಅನ್ಕೊಂಡಿದ್ರಿ. ಯಾವತ್ತಾದ್ರೂ ನೀವು ಈ ನರಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದಮಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೆ ಅಂತ ಹೇಳಿದ GP ರಾಜರತ್ನಂ ಇತ್ತಲ್ಲ, GP ರಾಜರತ್ನಂ ಹೆಂಗಿದ್ರು ಗೊತ್ತೇನು? GP ರಾಜರತ್ನಂ ನನ್ನ ಶಾಲೆಗೆ ಬಂದಿದ್ರು, ನಾನು ಹುಟ್ಟೆ ಇರ್ಬೇಕಾಗ. ಅವ್ರ ಶಾಲೆಯ ಫೋಟೋ ನನ್ನ ಮನೆ ಆಲ್ಬಮ್ ನಲ್ಲಿ ಕೇಳಿದ್ದೆ, ನಾನು ನನ್ನ ತಂದೆ ಟೀಚರ್ ಆಗಿದ್ದಿದ್ದ ಕೇಳಿದೆ, ಯಾವ ಬಂದಿದ್ದೀರು ಸ್ಕೂಲಿಗೆ? ಒಂದ್ಸಲ ಬಂದವರು, ಅವ್ರು ಹೇಳಿದ್ರಂತೆ, ನೀವು ನನಗೆ ಹಾರ ತುರಾಯಿಗೆಲ್ಲ ಖರ್ಚು ಮಾಡಬೇಡಿ, ನಾನೊಂದಷ್ಟು ಪುಸ್ತಕ ಪ್ರಕಟ ಮಾಡಿದ್ದೀನಿ ಕೊಂಡುಕೊಳ್ಳಿ ಅಂತ. ನನ್ಗೆ ಬಹಳ ಅಸಹ್ಯ ಅನಿಸ್ತು, ತಮ್ಮ ಪುಸ್ತಕ ಪ್ರಕಟ ಮಾಡಿದ್ದು ಕೊಂಡುಕೊಳ್ಳಿ ಅಂತ ಹೇಳೋದು ಅದೆಷ್ಟು ಚೆನ್ನಾಗಿರುತ್ತೆ ಅಂದಾಗ, ನಮ್ಮ ಹೆಡ್ ಮಾಸ್ಟರ್ ಹೇಳಿದ್ರು, ಅವ್ರ ಪುಸ್ತಕ ಅಲ್ಲ ಕಣಪ್ಪ, ಹೊಸ ಕವಿಗಳು ಯಾರಾದ್ರೂ ಪುಸ್ತಕ ಬರೆದಿದ್ರೆ ಅದನ್ನು ಪ್ರಕಟ ಮಾಡ್ತಿದ್ರಂತೆ, ಮಾಡಿ ಅವರಿಗೊಂದು ವೇದಿಕೆ ಕಲ್ಪಿಸಿಕೊಟ್ಟು ತಾವು ಹೋದ್ಗಳೇ ಅದನ್ನು ಮಾರಾಟ ಕೂಡ ಮಾಡ್ತಿದ್ರಂತೆ. ಏನ್ ಬದುಕಿರ್ಬೋದು ಅಂತ ಇದನ್ನು ಯೋಚನೆ ಮಾಡಿ ಅಂತ. ಗದಗನಾಥರು ಜೀವನದುದ್ದಕ್ಕೂ ಕನ್ನಡದ ಪುಸ್ತಕಗಳನ್ನ ತಲೆ ಮೇಲೆ ಹೊತ್ಕೊಂಡು ಮಾರಾಟ ಮಾಡಿದವರು. ಅವರು ಸತ್ತಾಗ ಹೆಂಗಿತ್ತು ಅಂತಂದ್ರೆ, ಅನಾಥವಾಗಿ ತೀರಿಕೊಂಡ್ರು, ಪುಸ್ತಕಗಳ ರಾಶಿ ಇತ್ತು, ಪುಸ್ತಕಗಳ ರಾಶಿ ನೋಡಿ ಇವರು ಗದಗನಾಥ ಇರ್ಬೋದು ಅಂತ ಮನೆಗೆ ಕರೆಸಿದ್ರೆ, ಮನೆಯವ್ರನ್ನ ಕರೆಸಿ ಅವ್ರಿಗೇನಾದ್ರು ಅಂತ್ಯ ಸಂಸ್ಕಾರ ಮಾಡೋ ಯೋಚನೆ ಮಾಡಿದ್ರೆ, ಮನೆಯವರು ಹೇಳಿದ್ರು ಅಂತ್ಯ ಸಂಸ್ಕಾರಕ್ಕೆ ದುಡ್ಡಿಲ್ಲ, ಅಪ್ಪನ ಪುಸ್ತಕಗಳಿಂದಾನೇ ಮಾಡ್ಬೇಕಾಗ್ಬೋದೇನೋ ಅಂತ. ಯಾವ ಜೀವನ ಇರ್ಬೋದು ಗದಗನಾಥ? ನಾವೆಲ್ಲ ತುಂಬಾ ಆರಾಮಾಗಿದ್ದೀವಿ, ಕನ್ನಡದ ಸಾಹಿತ್ಯ, ಕನ್ನಡದ ಶ್ರೇಷ್ಠತೆ, ಕನ್ನಡದ ಮನಸ್ಸುಗಳ ಯೋಚನೆ ಮಾಡ್ತಿದ್ದಾಗಲೆಲ್ಲ ಅತ್ಯಂತ ಅದ್ಭುತವಾಗಿ ಅನೇಕರು ಕೇಳ್ತಾರೆ, ಕನ್ನಡಿಗರು ಅಗ್ರೆಸಿವ್ ಅಲ್ಲ, ಬೇಡಪ್ಪ ನಾವು ತಮಿಳಿಯನ್ನು ಪಕ್ಕದಲ್ಲಿ ಇಟ್ಕೊಳ್ತೀವಿ, ತೆಲುಗುರನ್ನು ಪಕ್ಕದಲ್ಲಿ ಇಟ್ಕೊಳ್ತೀವಿ, ಇಂಗ್ಲಿಷರನ್ನು ಪಕ್ಕದಲ್ಲಿ ಇಟ್ಕೊಳ್ತೀವಿ, ಎಲ್ಲರ ನಡುವೆ ಒಂದು ಸುಂದರವಾದ ಮನಸ್ಸನ್ನು ಕಟ್ಟುವ ಪ್ರಯತ್ನ ಮಾಡ್ತೀವಲ್ಲ, ಅವರನ್ನ ಕನ್ನಡಿಗರು ಅಂತ ಕರಿತೀವಿ. ನಂಗೆ ಬಹಳ ಹೆಮ್ಮೆ, ನಾನೇ ಅಗ್ರೆಸಿವ್ ಆಗ್ಬೇಕು, ಯಾರು ಬಿಟ್ಟಾಡಬೇಕು ಅಂತ ಯಾವತ್ತೂ ಬಯಸಿದ್ರಲ್ಲ. ಯಾಕೆಂದ್ರೆ ನನಗೆ ಕಲ್ಪನೆ ಕಟ್ಟಿಕೊಟ್ಟಂತ ನನ್ನ ಪೂರ್ವಜರೆಲ್ಲ ಇಂಥವ್ರು ಅಂತ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯಾರು, ಪುಟ್ಟ ಕಥೆಗಳ ಅತ್ಯಂತ ಶ್ರೇಷ್ಠ ಸಂಕಲನಕಾರನು, ಅವ್ರ ಬಗ್ಗೆ ನನಗೆ ಹೇಳಿ ಬಹಳ ಹೆಮ್ಮೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದವ್ರು, ಬರೀ ಸಾಹಿತಿ ಪುಸ್ತಕ ಪೆನ್ ಬರ್ಕೊಂಡು ಪೆನ್ನಲ್ಲಿ ಪುಸ್ತಕ ಬರ್ಕೊಂಡಿದ್ದವರು ಅಂತ ತಿಳ್ಕೊಳ್ಬೇಡಿ, ಕಲೆಕ್ಟರ್ ಆಗಿದ್ದವರು. ಒಂದ್ಸಲ ಕಲೆಕ್ಟರ್ ಆಗಿ ಅವರು ಒಂದು ಊರಿನ ದಿಕ್ಕಿನಿಂದ ಹಾಕೊಂಡು ಹೋಗ್ಬೇಕಾದ್ರೆ ನೀರು ಕುಡಿಬೇಕು ಅನ್ನಿಸ್ತು, ನೀರಿರಲಿಲ್ಲ ಗಾಡಿಯಲ್ಲಿ, ಕೆಳಗಿಳಿದಂತೆ ಯಾವ ಬಾವಿ ಹತ್ರ ಒಬ್ಬ ರೈತ ಬಂದು ನೀರು ಸೇರ್ತಾ ಇದ್ದ, ಇಟ್ಕೊಂಡು ನಿಂತಿರ್ತ ಅವನು ರೈತ, ನೀರು ಸೇದ್ದವನು ಇವರ ಹತ್ರ ನೋಡ್ಲೂ ಇಲ್ಲ, ಆ ಬಿನ್ಗೆ ನೀರಂತ ಇದ್ದ ಪಕ್ಕದಲ್ಲಿ ಇದ್ದ ಒಂದು ಟ್ಯಾಂಕಿಗೆ ಸುರಿದ್ಬಿಟ್ಟ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತುಂಬಾ ಬೇಜಾರಾಗ್ತಿತ್ತು, ಸುಮ್ಮನೆ ನಿಂತರು. ಅವನು ಎರಡನೇ ದಿನಗೆ ಹೇಳ್ದ, ಬನ್ನಿ ಸ್ವಾಮಿ ಈಗ ನೀರು ತಗೊಳ್ಳಿ ಅಂತ ನೀರು ಕೊಟ್ಟ. ಇವ್ರು ನೀರು ಚೆನ್ನಾಗಿ ಕುಡಿದ್ರು, ಕುಡಿದ್ಮೇಲೆ ಕೇಳಿದ್ರು ಮೊದಲನೇ ದಿನಗೆ ಯಾಕೆ ಕೆಲಸ ಎಲ್ಲ ಸುರಿದೆ ಅಂತ ಕೇಳಿದ್ರೆ, ಅವನೇನಂತ ಗೊತ್ತಾ, ಈ ಊರಿಗೆ ಒಬ್ರು ಕಲೆಕ್ಟರ್ ಇದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ, ಗೊತ್ತಿಲ್ಲ ಅವ್ನಿಗೆ ಇವರೇ ಅಂತ. ಅವ್ರು ಹೇಳಿದ್ರು, ಬಾವಿ ಈ ಊರಿಗೆ ಕುಡಿಯುವ ನೀರಿಲ್ಲ ಅಂದಾಗ ನಾನು ಬಾವಿ ಕಟ್ಟಿಸ್ಕೊಡ್ತೀನಿ, ಒಂದೇ ಒಂದು ಕಂಡೀಷನ್ ಏನು ಅಂತಂದ್ರೆ, ಪಕ್ಕದಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ಮೊದಲನೇ ಬಿನ್ಗೆ ಯಾರು ಹೇಳಿದ್ರು ಆ ಟ್ಯಾಂಕಿಗೆ ನೀರು ಹಾಕ್ಬೇಕು, ಬರೋ ದನಗಳಿಗೆ
ಬರೋಕೆ ಪಕ್ಷಿಗಳಿಗೆ ನೀರ್ ಹಾಕ್ಬೇಕು, ಅದಾದ್ಮೇಲೆ ನೀವು ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸ್ವಾಮಿಗಳ ಮರೆಯೋದಂಗೆ, ಯಾರು ಬಂದ್ರು ಮೊದಲು ಅದ್ರ ಟ್ಯಾಂಕಿಗೆ ನೀರು, ಆಮೇಲೆ ಉಳಿದವ್ರಿಗೆ ಏನಂತೆ. ಮಾಸ್ತಿ ವೆಂಕಟೇಶ್ ಹೆಂಗಾರ ಕಡೆ ನೀರು ಬಂದಿತ್ತು ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ ಇಷ್ಟೆಲ್ಲ ಮಾಡಿದ್ರು. ಮಾಸ್ತಿ ವೆಂಕಟೇಶ್ ಹೆಂಗಾರ ಹೆಂಗ್ರಿ ತೆಲುಗರನ್ನ ದ್ವೇಷ ಮಾಡುದು, ಮನೆ ಮಾತೃಭಾಷೆ ತೆಲುಗು ಕಂಡ್ರೆ ತಮಿಳರನ್ನು ಹೆಂಗ್ ದ್ವೇಷ ಮಾಡ್ತೀರಾ? ಅನೇಕ ತಮಿಳಿಯನ್ರು ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಗೊತ್ತೇ? ಮರಾಠಿಗರನ್ನ ಹೆಂಗ್ ದ್ವೇಷ ಮಾಡ್ತೀರಾ? ದರಾಬೇಂದ್ರೆ ಅವ್ರು ಯಾರು? ಮರಾಠಿ ಭಾಷಿಗರು. ನೀವ್ ಯಾರನ್ನು ದ್ವೇಷ ಮಾಡುವಂತ ಇಲ್ಲ ಅಂತ, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವಂತ ಒಂದು ಬೈಂಡಿಂಗ್ ಫೋರ್ಸ್ ಆಗಬಲ್ಲಂತ ಸಾಮರ್ಥ್ಯ ಇದ್ರೆ ಅದು ಕನ್ನಡಕ್ಕೆ ಸೂಕ್ತ, ಕನ್ನಡಕ್ಕೆ ಶ್ರೇಷ್ಠ ಮಾನ ಕೊಡುವಂಥದ್ದು ಅಂತ. ಈ ಕೆಲಸವನ್ನ ನಾವು ನೀವು ಮಾಡಬೇಕಾದಂತಾಗುತ್ತೆ. ಬರೀ ಕನ್ನಡ ಭಾಷೆಯನ್ನಷ್ಟೇ ಕಟ್ಟಲಿಲ್ಲ, ಕನ್ನಡ ರಾಷ್ಟ್ರವನ್ನು ಕಟ್ಟಲಿಕ್ಕೂ ಮುಂದೆ ಬಂದಿತ್ತು. ಯಾವತ್ತಾವತ್ತು ರಾಷ್ಟ್ರದ ಕರೆ ಬಂದಿದೆಯೋ, ಯಾವತ್ತಾವತ್ತು ನಾಡನ್ನು ಉಳಿಸುವ ಕರೆ ಬಂದಿದೆಯೋ, ನನ್ನ ಕನ್ನಡದ ಪ್ರತಿಯೊಂದು ಮನಸ್ಸು ತನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಯಾವಾಗಾದ್ರೂ ನೆನಪಿಸ್ಕೊಳ್ಳಿ, ಚಾಲುಕ್ಯ ತೈಲಪ್ಪನ ಮೊಮ್ಮಗಳು ರಣಭೈರವಿ ಅಕ್ಕಾದೇವಿ ಅಂತಿದ್ಲು. ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಉಲ್ಲೇಖ ಇಲ್ಲ. ಚಾಲುಕ್ಯ ತೈಲಪ್ಪನಿಗೆ ವಯಸ್ಸಾಗ್ಬಿಡ್ತು. ವಯಸ್ಸಾದ ನಂತರ ಅವನ ಕೆಳಗಿದ್ದಂತ ಈ ಪುಂಡು ಪಾಳೆಗಾರಲ್ಲ ಅನ್ಕೊಂಡ್ರು ಮುದುಕ ಆಗ್ಬಿಟ್ಟಿದ್ದಾನೆ, ಈಗ ನಾವು ಏರಿ ಹೋದ್ರೆ ಅವನ ಹತ್ರ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಪಾಳೆಗಾರ ತನ್ನನ್ನು ಸ್ವತಂತ್ರ ಅಂತ ಘೋಷಿಸಿಕೊಂಡ. ಚಾಲುಕ್ಯ ತೈಲಪ್ಪನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತನ್ನೊಂದು ಸೈನ್ಯ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ಮೊಮ್ಮಗಳು ಅಕ್ಕಾದೇವಿ ಬಂದು, ತಾತಾ ನೀನ್ಯಾಕೆ ಹೋಗ್ತೀಯಾ? ಅವನ ನಾನ್ ಸಾಕು, ನಾನು ನೋಡ್ಕೊತೀನಿ. ಈ ಹೆಣ್ಮಗಳು ಎರಡೂ ಕೈಯಲ್ಲಿ ಘಟಕವನ್ನು ಹಿಡ್ಕೊಂಡು ಆ ಪುಂಡನ ಮೇಲೆ ಏರಿ ಹೋದ್ಲು. ಯಾವ ಪರಿಯ ಆಕ್ರಮಣ ನಡೀತು ಅಂತಂದ್ರೆ ಅವನೀಕೆಯ ಕಾಲಿಗೆ ಬಿದ್ದು, ನೀನು ಬರೀ ಅಕ್ಕಾದೇವಿ ಅಲ್ಲ ತಾಯಿ, ರಣಭೈರವಿ ಅಕ್ಕಾದೇವಿ ನೀನು ಅಂತ ಶತ್ರುವಿನಿಂದ ಬಿರುದು ತಗೊಂಡವಳು ನಮ್ಮ ಹೆಣ್ಮಗಳು, ಕನ್ನಡದ ಹೆಣ್ಣುಮಗಳು. ಎದ್ಕೊಂಡಿದ್ದೀಯಾ ಅದ್ರ ಬಗ್ಗೆ? ಯಾವತ್ತಾದ್ರೂ ನೆನಪಿಸ್ಕೊಳ್ಳಿ, ಕಿತ್ತೂರು ಚೆನ್ನಮ್ಮನ ತ್ಯಾಕರೆಯ ಕತ್ತನ್ನ ಕಡಿದು ಕೋಟೆಯ ಬಾಗಿಲಿಗೆ ತೂಗಾಕಿ ಇನ್ನೊಬ್ಬ ಗಂಡಸಿದ್ರೆ ಬಾ ಅಂತ ಕರೆದ್ರ ನಮ್ದೇ ಹೆಣ್ಮಗಳು. ಮನಕೆ ಅವ ನುಸುಳಿ ಬಂದಂತ ಶತ್ರು ಪಡೆಯವರನ್ನ ಕಡಿ ಕಡಿದು ಅವರ ತಲೆಯನ್ನು ಒಡೆದು ಹೊಡೆದು ಒಂದು ಪೇರಿಸಿಟ್ಲಲ್ಲ ಹೊರಗೆ ಒಬ್ಬ ನಂದೇ ನಾಡಿನವಳು. ಗೊತ್ತಿಲ್ಲದ ಕೆಲವು ಅಪರೂಪದ ಸಂಗತಿಗಳನ್ನ ನೆನಪಿಸ್ಕೊಳ್ಳಿ. ಬಾಗಲಕೋಟೆಯಲ್ಲಿ ಯಾವ್ದಿದ್ರೆ ಗೊತ್ತಿರುತ್ತೆ, ಬಾಗಲಕೋಟೆಯ ಹತ್ತಿರದಲ್ಲಿ ಒಂದ್ ಜಾಗ ಇದೆ ಹಲಗಲಿ ಅಂತ. ನಂಗೊತ್ತು ಬಾಗಲಕೋಟೆ ಹೋಗಿರಲ್ಲ, ಅಲ್ಲಿಗೆ ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಲಗಲಿ ಬಾಗಲಕೋಟೆಯಿಂದ ಹೆಚ್ಚಂದ್ರೆ 40-45 ಕಿಲೋಮೀಟರ್ ದೂರ ಇರ್ಬೋದು. ಈ ಹಲಗಲಿಯ ವೈಶಿಷ್ಟ್ಯ ಏನು ಅಂದ್ರೆ, 1857 ಸಂಗ್ರಾಮದ ಹೊತ್ತಿಗೆ ಇಡೀ ದೇಶ ಹೋರಾಟ ಮಾಡ್ತಿದ್ದಾಗ ಈ ದೇಶ ಕೂಡ ಈ ರಾಜ್ಯ ಕೂಡ ಸುಮ್ಮನೆ ಇರ್ತಿತ್ತು. ಹಲಗಲಿಯ ಬೇಡ್ರಲ್ಲಿ ಆ ಬೇಡ್ರ ಕೈಯಲ್ಲಿ ಯಾವಾಗ್ಲೂ ಕತ್ತಿ ಹಿಡ್ಕೊಂಡಿದವರು, ಬಿಲ್ಲು ಬಾಣ ಹಿಡ್ಕೊಂಡಿದವರು. ಬ್ರಿಟಿಷರು ಒಂದು ಕಾನೂನು ತಗೊಂಡ್ಬಂದಿದ್ರು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ನಮ್ಮ ಅನುಮತಿ ಇಲ್ಲದೆ ಶಸ್ತ್ರಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಈ ಕಾನೂನು ತಗೊಂಡು ಬಂದು ಒಬ್ಬ ಓದಿದ್ನಂತೆ ಬೇಡರ ನಡುವೆ. ಆ ಬೇಡರ ಹೇಳಿದ್ರು, ಶಸ್ತ್ರ ಅಂದ್ರೆ ಬೇಡರ ಪಾಲಿಗೆ ಬಗಲಾಗಿನ ಹೆಂಡತಿ ಇದ್ದಂಗೆ, ಅಲ್ಲಿ ನಿನ್ನ ಹತ್ರ ಕೇಳ್ಕೊಂಡು ಮದುವೆ ಆಗೋದು ಏನೈತು? ಸ್ವಲ್ಪ ಗಾಬರಿ ಆಗಿತ್ತು, ಮುಂದೇನಾದ್ರು ಆಗುತ್ತೆ ಅಂತ ಒಂದು ಪುಟ್ಟ ಸೇನೆ ತಗೊಂಡ್ಬಂದಿದ್ರು. ಹಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ರಿಂದ ಭೀಮಾನ್ ಜಡಗ ಬಾಲ ಅನ್ನೋ 3-4 ಜನ ಹುಡುಗರು ಆ ಇಡೀ ಊರನ್ನ ಕಾಯ್ಕೊಂಡು ನಿಂತಿದ್ರು. ಯಾವಾಗ ಒಂದು 10-11 ಜನ ದೂರದಿಂದ ಬರ್ತಾರೆ ಅಂತ ಗೊತ್ತಾಯ್ತು, ಇವ್ರ ಅಡ್ಡಗಟ್ಟಿ ಹೆಂಗ್ ಬಡಿದ್ರು ಅಂತಂದ್ರೆ ಅದ್ರೊಬ್ಬ ಕಾಲಿಗೆ ಬಿಟ್ಬಿಡ ಇವನ ಅಂತ ಬ್ರಿಟಿಷ್ ಸೈನಿಕ. ಇವನಂತ ಹೋಗು ಅಂತ ಬಿಟ್ಕೊಡೋಕ್ಕಿಂತ ಮುಂಚೆ ಅವ್ನು ಕೇಳ್ದ, ನೀವು ಎಷ್ಟು ಜನ ಇದ್ದೀರಿ ಮತ್ತೊಳಗೆ? 24 ಜನನೇ ಹಿಂಗ್ ಬಿಡ್ದಿದ್ದೀರಿ, ಇನ್ ಒಳಗೆ ಎಷ್ಟು ಜನ ಇರ್ಬೋದು ಅಂತ ಪ್ರಶ್ನೆ ಒಂದು. ಕೂಡ್ಲೆ ಅವನು ಹೇಳ್ದ, ನಾನು ನಮ್ಮ ಒಡೆಯನ ಸೇವಕ, ನಮ್ಮ ಒಡೆಯ ಬಂದ್ರೆ ನಿಮ್ಮನ್ನು ಯಾರನ್ನು ಬಿಡಲ್ಲ ಅಂತ. ಇವ್ರು ಕಣ್ಣು ಹಾಕೋದಕ್ಕೆ ಅಟ್ಟ, ಅದ್ರ ದೊಡ್ಡದೊಂದು ಸೇನೆ ಬಂದು ಒಂದು ಪುಟ್ಟ ಹಳ್ಳಿ ಹಲಗಲಿ ಅನ್ನುವಂತ ಪುಟ್ಟ ಹಳ್ಳಿ. ನಾನು ಹಳ್ಳಿಗೆ ಹೋಗಿದ್ದೀನಿ ಅದಕ್ಕೋಸ್ಕರ ಹೇಳ್ತೀನಿ, ನೆನಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಆ ಪುಟ್ಟ ಹಳ್ಳಿಯ ಮೇಲೆ ದೊಡ್ಡ ಸೇನೆ ದಾಳಿ ಮಾಡಿ ಇಡೀ ಹಲಗಲಿಯ ಜನರನ್ನ ಸುತ್ತುವರೆದು ನಿಂತ್ಕೊಳ್ತು. ಹಲಗಲಿ ಯಾವ ಕಾರಣಕ್ಕೂ ಇವ್ರು ತೆಕ್ಕೆ ಬೀಳಲ್ಲ ಅಂತ ಗೊತ್ತಾದಾಗ ಇಡೀ ಹಲಗಲಿ ಹಳ್ಳಿ ಹಳ್ಳಿಗೆ ಬೆಂಕಿ ಹಚ್ಚಿದ್ರು ಬ್ರಿಟಿಷರು. ಆ ಬೆಂಕಿಯ ಬೇಗೆಯನ್ನ ತಾಳಲಾಗದೆ ಜನ ಹೊರಗೆ ಬರ್ತಿದ್ರಲ್ಲ, ಅವ್ರನ್ನ ಹುಡು ಹುಡುಕಿ ಕೊಲ್ತಾ ಇದ್ರು. ನಾನು ಹಲಗಲಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ವಯಸ್ಸಾದ ಮುದುಕಿ ಬಂದು ನಾನು ಯಾವ ಜಾಗದಲ್ಲಿ ನಡ್ಕೊಂಡು ಹೋಗ್ತಿದ್ನೋ ಅದು ಹೇಳ್ತು, ಈ ಜಾಗ ಇತ್ತಲ್ಲಪ್ಪ, ಇಲ್ಲೇ 100+ ಜನ ಹಲಗಲಿಯ ಬೇಡರ ಶವದ ರಕ್ತ ಹರಿದಿದ್ದು, ನಾವು ರಕ್ತದ ಕಾಲುವೆ ಅಂತ ಬಹಳ ದಿನ ಕರಿತಿದ್ವಿ ಇದನ್ನ. ಈ ಎಲ್ರು ಓಡಾಡ್ತಾರಪ್ಪ ಅಂತ, ಯಾಕ ಓಡಾಡ್ಲಿಕ್ಕೆ ಧೈರ್ಯವೇ ಸಾಕಾಗಲಿಲ್ಲ ಅಂತ ಅಂದಿದ್ರು. ಬಹಳ ಕಷ್ಟ ಈ ನಾಡು ಈ ತರದ ಹೇಳಿಕೆಗೂ ಕೂಡ ಯಾವ ತರದ ಪ್ರತಿಸ್ಪಂದನ ಕೊಟ್ಟಿದೆ? ನರಗುಂದದ ಬಾಬಾ ಸಾಹೇಬ್ ಅಯ್ಯ ಕೆಲಸ ಮಾಡ್ದ, ಬ್ರಿಟಿಷರ ಹೋರಾಟಕ್ಕಿಂತ ಮುಂಚೆ, ಬ್ರಿಟಿಷರ ವಿರುದ್ಧ 1857 ಸಂಗ್ರಾಮ ಆಗೋಕ್ಕಿಂತ ಮುಂಚೆಯೇ ಈ ರಾಜ್ಯ ಕಿತ್ತೂರು ಚೆನ್ನಮ್ಮನ ಮೂಲಕ ಹೋರಾಟ ಮಾಡಿತ್ತಲ್ಲ, ಕರೆಗೆ ಪ್ರತಿಸ್ಪಂದಿಸುವ ಗುಣ ನಮ್ಗೆ ಯಾವಾಗಲೂ ಇತ್ತು. 1947 ಸ್ವಾತಂತ್ರ್ಯಕ್ಕೆ ಗಾಂಧೀಜಿ ಕರೆ ಕೊಟ್ಟಾಗ ದೂರದ ವಿದುರಾಶ್ರಮದಲ್ಲಿ ಕೋಲಾರದ ವಿದುರ
ಶಾಶ್ವತದಲ್ಲಿ ಈ ನಾಡಿನ ಜನ ತಾವು ಧ್ವಜ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಹೇಗೆ ಜಲಿಯನ್ ವಾಲಾಬಾಗ್ ನ ಹತ್ಯಾಕಾಂಡ ಆಗಿತ್ತು ಹಾಗೆ ಇಲ್ಲೂ ಕೂಡ ಹತ್ಯಾಕಾಂಡ ಆಗಿ 11ಕ್ಕೂ ಹೆಚ್ಚು ಜನ ತೀರಿಕೊಂಡಿದ್ರು ಈ ರಾಜ್ಯದ ಇತಿಹಾಸದಲ್ಲಿ ಮರೆತು ಹೋಗಿದೆ. ಆದ್ರೆ ಈ ರಾಜ್ಯ ಕಾಲನ ಕರೆಗೆ ಭಾರತದ ಕರೆಗೆ ಹೋಗ್ಬಿಡೋದನ್ನ ಮಾತ್ರ ಯಾವತ್ತೂ ಬಿಟ್ಟಿಲ್ಲ ಅಂತ ಅದನ್ನ ನೆನಪಿಸ್ಕೊಳ್ಳಿಕ್ ಇಷ್ಟೆಲ್ಲ ಹೇಳ್ತೀನಿ. ಮಿತ್ರರೇ, ಇವತ್ತು ಮತ್ತೆ ಒಂದು ಕರೆ ಇದೆ. ಇವತ್ತು ಮತ್ತೆ ಕರ್ನಾಟಕ ಅದಕ್ಕೆ ಪ್ರತಿಸ್ಪಂದಿಸಬೇಕಾಗಿದೆ. ಇವತ್ತು ಇಡೀ ಭಾರತವನ್ನ ಕಟ್ಟಬೇಕು ಅಂತ ಇಡೀ ಭಾರತ ಹೊಕ್ಕೊರಲಿಂದ ಹೋಗ್ತಾ ಇದ್ರೆ ಅದಕ್ಕೊಂದು ಅತ್ಯಂತ ಪ್ರಮುಖವಾದ ನಿರ್ಧಾರಿತವಾದ ದೃಷ್ಟಿಯನ್ನ ಕನ್ನಡಿಗರು ಕೊಡಬೇಕಾದಂತ. ಇವತ್ತು ಭಾರತ ತುಂಬಾ ಬೇರೆ ಆಗಿದೆ. ನಾನು 68 ವರ್ಷಗಳ ನನಗೆ ಕನ್ನಡದ ಬಗ್ಗೆ ಮಾತಾಡಿದ್ರು ಅದು ಕೊನೆಗೆ ಭಾರತಕ್ಕೆ ಅರ್ಪಣೆ ಆಗಬೇಕು ಅಂತ. ಕನ್ನಡದ ಪುಷ್ಪ, ಕನ್ನಡ ತಾಯಿಯ ಪುಷ್ಪ, ಕನ್ನಡ ತಾಯಿ ಅನ್ನುವ ಪುಷ್ಪವೇ ಭಾರತ ಮಾತೆಗೆ ಅರ್ಪಣೆಯಾದಾಗ ಮಾತ್ರ ಆ ಪುಷ್ಪಕ್ಕೆ ಬೆಲೆ ಅಂತ. ಇವತ್ತು ಇಡೀ ಭಾರತದ ಪರಿಸ್ಥಿತಿ ಹೆಂಗಿದೆ ಯೋಚನೆ ಮಾಡಿ. ಈ ದೇಶವನ್ನ ಕಂಡ್ರೆ ಇಡೀ ಜಗತ್ತಿಗೆ ಎಷ್ಟು ಗೌರವವನ್ನು ನಿಂತುಕೊಂಡಿದೆ ಇವತ್ತು ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗಿ ಭಾಷಣ ಮಾಡ್ತಾ, ನಿಮ್ಮೆಲ್ಲರ ಆರೋಗ್ಯ ಹಾಳಾಗಿದೆ ಯಾಕೆಂದ್ರೆ ನೀವು ಯೋಗ ಮಾಡ್ತಿಲ್ಲ, ನೀವೆಲ್ಲರೂ ಯೋಗ ಮಾಡಿದ್ರೆ ಚೆನ್ನಾಗಿರ್ತೀರಿ, ಯಾಕೆ ನಾವೆಲ್ಲ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬಾರದು ಅಂತ ಕೇಳಿದ್ರೆ, ಅವರು ಭಾಷಣ ಮುಗಿಸಿ ಕೆಳಗಿಳಿಯೋದ್ರ ಬೆಳಿಗ್ಗೆ 166 ರಾಷ್ಟ್ರಗಳು ನೀವು ಯಾವತ್ತು ಹೇಳ್ತೀರೋ ಅವತ್ತು ಮಾಡ್ಲಿಕ್ಕೆ ತಯಾರು. 194 ರಾಷ್ಟ್ರಗಳು ಜೂನ್ 21ನ್ನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಿದ್ದಲ್ಲದೆ ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತಿಸಲಿಕ್ಕೆ ಸಜ್ಜಾಗ್ತವಲ್ಲ, ಇದು ಭಾರತದ ಹೊಸ ದಿಕ್ಕಿನ ಆಲೋಚನೆ ಅಂತ. ಭಾರತ ಹೊಸ ದಿಕ್ಕಿನ ಪ್ರಯತ್ನ ಅಂತ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ನೀವು ಯಾವ ಹಾಡನ್ನು ಇವತ್ತು ಹಾಡಿರಲ್ಲ, ಬಾಯಲ್ಲಿ ಸಂಭವಿಸುವ ಹಿಂದೆಂದ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಕುವೆಂಪುದು, ಅದೇ ಕಲ್ಪನೆಯ ವಾಕ್ಯಗಳು ಉಪನಿಷತ್ನಲ್ಲಿ ಬರುತ್ತಲ್ಲ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜಿತಾ ಮಾತೃತಃ ಸ್ಮಿದ್ಧನು ಈಶಾವಾಸ್ಯಮಿದಂ ಜಗತ್. ಆ ಮಣ್ಣಿನಲ್ಲಿ, ಮರದಲ್ಲಿ, ಮಿಗದಲ್ಲಿ, ಖಗದಲ್ಲಿ ಯಾವುದು ಇದೆಯೋ ಅದೆಲ್ಲವೂ ಈಶನ ಕಲ್ಪನೆ. ಈಶಾವಾಸ್ಯ ಉಪನಿಷತ್ನ ಮೊದಲನೇ ಮಂತ್ರ. ಈ ಮೊದಲನೇ ಮಂತ್ರದಿಂದ ಈ ದೇಶದ ಪ್ರಧಾನಿಯನ್ನ ಐರ್ಲೆಂಡಿನ ಮಕ್ಕಳು ಸ್ವಾಗತಿಸ್ತಾರೆ. ಏನನ್ಕೊಂಡಿದ್ದೀರಿ ಇವತ್ತು ಭಾರತವನ್ನ? ಇವತ್ತು ಭಾರತ 68 ವರ್ಷಗಳ ಹಿಂದಿನ ಭಾರತ ಅಲ್ಲ. ಸ್ವಾತಂತ್ರ್ಯ ಬಂದಾಗ ಹೊಟ್ಟೆಗೆ ಹಸಿವಿನಿಂದ ನರಳುತ್ತಾ ಇದ್ದ ಭಾರತ ಅಲ್ಲ. ಇವತ್ತು ಭಾರತ ಆಫ್ರಿಕಾದ ಅನೇಕರನ್ನ ಕರ್ಕೊಂಡು ಬಂದು, ಆಫ್ರಿಕಾದ ಪ್ರಮುಖರನ್ನೆಲ್ಲ ಕರ್ಕೊಂಡು ಬಂದು ಅವ್ರದೊಂದು ಸಮಿಟ್ ಮಾಡಿಸುತ್ತೆ. ಈ ಸಮಿಟ್ ನಲ್ಲಿ ಭಾರತ ಹಿರಿಯಣ್ಣನಾಗಿ ನಿಂತುಕೊಳ್ಳುತ್ತೆ. ಇಷ್ಟು ದಿನ ಆಫ್ರಿಕನ್ಸ್ ಭಾರತಕ್ಕೆ ಬಂದ್ರೆ ಅವರು ಸುಮ್ಮನೆ ಮಾತನಾಡ್ತಿದ್ರು, ಈ ರಾಷ್ಟ್ರ ಜೊತೆ ಏನು ಮಾತಾಡ್ಲಿಕ್ಕೆ ಉಪಯೋಗ ಇಲ್ಲ ಅಂತ. ನಾನು ಮೊನ್ನೆ ಆಫ್ರಿಕಾದ ಸಮಿಟ್ ನಲ್ಲಿ, ಆಫ್ರಿಕಾ ಮತ್ತು ಭಾರತದ ಸಮಿಟ್ ನಲ್ಲಿ ಏನ್ ಡಿಸ್ಕಷನ್ ಆಗಿದೆ ಅಂತ ಕೇಳಿದ್ರೆ, ನೈಜೀರಿಯಾ ಏನ್ ಹೇಳುತ್ತಾ ಗೊತ್ತಾ, ಬೋಕೋ ಹರಾಮ್ ನಿಂದ ಸಾಕಾಗೋಗಿದೆ ನಮಗೆ, ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದಕ್ಕೆ ನೀವು ಮಾರ್ಗದರ್ಶನ ಮಾಡಬೇಕು ಅಂತ. ನನ್ನ ಭಾರತ ಜನರಿಗೆ ಮಾರ್ಗದರ್ಶನಕ್ಕೋಸ್ಕರ ನೈಜೀರಿಯಾದ ಅಧ್ಯಕ್ಷರು ಕೈ ಮುಗಿದ ನಿಲ್ತಾರಲ್ಲ, ನನ್ನ ಭಾರತದ ರೋಲ್ ಏನ್ ಇವತ್ತು ಅಂತ ಅಂದಾಜು ಮಾಡ್ಕೊಳ್ಳಿ. ಇವತ್ತು ಭಾರತದ ರೋಲ್ ಏನಾಗಿದೆ ಅಂತಂದ್ರೆ, ಇವತ್ತು ಭಾರತ ಪ್ಲೇ ಮಾಡಬೇಕಾಗಿರೋ ರೋಲು ಜಗತ್ತಿಗೆ ಗುರುವಾಗಿ ನಿಲ್ಬೇಕಾಗಿರುವಂತ ರೋಲ್ ಅಂತ ನಿಧಾನವಾಗಿ ಒಂದೊಂದೇ ಹಂತದಲ್ಲಿ ಪ್ರೂವ್ ಆಗ್ತದೆ. ನನ್ ಬಹಳ ಹೆಮ್ಮೆ ಇದೆ ಇವತ್ತು ಭಾರತ ಹೋಗ್ತಿರುವಂತ ದಿಕ್ಕು. ಎಷ್ಟು ಖುಷಿ ಅಂತಂದ್ರೆ, ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ಈ ದೇಶದ ಪ್ರಧಾನಿ ಮೊದಲನೇ ಬಾರಿ ಪ್ರಧಾನಮಂತ್ರಿ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ತಕ್ಷಣ ಎಲ್ಲಿ ಹೋಗ್ತಾರೆ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡಿದ್ವಿ. ನಾವಲ್ಲ, ಇಡೀ ಜಗತ್ತೇ ತಲೆ ಕೆಡಿಸ್ಕೊಂಡಿತ್ತು. ಚೈನಾ ಅನ್ಕೊಂಡಿತ್ತು ಮೊದಲು ನಮ್ಮ ಹತ್ರ ಬರಬೇಕು, ನಾನೇ ತಾನೇ ಕಿರಿಕಿರಿ ಮಾಡ್ತಿರೋದು, ನಾನು ಸೆಟ್ಲ್ ಆದ್ರೆ ಮಾತ್ರ ಭಾರತ ಡೆವಲಪ್ ಆಗೋದು ಅಂತ ಚೈನಾ ಅನ್ಕೊಂಡಿತ್ತು. ದಿಮಾಕು ಅಮೆರಿಕ ಅನ್ಕೊಂಡಿತ್ತು ಚೈನಾ ಕಂಟ್ರೋಲ್ ಮಾಡಬೇಕು ಅಂದ್ರೆ ನನ್ನ ಹತ್ರ ಬರಬೇಕು. ಇವರಿಬ್ಬರು ಇದೇ ದಿಮಾಕಲ್ಲಿ ಕೂತಿದ್ರೆ ಈ ದೇಶದ ಪ್ರಧಾನಿ ಎರಡಕ್ಕೂ ಹೋಗ್ಲಿಲ್ಲ. ಈ ದೇಶದ 99% ಜನ ಕೇಳದೆ ಇರೋ ಭೂತಾನ್ ಅನ್ನೋ ರಾಷ್ಟ್ರಕ್ಕೆ ಹೋಗ್ಬಿಟ್ಟು ಹೆಂಗಿರ್ಬೇಕು? ನಾನು ತಮಾಷೆ ಮಾಡ್ತಿದ್ದೆ ಯಾವಾಗಲೂ, ಬರಾಕ್ ಒಬಾಮಾ ಕರ್ನಾಟಕಕ್ಕೆ ಬಂದು ಅಥವಾ ಬೆಂಗಳೂರಿಗೆ ಬಂದು, ಅವರು ಬೆಂಗಳೂರಿನಲ್ಲಿ ಎಲ್ಲಿಗೂ ಹೋಗದೆ ಯಾವುದೋ ಬಸವನಗುಡಿನಿರುವಂತ ಒಂದು ವಿದ್ಯಾರ್ಥಿ ಭವನ್ಗೆ ಹೋಗಿ ದೋಸೆ ತಿನ್ಬಿಟ್ರೆ ವಿದ್ಯಾರ್ಥಿ ಭವನ್ ಕತೆ ಏನಾಗ್ತಾರೆ? ಹಾರ್ಟ್ ಅಟ್ಯಾಕ್ ಸತ್ತೆ ಹೋಗ್ಬಿಡುತ್ತೆ. ಇಷ್ಟು ದಿನ ಲೋಕಲ್ ಪುರಾಣಿಗಳು ಬಂದಿರೋದನ್ನೇ ಪೇಪರ್ ಅಲ್ಲಿ ಹಾಕೊಂಡು ಪ್ರಚಾರ ತಗೊಂಡಿರೋ ವಿದ್ಯಾರ್ಥಿ ಭವನ್ ಏಕಾಏಕಿ ಬರಾಕ್ ಒಬಾಮಾ ಹೇಳ್ತಾ ತನ್ನ ಮನೆಗೆ ಬಂದ್ಬಿಟ್ರೆ ಕತೆ ಏನಾಗ್ಬಿಡ? ವಿದ್ಯಾರ್ಥಿ ಭವನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬರಾಕ್ ಒಬಾಮಾ ಒಂದು ಫೋಟೋ ಹಾಕಿ ನೆಕ್ಸ್ಟ್ ಎಲೆಕ್ಷನ್ ಬರಾಕ್ ಒಬಾಮಾಗೆ ವೋಟ್ ಹಾಕಿ ನಿಂತ್ಕೊಳ್ಳಿ ಬಿಡ್ಲಿ, ವೋಟ್ ಹಾಕ್ರಿ ಒಳ್ಳೆ ಮನುಷ್ಯ ಅಂತ. ಈ ಮನುಷ್ಯ ಏನ್ ಮಾಡಿದ್ರು, ಆ ಕಡೆ ಚೈನಾಕ್ಕೂ ಹೋಗ್ಲಿಲ್ಲ, ಆ ಕಡೆ ಅಮೆರಿಕಕ್ಕೂ ಹೋಗ್ಲಿಲ್ಲ, ನೇರವಾಗಿ ಭೂತಾನ್ಗೆ ಹೋದ್ರು. ಭೂತಾನ್ ಎಲ್ಲಿದೆ ಗೊತ್ತೇನು? ಸುಮ್ಮನೆ ಯೋಚನೆ ಮಾಡಿ, ರಿಸರ್ಚ್ ಅನ್ನ ನಡುವೆ ಒಂದ್ ಸಣ್ಣ ಟ್ವಿಸ್ಟು. ಯಾಕಂದ್ರೆ ರಿಸರ್ಚ್ ಒಂದು ಶಕ್ತಿ ಬರುವಾಗ ಯಾವಾಗ ಆತ್ಮಬಲ ಜಾಸ್ತಿ ಆಗುತ್ತೋ ನಮ್ ರಿಸರ್ಚ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೀವಿವತ್ತು ಆರ್ಡಿನರಿ ರಾಷ್ಟ್ರದ ಪ್ರಜೆಗಳಲ್ಲ, ನಿಮ್ಮ ರಿಸರ್ಚ್ಗೆ ಒಂದು ವೇದಿಕೆ ನೀವು ಮಾಡಿಕೊಡುವಂತ, ನಿಮ್ಮ ಕಲ್ಪನೆಗಳಿಗೆ ಒಂದು ವೇದಿಕೆ ಕೊಡಬಲ್ಲಂತ ರಾಷ್ಟ್ರ ನಿರ್ಮಾಣ ಆಗಿದೆ. ಇನ್ ಮುಂದೆ IIT ಹೊರಗೆ ಬಂದವರು ಯಾರು ಅಮೆರಿಕಾದಲ್ಲೇ ಕೆಲಸ ಮಾಡಬೇಕು ಅಂತಿಲ್ಲ, ಸ್ಟಾರ್ಟ್ಅಪ್ ಪ್ರಾಜೆಕ್ಟ್ಗಳಿಗೆ ಭಾರತವೇ ಬೇಕಾದಷ್ಟು ಅವಕಾಶಗಳನ್ನು ಕಲ್ಪಿಸಿ ಕೊಡುತ್ತೆ. ಈ ದೇಶ ಹೆಂಗ್ ಆಗ್ಲಿಕ್ಕಿದೆ ಅಂತಂದ್ರೆ, IIT ಬರುವಂತ ಪ್ರತಿಯೊಂದು ಬುದ್ಧಿವಂತ ತಲೆಯು ಕೂಡ
IIM ಇಂದ ಬರುವಂತ ಪ್ರತಿಯೊಂದು ಯೋಜನೆಗೂ ಕೂಡ ಭಾರತವೇ ವಿಶ್ವದ ವೇದಿಕೆಯಾಗಲಿಕ್ಕೆ ನಿರ್ಮಾಣ ಆಗುವಂತ ವಾತಾವರಣ ರೂಪಿಸಿಕೊಳ್ಳಲಿಕ್ಕಿದೆ ಅಂತ ನನಗಂತೂ ಆ ವಿಚಾರದ ಬಗ್ಗೆ ಹೆಮ್ಮೆ ಇದೆ. ಭೂತಾನಿಗೆ ಹೋದ್ರು, ಭೂತಾನ್ ಎಲ್ಲಿದೆ ಅಂದ್ರೆ ಚೈನಾ ಮತ್ತು ಭಾರತದ ನಡುವೆ ಬಫರ್ ಕಂಟ್ರಿ. ಭೂತಾನಿಗೆ ಹೋದಾಗ ಭೂತಾನ್ ಅವರು ತಲೆಗೆಟ್ಬಿಟ್ರು, ಅನುಭವಿದ್ರೆ ಭೂತಾನದ್ದು. ಭೂತಾನಿನ ರಾಜ ತನ್ನ ಸಂಸತ್ನಲ್ಲಿ ಕರೆಸಿ ಇವರಿಗೆ ಮಾತನಾಡಿಸಿ ನಿಂತರೆ ಈ ದೇಶದ ಪ್ರಧಾನಿಗೆ, ಇದು ಯಾವುದೋ ವ್ಯಕ್ತಿಗಾಗಿದ್ದಲ್ಲ ಇಡೀ ದೇಶಕ್ಕಾಗಿದ್ದ. ನನಗೆ ಯಾಕೆ ಹೆಮ್ಮೆ ಅಂತಂದ್ರೆ ಈ ದೇಶದ ಪ್ರಧಾನಿ ಗೌರವ ಸಿಗುತ್ತೆ ಅಂದ್ರೆ ದೇಶದ ಪ್ರಧಾನಿಗೆ ಅಂತ ನಾನು ಭಾವಿಸಲ್ಲ, ನನಗೆ ಸಿಗ್ತಿರೋ ಗೌರವ ಅಂತ ನಾನು ಭಾವಿಸ್ತೇನೆ. ಅಫ್ಕೋರ್ಸ್ ಅದೇ ಈ ದೇಶದ ಪ್ರಧಾನಿ ಏನಾದ್ರೂ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡೆ ನಾನು ಕೂತಿ ನಾನೇ ನಿಂತ್ಕೊಂಡಿದ್ದೀನಿ ಅಂತ ನನಗೆ ಆ ಗೌರವ ಸಿಕ್ಕಾಗ ಎಸ್ ನಾನು ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊತೀನಿ, ನನಗೆ ಸಿಕ್ತು. ಭೂತಾನ್ ನ ರಾಜ ಸಂಸತ್ನಲ್ಲಿ ಮಾತಾಡ್ತಾ ಇವ್ರ ಮಾತು ಮುಗಿಸೋ ವೇಳೆಗೆ ಭೂತಾನ್ ನ ರಾಜ ಸಂಸತ್ನಲ್ಲಿ ರಾಜನಿಗೆ ಹೈಯೆಸ್ಟ್ ಗೌರವ ಚಪ್ಪಾಳೆ ಕೂಡ ಹೊಡೆಯಲ್ಲ, ಅಲ್ಲಿನ ಎಲ್ಲ ಎದ್ದಿಟ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಟ್ಟು ಈ ದೇಶದ ಪ್ರಧಾನಿ. ಭೂತಾನ್ ಹೇಳ್ತು, ಇಷ್ಟು ದಿನ ಚೈನಾ ಜೊತೆಗಿದ್ವಿ, ಕಲ್ಚರಲ್ಲಿ ಭಾರತಕ್ಕೆ ಹತ್ತಿರ ಇದ್ದೀವಿ, ನಾವು ಯಾವ ಕಾರಣಕ್ಕೂ ಆ ರಾಷ್ಟ್ರ ಜೊತೆಗಿರಲ್ಲ, ಇನ್ ಮುಂದೆ ಭಾರತ ಜೊತೆಗಿರ್ತೀವಿ ಅಂತ ಒಂದೇ ದಿನಕ್ಕೆ ಚೈನಾದ ಜೊತೆ ಇದ್ದಂತ ನಮ್ಮ ಒಂದು ನೆರೆಯ ರಾಷ್ಟ್ರ ನಮ್ಮ ಪಕ್ಕಕ್ಕೆ ಬಂದಿತ್ತು. ಈಗಲಾದ್ರೂ ಬರ್ಬೇಕಂತ ಅನ್ಕೊಂಡಿತ್ತು ಚೈನಾ, ಬರ್ಲಿಲ್ಲ. ಅಲ್ಲಿಂದ ನೇಪಾಳಕ್ಕೆ ಹೋದ್ರು, ನೇಪಾಳದ ರಾಜನನ್ನ, ನೇಪಾಳದ ಅಲ್ಲಿನ ಪ್ರಮುಖರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಕಾಯ್ದಾ ಕೂತ್ರೆ ಈ ದೇಶ ಚಾಣಕ್ಯನ ತಂತ್ರಗಾರಿಕೆಯನ್ನು ಉಪಯೋಗಿಸ್ತು. ಸುಮ್ಮನೆ ಹಳೆಯದನ್ನ ರೀಕ್ಯಾಪ್ ಮಾಡಿ ನೋಡಿ ಒಂದ್ಸಲ, ಎಲ್ಲಿ ಗೊತ್ತು ಗೊತ್ತೆ, ಈ ದೇಶ ನೇರವಾಗಿ ಜಪಾನ್ ಗೊತ್ತು. ಯಾಕೆ ಜಪಾನಿಗೆ ಹೋಯ್ತು ಗೊತ್ತಾ? ಹೇಗೆ ನಾವು ಪಾಕಿಸ್ತಾನ ಕಿತ್ತಾಡ್ತೀವಿ, ಅವ್ನು ಚೈನಾ ಮತ್ತು ಜಪಾನ್ ಕಿತ್ತಾಡ್ತೀವಿ. ಹೆಂಗೆ ಚೈನಾ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ನಮ್ಗೆ ಇರಿಟೇಟ್ ಮಾಡ್ಬೋದು, ಹಾಗಾಗಿ ನಾವು ಜಪಾನಿಗೆ ಹೋಗ್ಬೋದು. ಸೊ ದಿಸ್ ಈಸ್ ದ ಶಿಫ್ಟ್. ಜಪಾನಿಗೆ ಹೋಗಿ ಸುಮ್ಮನಿರ್ಲಿಲ್ಲ, ಜಪಾನ್ ಒಂದು ಗುಡ್ಡಕ್ಕೋಸ್ಕರ ಕಿತ್ತಾಡುತ್ತೆ, ಸೇನ್ ಕಾಪುಗೋಸ್ಕರ. ಆ ಗುಡ್ಡನ ಅವರವರು ಅಂತಾರೆ, ಇವ್ರು ನಮ್ದು ಅಂತ ಹೇಳ್ತಾರೆ, ಕಿತ್ತಾಡ್ತಿದ್ದಾರೆ. ಈ ದೇಶದ ಪ್ರಧಾನಿ ಹೇಳಿದ್ರು ವಿಸ್ತರಣವಾದ ಒಳ್ಳೇದಲ್ಲ, ಯಾರಾದ್ರೂ ವಿಸ್ತರಣಾ ದೃಷ್ಟಿಯಿಂದ ಬೇರೆ ರಾಷ್ಟ್ರದ ಮೇಲೆ ಕಣ್ಣಾಕಿದ್ರೆ ನಾವು ಜಪಾನಿನ ಪರವಾಗಿ ನಿಲ್ತೀವಿ. ಜಪಾನಿಗೆ ಎಷ್ಟು ಖುಷಿ, ಇಷ್ಟು ದಿನಗಳ ನಂತರ ಯಾವಾಗ ಇಷ್ಟು ಗತ್ತಿದ್ದೇನೆ ಮಾತಾಡ್ತಿದಾರಲ್ಲ. ಕೂಡಲೇ ಜಪಾನ್ ಹೇಳ್ತು, ಅಕಸ್ಮಾತ್ ಯಾರಾದ್ರೂ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಾಕಿದ್ರೆ ಜಪಾನ್ ಜಗತ್ತಿಗೆ ಕಣ್ಣು ಹಾಕಿದ್ದೆಲ್ಲ ಕಣ್ಣೇ ಆಯ್ತು. ಅದು ಎಲ್ಲಿವರೆಗೂ ಆಗ್ಬಿಡ್ತು ಅಂತಂದ್ರೆ, ಚೈನಾ ಒಂದು ಕ್ಷಣ ಹೆದರ್ಕೊಳ್ತು, ಈ ಮನುಷ್ಯ ವಿಯೆಟ್ನಾಮ್ ಅಲ್ಲಿ ಕೈ ಹಾಕೋದು, ಆನಂತರ ಟಿಬೆಟಿಗೆ ಚೂ ಬಿಟ್ಟು ನಮ್ಮನ್ನ ಎದ್ದು ನಿಲ್ಸೋದು, ಎಲ್ಲರೂ ಬಂದು ನಾನೇ ಒಂದ್ಸಲ ಹೋಗಿ ಬಂದ್ಬಿಡೋದು ಒಳ್ಳೇದು ಅಂತ ಚೈನಾ ಅಧ್ಯಕ್ಷರು ಕೇಳಿದ್ರು. ನಾನು ಶ್ರೀಲಂಕಾಗ ಹೋಗ್ತಾ ಇದ್ದೀನಿ, ಹಂಗೆ ಬಂದು ಚೈನಾ ಅಧ್ಯಕ್ಷರು ಭಾರತಕ್ಕೆ ಬಂದು ಹೋಗ್ಬೇಕಂತು ಅಂತ ಎಲ್ಲಿತ್ತು ಇದೆಲ್ಲ ಸ್ಟ್ರೆಂತ್ ಅಂತ. ನನ್ನ ನೆಚ್ಚಿನ ಮಿತ್ರರು ಯಾವುದು ಏಕಾಏಕಿ ಆಕಾಶದಿಂದ ಕೆಳಗುದಿರಲಿಲ್ಲ. ಇದೆಲ್ಲವೂ ನಮ್ಮೊಳಗೆ ಅಡಕವಾಗಿತ್ತು, ಯಾರೋ ಒಬ್ರು ಇದನ್ನ ಹೊರಗೆ ತರಬೇಕಾದಂತ ಅಗತ್ಯ ಇಷ್ಟು ಬಂದ್ಬಿಟ್ಟಿದೆ. ಇನ್ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು, ಈಗ ಎದೆ ಎತ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಈಗ ಮಾಡೋದೆಲ್ಲವೂ ಯಾವ ಹಂತಕ್ಕೆ ಬೆಳಗ್ಗೆ ನಿಲ್ಬೇಕು ಅಂತಂದ್ರೆ ಇಡೀ ಜಗತ್ತಿಗೆ ಬೆಳಕು ತೋರಬಲ್ಲಂತ ಕಲ್ಪನೆಯ ಹಂತಕ್ಕೆ ನಾವು ಭಾರತವನ್ನು ಕೊಂಡೊಯ್ಯೋದಷ್ಟೇ ಬಾಕಿ. ಇವತ್ತಿನ ಸ್ಥಿತಿಗತಿಗಳನ್ನು ಹೇಳ್ತೀನಿ, ಚೈನಾ ಯಾವ ಸ್ಟೇಟಿಗೆ ಬಂದಿದೆ ಗೊತ್ತೇನು, ಸ್ವಲ್ಪ ಗಮನಿಸಿ. ಇದನ್ನು ಗಮನಿಸಿದ ಮೇಲೆ ಇವತ್ತು ಭಾರತದ ಸ್ಟ್ರೆಂತ್ ಏನು ಅಂತ ಅರ್ಥ ಆಗುತ್ತೆ ನಿಮಗೆ. ಯಾವ ಸ್ಥಿತಿಗೆ ಇವತ್ತು ಚೈನಾ ಬಂದು ನಿಂತಿದೆ ಅಂತಂದ್ರೆ, ಚೈನಾ ಜಗತ್ತಿನ ಮುಂದೆ ಗೋಗರ್ ನಿಂತಾ ಇದೆ, ಪ್ಲೀಸ್ ನನ್ನ ದೇಶವನ್ನು ಬಿಟ್ಟು ಹೋಗ್ಬೇಡಿ, ನಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ. ಯಾವ ಅಮೆರಿಕ ಚೈನಾದ ತಂಟೆಗೆ ಬರಲಿಕ್ಕೆ ಹೆದರ್ತಿತ್ತೋ, ಕಳೆದ 5 ದಿನಗಳ ಹಿಂದೆ ಅದೇ ಅಮೆರಿಕ ಸೌತ್ ಚೈನಾ ಸೀನಲ್ಲಿ ತನ್ನ ಹಡಗುಗಳನ್ನು ಓಡಾಡಿಸ್ಬಿಡ್ತು. ಚೈನಾ ಪ್ರತಿಭಟನೆ ವ್ಯಕ್ತಪಡಿಸಿ ನೀವು ಇಲ್ಲಿ ಬರಬಾರ್ದಿತ್ತು ಅಂತ ಹೇಳಿದ್ರೆ ಅಮೆರಿಕ ಏನ್ ಹೇಳ್ತಾ ಗೊತ್ತೇನು, ಪಕ್ಕದ ರಾಷ್ಟ್ರಗಳೊಂದಿಗೆ ವ್ಯಾಪಾರದ ಸಂಬಂಧ ನಡೆಯಿದ್ರೆ ನಾನು ಹೋಗೇ ಹೋಗ್ತೀನಿ, ಅದೇ ಮಾಡ್ಕೊಳ್ತೇ ಮಾಡ್ಬೋ ಅಂತ. ಯಾಕೆ ಅಂದ್ರೆ ಅಮೆರಿಕ ಗೊತ್ತು, ಚೈನಾ ಎದುರು ಹಾಕೊಂಡ್ರೆ ಭಾರತ ನನ್ನ ಪರವಾಗಿ ನಿಲ್ಲುತ್ತೀಗ ಅಂತ. ಹೀಗಾಗಿ ಚೈನಾ ವೀಕ್ ಆಗಿದೆಯಲ್ಲ, ನಾನು ಯಾವುದೇ ರಾಷ್ಟ್ರ ವೀಕ್ ಮಾಡಬೇಕು ಅಂತ ಕಲ್ಪನೆ ಅಲ್ಲ. ಕೆಲವೊಂದ್ಸಲ ತುಂಬಾ ಮೆರೆಯವ್ರಿಗೆ ಒಂದೆರಡು ಪಾಠ ಕಲಿಸ್ತಿಲ್ಲ ಅಂತಂದ್ರೆ ನೀವು ಬೆಳಿಲಿಕ್ಕೆ ಆಗಲ್ಲ ಅಂತ. ಈಗ ಚೈನಾದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ, ಚೈನಾ ಈಗ ನನಗೆ ಪಾಕಿಸ್ತಾನ ಬೇಡ, ಭಾರತದನ್ನೇ ಫ್ರೆಂಡ್ಶಿಪ್. ಅದಾಗಲೇ ಅಮೆರಿಕ ಪಾಕಿಸ್ತಾನ ಕೈ ಬಿಟ್ಟಾಯ್ತು. ಮೊನ್ನೆ ಅಮೆರಿಕಾಕ್ ಹೋಗಿದ್ದಂತ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಭಾಷಣ ಮಾಡ್ತಿದ್ರೆ, ಆ ಪಾಕಿಸ್ತಾನದ ನವಾಜ್ ಶರೀಫ್ರ ಭಾಷಣಕ್ಕೆ ಪ್ರತಿರೋಧ ವ್ಯಕ್ತ ಆಯ್ತು. ಅವ್ರು ಹೋಗಿ ಕಾಶ್ಮೀರದ ಇಶ್ಯೂನಲ್ಲಿ ನೀವ್ ನಮ್ ಪರವಾಗಿ ಮಾತನಾಡಬೇಕು ಅಂತ ಕೇಳಿದ್ರೆ ಅಮೆರಿಕ ಹೇಳ್ತು, ನೋವೇ ನಾನು ಮಧ್ಯಸ್ಥಿಕೆಗೂ ಬರಲ್ಲ, ನೀವು ಮಾತನಾಡಿ, ಭಾರತ ಕೇಳ್ಕೊಂಡ್ರೆ ಒಪ್ಕೊಳ್ತೀನಿ ಅಂತ. ನಮಗೂ ಆಯ್ತಾ ಇದು ಪ್ರಶ್ನೆ ಮಾಡ್ತಿದ್ದೀರಾ? 10 ವರ್ಷಗಳ ಹಿಂದೆ ಇಲ್ಲದ, 5 ವರ್ಷಗಳ ಹಿಂದೆ ಇಲ್ಲದ ಭಾರತ ಸೃಷ್ಟಿಯಾಗಿದೆ. ಹಿಂಗಾಗಿ ನೀವು ಲಕ್ಕಿ ಅಂತ ನಾನು ಹೇಳ್ತಿರೋದು. ಎಂಥ ಅವಕಾಶ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ, ಎಂಥ ಭಾರತದಲ್ಲಿ ಇದ್ದೀವಿ ಅಂತಂದ್ರೆ, ಯಾವ ಭಾರತವನ್ನ ಜಗತ್ತು ನೋಡುವ ದೃಷ್ಟಿಕೋನ ಬದಲಾಗಿದೆಯೋ ಅಂತ ಭಾರತದಲ್ಲಿ ನಾವಿದ್ದೀವಿ. ಇದನ್ನ ಮೈಗೂಡಿಸಿಕೊಂಡ್ರೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಒಂದು ಹೊಸ ಉತ್ಸಾಹ ಬರುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಈ ಹೊತ್ತಿನಲ್ಲಿ ಕನ್ನಡಿಗರಾಗಿರುವಂತ ನಾವು ಒಂದು ಹೊಸ ರೋಲ್ ಅನ್ನು ಪ್ಲೇ ಮಾಡ. ಈ ರೋಲ್ ಹೆಂಗಿರ್ಬೇಕು ಅಂತಂದ್ರೆ, ಇದು ಬರೀ ಕರ್ನಾಟಕವನ್ನ ಕನ್ನಡವನ್ನು ಕಟ್ಟೋದಷ್ಟೇ ಅಲ್ಲ, ಅದನ್ನೂ ಕಟ್ಟಬೇಕು. ಅದರ ಜೊತೆಗೆ
ಭಾರತಕ್ಕೆ ನಮ್ಮಿಂದಾಗಿರುವಂತಹ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಆಗಿದೆ. ಈ ಪ್ರಯತ್ನಕ್ಕೆ ನಾವೆಲ್ಲರೂ ಸಜ್ಜಾಗ್ತೀವಿ, ನಾವೆಲ್ಲರೂ ಒಟ್ಟಾಗ್ತೀವಿ ಅಂತ ನಿಂತ್ಕೊಂಡ್ರೆ ಒಂದು ಹೊಸ ಭಾರತ ಸದ್ಯದಲ್ಲೇ ಮೈದಳೆಯಲಿದೆ. ಆ ಹೊಸ ಭಾರತ ಮೈದಳೆಯುವುದರಿಂದ ಇಡೀ ಜಗತ್ತಿಗೆ ಒಳಿತಾಗುತ್ತೆ. ಅಂತ ಒಳಿತಾಗುವಂತ ದಿನಕ್ಕೋಸ್ಕರ ನಾವು ನೀವು ಕಾತರದಿಂದ ಕಾಯ್ತಿದ್ದೀವಿ. ನನಗೆ ಗೊತ್ತು ನೀವೆಲ್ಲರೂ ಈ ದಿಕ್ಕಲ್ಲಿ ಕೆಲಸ ಮಾಡ್ತಿದ್ದೀರಿ. ಈ ಕೆಲಸವನ್ನು ಇನ್ನು ಸ್ವಲ್ಪ ವಿಸ್ತರಿಸಿಕೊಳ್ಳೋಣ, ಈ ಕೆಲಸವನ್ನು ಇನ್ನು ಸ್ವಲ್ಪ ಹಬ್ಬಿಸಿಕೊಳ್ಳೋಣ. ಈ ಕೆಲಸ ಹೇಗಾಗಲಿ ಅಂತಂದರೆ ನಮ್ಮ ಕಣ್ಣೆದುರಿಗೆ ನಮ್ಮ ಭಾರತವನ್ನು ಕಂಡು ಇಡೀ ಜಗತ್ತು ಗೌರವಿಸುವಂಥ ವಾತಾವರಣ ಕೂಡ ಅಲ್ಲಿ. ಗೌರವ ಹೇಗಿದೆ ಅಂತಂದರೆ ಇವತ್ತು ಅರಬ್ ರಾಷ್ಟ್ರಗಳಲ್ಲೂ ಕೂಡ ಭಾರತದ ಬಗ್ಗೆ ಅಪಾರವಾದ ಗೌರವ. ಈ 40 ರಾಷ್ಟ್ರಗಳು ಈ ಜೂನ್ 21ಕ್ಕೆ ಯೋಗ ಡೇ ಮಾಡುವಾಗ ಮುಸಲ್ಮಾನ್ ರಾಷ್ಟ್ರಗಳಿದ್ದವು. ನಾನು ಸುಮ್ಮನೆ ಕೇಳಿದೆ, ಮುಸಲ್ಮಾನ್ ರಾಷ್ಟ್ರಗಳು ಯೋಗ ಡೇ ಯಾಕೆ? ಅಲ್ಲಿದ್ದೊಬ್ಬರು ನನಗೆ ಏನು ಹೇಳಿದ್ರು ಗೊತ್ತಾ, ಆರೋಗ್ಯ ನಮಗೆ ಬೇಡವಾ, ಅದಕ್ಕೋಸ್ಕರ ಆರೋಗ್ಯ ಬೇಕು. ನಾನು ಕೇಳಿದೆ ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವ್ರು ಹೇಳಿದರು, ಜಗತ್ತಿಗೆ ಭಾರತ ಯಾವತ್ತೂ ಏನನ್ನು ಕೆಟ್ಟದನ್ನು ಕೊಟ್ಟಿಲ್ಲ, ಹಿಂಗಾಗಿ ಭಾರತ ಏನನ್ನು ಕೊಟ್ಟರು ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ. ಯಾವ ಸ್ಟೇಜನ್ನು ಆಲ್ರೆಡಿ ಇದ್ದೀವಿ ಅಂತಂದರೆ ಈ ಸ್ಟೇಜ್ನಿಂದ ಇನ್ಮೇಲೆ ಕಷ್ಟ ಹೋಗಿದೆ, ಇದಕ್ಕಿಂತ ಕೆಳಕು ಬರೋ ಸ್ಥಿತಿಯಲ್ಲಿಲ್ಲ ಅಂತ. ನನ್ನ ನೆಚ್ಚಿನ ಮಿತ್ರರೇ, ಈ ದಿಕ್ಕನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಈ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಮಾಡ್ತಾ ನಮ್ಮೆಲ್ಲ ಚಿಂತನೆಗಳು ಇದಕ್ಕೆ ಪೂರಕವಾಗಿ ನಡೆಯಲಿ. ನಾನು ಅತ್ಯಂತ ಕಳಕಳಿಯಿಂದ ಒಂದು 2-3 ಸಂಗತಿಗಳನ್ನು ಕೇಳ್ಬಿಡ್ತೀನಿ. ಭಾರತ ಇವತ್ತು ತನ್ನ ಒಟ್ಟಾರೆ ಕಲ್ಪನೆಯನ್ನು ಈ ದಿಕ್ಕಿನಿಂದ ತಗೊಂಡೋಗ್ಬೇಕು. ಈ ದೇಶದ ಪ್ರಧಾನಿ ಒಮ್ಮೆ ಮಾತನಾಡ್ತಾ ಒಂದು ಪರ್ಸನಲ್ ಮೀಟಿಂಗ್ನಲ್ಲಿ ಹೇಳಿದರು, ಇನ್ಫೋಸಿಸ್ ಥರದ ಕಂಪನಿಗಳನ್ನು ಅನೇಕರು ಕಟ್ತಾರೆ, ಕಟ್ಟಪ್ಪ ಒಪ್ಕೋತೀನಿ ನಾನು, ಆದರೆ ಕೆಲವರಾದರೂ ವಾಟ್ಸಪ್ ಥರದ ಕಂಪನಿಗಳನ್ನು ಕಟ್ಟಪ್ಪ. ನನಗೆ ಮೊದಲು ಗೊತ್ತಾಗಲಿಲ್ಲ ಇಷ್ಟು ಬ್ರಿಲಿಯಂಟ್, ನಾನು ಕೇಳಿದ್ರೆ ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಅವ್ರೇನು ಹೇಳಿದರು ಅಂತಂದರೆ, ಇನ್ಫೋಸಿಸ್ ಅನೇಕರಿಗೆ ಕೆಲಸ ಕೊಡುತ್ತೆ ಒಪ್ಕೋತೀನಿ ನಾನು, ಆದರೆ ವಾಟ್ಸಪ್ 6x6 ರೂಮ್ನಲ್ಲಿ ಶುರುವಾಗಿದ್ದು. ವಾಟ್ಸಪ್ಪನ್ನು ಡಿಸೈನ್ ಮಾಡಿದಂಥವನು ಅವನು ಫೇಸ್ಬುಕ್ಕಿಗೆ ಕೆಲಸ ಕೇಳ್ಕೊಂಡು ಹೋಗಿದ್ದಂತೆ, ಅವ್ರು ರಿಜೆಕ್ಟ್ ಮಾಡಿದ್ದರು. ಟ್ವಿಟರ್ನಲ್ಲಿ ಕೆಲಸ ಕೇಳ್ಕೊಂಡು ಹೋಗಿದ್ದು, ಅವರು ರಿಜೆಕ್ಟ್ ಮಾಡಿದ್ದರು. ಇವನು ತನ್ನ ಕಂಪ್ಯೂಟರ್ ತಾನೇ ಹಿಡ್ಕೊಂಡು ವಾಟ್ಸಪ್ಪನ್ನು ಡಿಸೈನ್ ಮಾಡಿದ, ಅದು ಹೆಂಗೆ ಆಗೋಯ್ತು ಅಂತಂದರೆ, ವಾಟ್ಸಪ್ ಇಲ್ಲದೆ ಹೋದರೆ ವಾಟ್ಸಪ್ ಇಲ್ವಾ ಅಂತ ಕೇಳಿಕೊಂಡಿದ್ದೀನಿ. ಅವನು ಎಷ್ಟರ ಮಟ್ಟಿಗೆ ಮಾಲಾಮಾಲ ಆಗೋದು ಅಂತಂದರೆ, ಫೇಸ್ಬುಕ್ಕು $24 billion ವಾಟ್ಸಪ್ ಅನ್ನೋ ಪುಟ್ಟ ಕಂಪ್ನಿಗೆ ಕೊಂಡುಕೊಳ್ತು. $24 billion ಈ ದೇಶದ ಪ್ರಧಾನಿ ಹೇಳಿದರು, $24 billion ಯಾರಾದರೂ ಕೊಂಡುಕೊಂಡ್ರೆ $24 million ಟ್ಯಾಕ್ಸ್ ಆದರೂ ಬರುತ್ತಪ್ಪ ದೇಶಕ್ಕೆ, ಎಷ್ಟು ಚೆನ್ನಾಗಿದೆ ಅಂತ. ಈ ಕಲ್ಪನೆ ಇದೆಯಲ್ಲ, ಈ ಕಲ್ಪನೆ ತುಂಬ ಸುಂದರವಾಗಿರುವಂಥದ್ದು. ಯೋಚನೆ ಮಾಡಬೇಕಾದಾಗ ಸ್ವಲ್ಪ ಅದ್ಭುತವಾಗಿ ಯೋಚನೆ ಮಾಡೋಣ. ಒಂದು ದಿಕ್ಕಲ್ಲಿ ಅದು, ಎರಡನೇದು ಭೂಮಿಗೆ ಹತ್ತಿರವಾಗಿರುವಂಥ ಕೆಲವೊಂದು ಯೋಚನೆಗಳನ್ನು. ನನ್ನ ರೈತ ತುಂಬ ಸಂಕಟದಲ್ಲಿದ್ದಾನೆ. ನಾವೆಲ್ಲರೂ ಭೂಮಿಗೆ ಹತ್ತಿರವಾಗಿರೋ ಯೋಚನೆ ಏನು ಅಂತಂದರೆ, ಬೋರ್ವೆಲ್ನ ತುಂಬ ಸುಂದರವಾಗಿ ಪಡೆಯೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಭೂಮಿಗಳಲ್ಲಿ ನೀರಿಲ್ಲ ಅಂದರೆ ಏನು ಮಾಡಬೇಕು? ನನ್ನ ದೇಶದಲ್ಲಿ ರೈತರಿಗೆ ನೀರನ್ನು ಕೊಡಿಸುವಂಥ 24 ಗಂಟೆ ಕರೆಂಟ್ ಕೊಡಿಸಬಲ್ಲಂಥ ಯೋಜನೆಗೆ ನಾವೆಲ್ಲರೂ ತಲೆನೇ ಕೆಡಿಸ್ಕೊತೀವಿ. ನಾವು ತುಂಬ ದಿಕ್ಕಲ್ಲಿ ಆಲೋಚನೆ ಮಾಡ್ತೀವಿ, ಆದರೆ ಈ ದಿಕ್ಕಲ್ಲಿ ಪೂರ್ತಿ ಸೋತೋಗ್ಬಿಡ್ತೀವಿ. ಒಂದು ಹೊಸ ಕಲ್ಪನೆ ಈ ದಿಕ್ಕಲ್ಲಿ ಮಾಡ್ಕೊಳ್ಳಿ. ಇದೊಂದು ಮತ್ತು ಮೂರನೇದೊಂದು ಕೆಲಸ, ನಿಮ್ಮಿಂದ ತುಂಬ ಅಪೇಕ್ಷೆ ಇರೋದು ಏನು ಅಂದರೆ, ಇದು ನನ್ನ ಕಡೆಯಿಂದ ನಾನು ಹೇಳೋದು, ಈ ದೇಶದಲ್ಲಿ ತುಂಬ ನಾಲೆಜ್ ಬೇಸ್ ಇದೆ. ಒಬ್ಬ ರೈತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಅನೇಕ ಸಂಗತಿಗಳು ಗೊತ್ತಿವೆ. ಅದನ್ನು ಟೆಕ್ನಿಕಲ್ ಆಗಿ ಹೇಳುವಂಥ ಪರಿಸ್ಥಿತಿ ನಮಗಿಲ್ಲ. ಯಾರಾದರೂ ಬೇಕರಿ ಒಂದಿದೆ, ಸಾಥ್ ಕೊಡಬೇಕಾದಂಥ ಅಗತ್ಯ ಇದೆ. ನೀವೆಲ್ಲ ಗಳಿಸಿದ ನಂತರ, ಎಲ್ಲವನ್ನು ಪಡ್ಕೊಂಡ ನಂತರ ಇದನ್ನೆಲ್ಲೋ ಹೊರಗಡೆ ಓಡೋದ್ರೆ ನಿಮ್ಮ ಜೀವನವನ್ನಾದರೂ ತ್ಯಾಗಕ್ಕೆ ಅಂತ ಸಮರ್ಪಣೆ ಮಾಡಿ ಒಂದ್ಸಲ ವಾಪಸ್ ಬನ್ನಿ. ನಮ್ಮ ಹಳ್ಳಿಗಳಿಗೆ ವಾಪಸ್ ಬಂದು ಅವರ ಜೀವನದಲ್ಲಿ ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿದರೆ ನನಗನ್ಸುತ್ತೆ ಭಾರತ ಮತ್ತೊಮ್ಮೆ ಹೊಸ ದಿಕ್ಕಲ್ಲಿ ಮೈ ತೊಳೆಯುತ್ತೆ ಅಂತ. ಈ ಕೆಲಸ ಇವತ್ತು ಅಗತ್ಯ ಇದೆ. ಈ ಕೆಲಸವನ್ನು ಮಾಡುವಂಥ ಅನೇಕರು ಕೂಡ ಮರಳಿ ಬರ್ತಾ ಇರೋದನ್ನು ಕಂಡಾಗ ನನಗೆ ಭಾಳ ಖುಷಿ. ಇತ್ತೀಚೆಗೆ ನಾನು ಮತ್ತೆ ಯಾವ ದೇಶ ಅಂತ ಮತ್ತೆ ಆ ದೇಶದಲ್ಲಿ ಉದ್ಯೋಗದಲ್ಲಿದ್ದು ಕೋಟ್ಯಂತರ ರೂಪಾಯಿ ಸಂಪಾದಿಸ್ತಾ ಇದ್ದ ವ್ಯಕ್ತಿ ಎಲ್ಲವನ್ನು ಬಿಟ್ಟು ತನ್ನ ಊರಿಗೆ ಬಂದು ಕೃಷಿ ಕೆಲಸ ಶುರು ಮಾಡಿದ್ದಾನೆ ಅಂತ. ನಂಗೆ ಭಾಳ ಹೆಮ್ಮೆ ಅನಿಸ್ತು. ವೆರಿ ಗುಡ್, ಒಳ್ಳೆ ಕೆಲಸ. ಎಲ್ಲರೂ ಕೃಷಿ ಮಾಡಿಬಿಡಬೇಕು ಅಂತಲ್ಲ, ಆದರೆ ಟೆಕ್ನಿಕಲಿ ಸೌಂಡ್ ಇರುವಂಥ ಮನುಷ್ಯ ಕೃಷಿಗೆ ಬಂದರೆ ಹೊಸ ದಿಕ್ಕಿನಲ್ಲಿ ಆಲೋಚನೆ ಮಾಡಬಲ್ಲ, ಹೊಸ ಉತ್ಪನ್ನಗಳನ್ನು ಸಮಾಜಕ್ಕೆ ಕೊಡಬಲ್ಲ. ಈ ಕಲ್ಪನೆ ಬೇಕು ಅಷ್ಟೇ. ಭಾರತವನ್ನು ಪೂರ್ಣ ಸ್ವಾಭಿಮಾನಿ ಮಾಡೋಣ. ಭಾರತ ಜಗತ್ತಿನಲ್ಲಿ ಯಾರ ಮುಂದೆ ಕೈ ಚಾಚಿಕೊಂಡು ನಿಂತಿರುವಂಥ ರಾಷ್ಟ್ರ ಆಗದೆ ಇರಲಿ. ಭಾರತದ ಜನ ಮುಂದೊಂದು ದಿನ 1 ರೂಪಾಯಿ 1 ಕೆಜಿ ಅಕ್ಕಿ ಕೇಳುವಂಥ ಜನ ಆಗೋದಲ್ಲ. ಈ ದೇಶದ ಜನ 50 ರೂಪಾಯಿ ಕೆಜಿ ಅಕ್ಕಿ ಕೊಂಡುಕೊಂಡು ತಿಂತೀವಿ ಅಂತ ಹೇಳುವಂಥ ವಾತಾವರಣವನ್ನು ನಾವು ವಾತಾವರಣ ಇದೆ ಅಂತಂದ್ರೆ, ಈ ದೇಶದಲ್ಲಿ ಕಳೆದ 1.5 ವರ್ಷವೂ ಆಗಲಿಲ್ಲ, ಅದಕ್ಕಿಂತ ಕಡಿಮೆಯೇ, 32 ಲಕ್ಷ ಜನ ನಮಗೆ ಗ್ಯಾಸ್ ಸಬ್ಸಿಡಿ ಬೇಡ ಅಂತ ಸಬ್ಸಿಡಿ ಬಿಟ್ಟಿದ್ದಾರೆ ಅಂತ. ಕ್ಯಾನ್ ಯು ಎವರ್ ಇಮ್ಯಾಜಿನ್? ನಾನು 8ನೇ ಕ್ಲಾಸಲ್ಲಿ ಇರುವಾಗ ನನ್ನ ಮೇಸ್ಟ್ರು ಸೈನ್ಸ್ ಮೇಸ್ಟ್ರು, ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ಬಿಟ್ಟು ಕೊಟ್ರೆ ನನ್ನ ಹೆಸರಿಗೆ ಒಂದಿರಲಿ, ನಮ್ಮ ಅಪ್ಪನ ಹೆಸರಿಗೆ ಒಂದಿರಲಿ ಅಂತ ಕೇಳೋ ಜನ ನಾವು ಅಂತ.
ನನಗೆ ಅದೇ ತಲೆಯಲ್ಲಿ ಇತ್ತು. ಆದ್ರೆ 32 ಲಕ್ಷ ಜನ ನಮಗೆ ಗ್ಯಾಸ್ ಸಬ್ಸಿಡಿ ಬೇಕಿಲ್ಲ, ಅವ್ನು ವಾಪಸ್ ಕೊಟ್ಟರಲ್ಲ. ನಾನು ಮೊನ್ನೆ ಕೂಡ ಪೇಪರ್ ರಿಪೋರ್ಟ್ಸ್ ಓದ್ತಿದ್ದೆ, ನಂಗೆ ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕು, ನಾನು ಬಿಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದ್ರಲ್ಲಿ ಏನ್ ಹೇಳಿದೆ ಅಂತಂದ್ರೆ 2016 ಫಸ್ಟ್ ಕ್ವಾರ್ಟರ್ ನಲ್ಲಿ 3 ಕ್ವಾರ್ಟರ್ಸ್ ಬರುತ್ತೆ, ಅದ್ರಲ್ಲಿ ಫಸ್ಟ್ ಕ್ವಾರ್ಟರ್ 4 ಕ್ವಾರ್ಟರ್ಸ್ ನಲ್ಲಿ ಮೊದಲನೇ ಕ್ವಾರ್ಟರ್ ನಲ್ಲಿ ಈ ದೇಶ ಗ್ಯಾಸ್ ಸಬ್ಸಿಡಿಯ ಕಾರಣದಿಂದಾಗಿ ಉಳಿಸಿರೋದು 4,500 ಕೋಟಿ ರೂಪಾಯಿ ಅಂತ. ಈ ಸಲ ಗ್ಯಾಸ್ ಸಬ್ಸಿಡಿಗೆ ಮೊದಲನೇ ಕ್ವಾರ್ಟರ್ ಅಲ್ಲಿ ದೇಶ ಕೊಡ್ತಾ ಇರೋದು 4 ಕೋಟಿ ರೂಪಾಯಿ ಮಾತ್ರ. 4,500 ಕೋಟಿ ರೂಪಾಯಿ ಅರ್ನಿಂಗ್. ಈ 4 ಕ್ವಾರ್ಟರ್ಸ್ ಸೇರಿದ್ರೆ ಒಂದು ವರ್ಷಕ್ಕೆ 16,000 ರಿಂದ 18,000 ಕೋಟಿ ರೂಪಾಯಿ ಅರ್ನಿಂಗ್. ಈ 5 ವರ್ಷ ಕಳೆಯೋದ್ರ ವೇಳೆಗೆ ಟೋಟಲ್ ಅರ್ನಿಂಗ್ ಎಷ್ಟು ಗೊತ್ತಾ? ಹೆಚ್ಚು ಕಡಿಮೆ ಕರ್ನಾಟಕ ರಾಜ್ಯದ ಬಜೆಟ್ ನಷ್ಟು ಅರ್ನಿಂಗ್ ಈ ದೇಶದ 32 ಲಕ್ಷ ಜನ ಬೇಡ ಅಂತ ಕೊಟ್ಟಿದಾರಲ್ಲ ಸ್ವಾಭಿಮಾನಿ ಭಾರತ ಅಂತ. ಯಾವ ಭಾರತವನ್ನು ಬಯಸ್ತಾರೆ? ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಸ್ವಾಭಿಮಾನಿಯಾಗುವಂತಹ ಕಲ್ಪನೆ ಇಟ್ಟುಕೊಂಡೇ ಇದ್ದಾನೆ. ಅದನ್ನ ಸ್ವಲ್ಪ ಕಿಂಡಲ್ ಆ ಫೈಲ್ ಅನ್ನು ಜಾಗೃತಗೊಳಿಸಬೇಕು. ಮತ್ತೆ ನನಗೆ ಸ್ಪಷ್ಟವಾದ ನಂಬಿಕೆ ಇದೆ, ವಿಶ್ವಾಸ ಇದೆ, ಇದನ್ನ ನಾವು ನೀವು ಸೇರಿ ಜಾಗೃತಗೊಳಿಸುವುದು ಸಾಧ್ಯ ಆಗುತ್ತೆ ಅಂತ. ಆ ಕಲ್ಪನೆಯನ್ನ ಕಟ್ಟಿಕೊಳ್ಳೋಣ, ಅದನ್ನು ಜಾಗೃತಗೊಳಿಸಿಕೊಳ್ಳೋಣ. ವಿವೇಕಾನಂದ ಇದೇ ಮಾತನ್ನು ಯಾವಾಗಲೂ ಹೇಳ್ತಿರ್ತಾರೆ, ತುಂಬ ಚೆನ್ನಾಗಿರೋ ಮಾತು. ಸಾಧ್ಯ ಆದರೆ ಇದನ್ನು ಮತ್ತೆ ಮತ್ತೆ ಕೂತ್ಕೊಂಡು ಆಲೋಚನೆ ಮಾಡಿ. ನನ್ನ ಅನೇಕ ದಿನಗಳ ನಿದ್ದೆಯನ್ನು ಹಾಳು ಮಾಡಿದ ಮಾತು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಯುರೋಪಿಗೆ ಹೋದಾಗ ಯುರೋಪಿನ ಜನ ನನ್ನ ಬೂಟುಗಾಲಿಗೆ ನಮಸ್ಕಾರ ಮಾಡ್ತಿದ್ದೆ, ಏನು ವಿಶೇಷ? ನಾನು ಯುರೋಪಿಗೆ ಹೋಗಿದ್ದಾಗ ಯುರೋಪಿನ ಜನ ನನ್ನ ಬೂಟುಗಾಲಿಗೆ ನಮಸ್ಕಾರ ಮಾಡ್ತಿದ್ರು. ಆದ್ರೆ ನಾನು ನಿಮ್ಮ ನಡುವಿಂದನೆ ಬಂದಿರೋನು ಅಂತ ನೀವು ಮರ್ತೋಗಿದ್ದೀರಲ್ಲ. ಎಷ್ಟು ಚೆನ್ನಾಗಿದೆ ಮಾತು! ನಿಮ್ಮ ನಡುವಿಂದ ಬಂದಿರೋ ನನಗೆ ಯುರೋಪ್ನಲ್ಲಿ ಯುರೋಪಿನ ಜನ ಬೂಟುಗಾಲಿಗೆ ನಮಸ್ಕಾರ ಮಾಡ್ತಾರೆ, ಅದೇ ಯುರೋಪಿನ ಜನ ಬಂದು ನಿಮ್ಮನ್ನ ಬೂಟುಗಾಲಿಂದ ಒದಿತಾರೆ ಯಾಕೆ? ನಿಮಗೆ ಸ್ವಾಮೀಜಿ ಹೇಳ್ತಾರೆ, ನನ್ನೊಳಗೆ ಸ್ವಾಭಿಮಾನ ಅವ್ಯಾಹತವಾಗಿ ಹರಿತಾ ಇದೆ, ಅದಕ್ಕೋಸ್ಕರ ಜಗತ್ತೆಲ್ಲ ನನ್ನ ಕಾಲಿಗೆ ಬಂದು ಬೀಳುತ್ತೆ. ಸ್ವಾಭಿಮಾನ ಯಾರೊಳಗಿದೆಯೋ ಅವನ ಜಗತ್ತನ್ನು ಆಳ್ತಾನೆ, ಯಾರು ಸ್ವಾಭಿಮಾನ ಶೂನ್ಯನೋ ಅವನನ್ನ ಜಗತ್ತೇ ಆಳುತ್ತೆ. ಭಾರತ ಹಂಗೆ ಹೊಸ ಭಾರತವನ್ನು ಕಟ್ಟೋಣ, ಸ್ವಾಭಿಮಾನಿ ಭಾರತವನ್ನು ಕಟ್ಟೋಣ. ಈ ಭಾರತ ಹೆಂಗಿರ್ಲಿ ಅಂತಂದ್ರೆ, ಈ ಭಾರತವನ್ನು ನೋಡ್ತಾ ನೋಡ್ತಾ ಮೈ ಮರಿಬೇಕು, ಈ ಭಾರತವನ್ನು ನೋಡ್ತಾ ನೋಡ್ತಾ ಎದೆಯುಬ್ಬಿಸಿ ನಡೆಯುವಂತ ಅಂಥದ್ದೊಂದು ಭಾರತವನ್ನು ಕಟ್ಟಲಿಕ್ಕೆ ನಾವು ನೀವು ಕಾರ್ಯರಾಗ್ತೀವಿ ಅಂತಂದ್ರೆ ಇಷ್ಟು ಶಿಕ್ಷಣ ಪಡೆದಿದ್ದು ಸಾರ್ಥಕ ಅಂತ ನಾನಂತೂ ಭಾವಿಸ್ತೀನಿ. ನನ್ನ ನೆಚ್ಚಿನ ಮಿತ್ರರೇ, ಅತ್ಯಂತ ಪ್ರೀತಿಯಿಂದ ಕನ್ನಡ ಸಾಂಸ್ಕೃತಿಕ ಸಂಘದ ಮೂಲಕ ನೀವು ಮಡ್ರಾಸ್ವರೆಗೂ ಕರೆಸಿದ್ವಿ. ನನಗಂತೂ ಬಹಳ ಹೆಮ್ಮೆ ಇದೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ನಿಮ್ಮೊಂದಿಗೆ ಇದೇ ಥರ ಮಾತನಾಡುವಂಥ ಅವಕಾಶವನ್ನು ಮತ್ತೆ ಮತ್ತೆ ಬಯಸ್ತೇನೆ. ನಾವು ನನ್ನೊಂದು ಆಲೋಚನೆ ಇದೆ, ನಾವು ಪ್ರತಿ ವರ್ಷ ಒಂದು 2 ಕಡೆ ತೀರ್ಥಯಾತ್ರೆ ಮಾಡ್ತೀವಿ. ನೀವು ಮಾಡ್ತೀರಿ ತೀರ್ಥಯಾತ್ರೆ ಅಂತಂದ್ರೆ ನಮ್ಮಲ್ಲಿ ಅನೇಕರು ತಿರುಪತಿಗೆ ಹೋಗೋದು, ರಾಮೇಶ್ವರಕ್ಕೆ ಹೋಗೋದು, ಕಾಶಿಗೆ ಹೋಗೋದು ತಪ್ಪಲ್ಲ, ಅದನ್ನು ಸಮರ್ಥಿಸ್ಕೊಳ್ತೀನಿ. ಆದರೆ ತಾರುಣ್ಯದಲ್ಲಿ ತೀರ್ಥಯಾತ್ರೆಗಳು ಹೆಂಗಿರಬೇಕು ಅಂತಂದ್ರೆ, ಹುತಾತ್ಮರು ಯಾರಿದ್ರೂ ಜಾಗವನ್ನು ನೋಡ್ಕೊಂಡು ಹೋಗೋದ್ರಿಂದ. ಹಿಂಗಾಗಿ ಈ ಸಲ 110 ಜನರನ್ನ ಕರ್ನಾಟಕದಿಂದ ಲೈನ್ ಆಫ್ ಕಂಟ್ರೋಲ್ಗೆ ಕರ್ಕೊಂಡು ಹೋಗಿದ್ವಿ. ಅಮನ್ ಕಮಾನ್ ಅನ್ನುವಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಾರ್ಡರ್ ನಿಂದ ಹಿಡಿದು ಖರ್ದುಂಗಾ ಪಾಸ್ ಅನ್ನುವಂತ 17,500 ಅಡಿ ಎತ್ತರದ ದೊಡ್ಡ ಪರ್ವತದವರೆಗೂ, ಇನ್ನೂ 100 ಕಿಲೋಮೀಟರ್ ಹೋಗಿದ್ರೆ ಸಿಯಾಚಿನ್ ಬೇಸ್ ಕ್ಯಾಂಪಿಗೆ ಹೋಗಿ ಸೇರ್ಬಿಡ್ತಿದ್ವಿ. ಆ ಜಾಗದವರೆಗೂ ಉದ್ದಕ್ಕೂ ಕರ್ಕೊಂಡು ಹೋಗಿ ಸೈನಿಕರ ಜೊತೆ ಕಾಲ ಕಳಿಸಿದ ಮೇಲೆ ನನ್ನೊಂದು ಕಲ್ಪನೆ ಇದೆ, ಅಂಡಮಾನಿಗೆ ಹೋಗ್ಬೇಕು. ಕರ್ನಾಟಕದ 100 ಜನ ಅಂಡಮಾನಿಗೆ ಕರ್ಕೊಂಡು ಹೋಗ್ಬೇಕು. ನಾನು ಶ್ರೀನಿ ಜೊತೆ ಮಾತಾಡಿದ್ರೆ, ಅಂಡಮಾನಿಗೆ ಹೋಗೋಕ್ಕಿಂತ ಮುಂಚೆ ನಾವೊಂದು 50-60 ಜನ ಕರ್ನಾಟಕದಿಂದ ಬರ್ಬೋದು, ಅವರೊಂದು ಇಂಟ್ರಾಕ್ಷನ್ ಸೆಷನ್ ಇಟ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತೀವಿ, ಅವೆಲ್ಲ ಸೇರೋಣ ಮತ್ತೊಂದ್ಸಲ. ಸಾಮಾನ್ಯ ಜನ, ಸಾಮಾನ್ಯ ತರುಣರು ಮತ್ತು ಬುದ್ಧಿವಂತ ಜನಾಂಗ ಇವೆರಡರ ನಡುವೆ ಒಂದು ಕಾಮನ್ ಬೇಸ್ ನಿರ್ಮಾಣ ಆಗಲಿ. ಅವರ ಕಲ್ಪನೆಗಳೇನು, ನಮ್ಮ ಕಲ್ಪನೆಗಳೇನು, ಒಂದು ಇಂಟ್ರಾಕ್ಷನ್ ಮಾಡೋಣ, ಒಂದು ನಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಆಗಲಿ. ಅದಕ್ಕೆ ಹೇಳ್ತಾರಲ್ಲ, ನಾನು ದುಡ್ಡು ಕೊಟ್ಟರೆ ನೀವು 1 ರೂಪಾಯಿ, ನಾನು 1 ರೂಪಾಯಿ ಕೊಟ್ಟರೆ ನಮ್ಮ ಜೇಬಲ್ಲಿ 1 ರೂಪಾಯಿ, ನಿಮ್ಮ ಜೇಬಲ್ಲಿ 1 ರೂಪಾಯಿ, ಏನು ಡಿಫ್ರೆನ್ಸ್ ಆಗಲ್ಲ. ಆದರೆ ನಾನೊಂದು ಥಾಟ್ ಕೊಟ್ಟು ನೀವೊಂದು ಥಾಟ್ ನನಗೆ ಕೊಟ್ಟರೆ ನನ್ನ ಹತ್ರನೂ 2 ಥಾಟು, ನಿಮ್ಮ ಹತ್ರನೂ 2 ಥಾಟ್ ಎಕ್ಸ್ಚೇಂಜ್ ಆಗಬೇಕು. ಈ ಕಲ್ಪನೆ ಮಾತಾಡಿದ್ದೀನಿ, ಅಕಸ್ಮಾತ್ ಏನಾದ್ರು ಕಾಂಕ್ರೀಟ್ ಆಗುತ್ತೆ ಅನ್ನೋದರ ಯೋಚನೆ ಬಹುಶಃ ಮಾರ್ಚ್ನ ಮೊದಲನೇ ವಾರದಲ್ಲಿ ನಾವೊಂದ್ಸಲ ಸೇರೋಣ. ಮತ್ತೊಮ್ಮೆ ಈ ಚಿಂತನೆಗಳನ್ನ ನಮ್ಮ ನಮ್ಮ ನಡುವೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ರಾಷ್ಟ್ರದ ಅಭಿವೃದ್ಧಿಗೆ ಕನ್ನಡಿಗರಾಗಿ ನಾವು ಒಂದು ದಿಕ್ಸೂಚಿ ಪಾತ್ರವನ್ನು ನಿರ್ವಹಿಸೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವಂತಹ ಅವಕಾಶಕ್ಕೋಸ್ಕರ ಕಾಯ್ತಾ ನನ್ನ ಮಾತುಗಳನ್ನ ಕನ್ನಡಾಂಬೆಯ ಪಾದಗಳಿಗೆ ಸಮರ್ಪಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್.